ಅಂತ ಸಭೆಯ ಎಲ್ಲ ಹಿರಿಯರಿಗೂ ಮತ್ತು ತಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ತಿಳಿಸಿಕೊಳ್ಳುತ್ತಿದ್ದೇನೆ. ಈ ದಿನ ನಾವು ದೇವರಾತ್ಮನ ಸಹಾಯದಿಂದ ನಮ್ಮ ರಕ್ಷಣಾದ ಯೇಸು ಸ್ವಾಮಿ ಆ ಬೆಚ್ಚತ ಅನ್ನತಕ್ಕಂಥ ಕೊಳದಲ್ಲಿ ಮಾಡಿದಂತಹ ಒಂದು ಅದ್ಭುತ ಕಾರ್ಯದ ಬಗ್ಗೆ ನಾವು ಸ್ವಲ್ಪ ನಿಮಿಷಗಳ ಕಾಲ ಧ್ಯಾನಿಸೋಣ. ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಯೇಸು ಸ್ವಾಮಿ ಈ ಲೋಕದಲ್ಲಿ ಆತನ ಮೊದಲನೆಯ ಬರುವಿಕೆಯಲ್ಲಿ ಒಬ್ಬ ಮನುಷ್ಯ ಕುಮಾರನಾಗಿ ಬಂದಾಗ ಅವರು ಅನೇಕ ಅದ್ಭುತ ಕಾರ್ಯಗಳನ್ನು ಮತ್ತು ಸೂಚಕ ಕಾರ್ಯಗಳನ್ನು ಮಾಡಿದರು. ಇದು ಅವರು ಕುಂಟ್ರಿಗೆ ಕಾಲು ಕೊಟ್ಟಿದ್ದಾರೆ, ಕುರುಡರಿಗೆ ಕಣ್ಣು ಕೊಟ್ಟಿದ್ದಾರೆ, ಸತ್ತವರನ್ನು ಎಬ್ಬಿಸಿದ್ದಾರೆ, ದೆವ್ವಗಳನ್ನು ಬಿಡಿಸಿದ್ದಾರೆ. ಇದೆಲ್ಲ ಕೂಡ ಅವರೊಂದು ಶಾರೀರಿಕ ಸಂಬಂಧವಾದಂತಹ ಕಾಯಿಲೆಗಳನ್ನು ಗುಣಪಡಿಸಿದರು. ಆದರೆ ಇದು ನಮಗೆಲ್ಲ ಚೆನ್ನಾಗಿ ಗೊತ್ತಿರೋ ಹಾಗೆ ಕ್ರಿಸ್ತನ 1000 ವರ್ಷ ಆಳ್ವಿಕೆ ಕಾಲದಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ನಡೆಯತಕ್ಕಂಥ ಸಮಸ್ತವನ್ನು ಸರಿ ಮಾಡತಕ್ಕಂಥ ಆ ಕಾಲಕ್ಕೆ ಒಂದು ಮುನ್ಸೂಚನೆ ಆಗಿತ್ತು ಅಂತ ನಮಗೆಲ್ಲ ಗೊತ್ತಿದೆ. ಅವರು ಒಂದು ಶಾರೀರಿಕವಾದಂಥ ಅಥವಾ ದೈಹಿಕವಾದಂತಹ ಈ ಇದನ್ನು ಮಾಡೋದಕ್ಕೆ ಮಾತ್ರ ಅಲ್ಲದೆ ಅವ್ರು ಇನ್ನೇನು ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಸ್ವಾಮಿ ಅವರ ಇದನ್ನು ಕೂಡ ಅಂದರೆ ಅವರ ಆತ್ಮೀಯವಾದಂಥ ವಿಷಯಗಳ ಬಗ್ಗೆ ಅವ್ರಿಗೆ ಒಂದು ಸುಧಾರಣೆಯನ್ನು ಕೊಡ್ತಾರೆ. ಹೇಗೆ ಅಂತ ಹೇಳಿದ್ರೆ ಕೆಲವು ಸರ್ತಿ ಸ್ವಾಮಿ ಹೇಳ್ತಾರೆ ನಿಮ್ಮ ಪಾಪಗಳು ಕ್ಷಮಿಸಲ್ಪಟ್ಟಿವೆ ಹೋಗಿ ಅಂತ ಹೇಳ್ತಾರೆ. ಸೊ ಇದೇ ಈ ಒಂದು ಸೂಚಕ ಕಾರ್ಯಗಳನ್ನು ಮಾಡಬೇಕಾದ್ರೆ ಅಲ್ಲಿ ಒಂದು ಶಾರೀರಿಕವಾದಂತಹ ಕೊರತೆಗಳನ್ನು ನೀಗಿಸುವುದು ಮಾತ್ರವಲ್ಲದೆ ಅವರ ಆತ್ಮೀಯ ಕೊರತೆಗಳನ್ನು ಅಂದರೆ ಅವರನ್ನು ಪಾಪದಿಂದ ವಿಮುಕ್ತಿ ಮಾಡೋದನ್ನು ಕೂಡ ಈ ಒಂದು ಸೂಚಕ ಕಾರ್ಯಗಳು ಸೂಚನೆ ಮಾಡೋದನ್ನು ನಾವು ನೋಡ್ತೀವಿ. ಇವತ್ತಿನ ದಿವಸ ಈಗಾಗಲೇ ಪಾಠಕ್ಕೆ ಓದಿದ ಹಾಗೆ ಸ್ವಾಮಿ ಒಂದು ಸೂಚಕ ಕಾರ್ಯ ಮಾಡಿದ್ರು. ಅದೇನಪ್ಪ ಅಂತಂದರೆ ಒಂದು ಯಹೂದ್ಯರದೊಂದು ಜಾತ್ರೆ ಕಾಲದಲ್ಲಿ ಆತನು ಯೆರೂಸಲೇಮ್ಗೆ ಹೋದನು ನೋಡ್ತೀವಿ. ಜಾತ್ರೆ ಕಾಲ ಅಂತ ಹೇಳ್ಬೇಕಾದ್ರೆ ಮೋಶೆ ಧರ್ಮಶಾಸ್ತ್ರದ ಪ್ರಕಾರವಾಗಿ ಇಸ್ರಾಯೇಲರಿಗೆ 7 ಪ್ರಾಮುಖ್ಯವಾದಂಥ ಹಬ್ಬಗಳಿತ್ತು. ಅದರಲ್ಲಿ 3 ಹಬ್ಬಗಳಲ್ಲಿ ಅವರೆಲ್ಲರೂ ಕೂಡ ಎಲ್ಲೇ ಇದ್ದರೂ ಕೂಡ ಯೆರೂಸಲೇಮಿಗೆ ಬಂದು ಆ ಜಾತ್ರೆಗೆ ಅವರು ಸಭೆ ಸೇರಬೇಕಾಗಿತ್ತು. ಆ ಒಂದು 3 ಜಾತ್ರೆಗಳಲ್ಲಿ ಒಂದಾದ ಜಾತ್ರೆ ಇದು. ಅಂದರೆ ಆ ಸಮಯದಲ್ಲಿ ಆ ಲೋಕದ ಇತರ ಕಡೆಗಳಿಂದೆಲ್ಲ ಕೂಡ ಎಲ್ಲ ಯಹೂದಿಯರು ಬಂದು ಅಲ್ಲಿ ಸಭೆ ಸೇರ್ತಾ ಇದ್ರು. ಅಂದರೆ ಜನಸಂಖ್ಯೆ ಆ ಕಾಲದಲ್ಲಿ ಬಹಳಷ್ಟು ಜನ ಆಗಿದ್ದರು. ಅಂಥ ಟೈಮಲ್ಲಿ ಸ್ವಾಮಿ ಏನು ಮಾಡ್ತಾರೆ, ಆ ಯೆರೂಸಲೇಮ್ ಹತ್ರ ಇದ್ದಂಥ ಕುರಿ ಬಾಳ ಹತ್ರ ಇದ್ದಂಥ ಒಂದು ಕೊಳ, ಅದು ಬೆಚ್ಚಳ ಕೊಳ ಅಂದ್ಬಿಟ್ಟು ಅಲ್ಲಿ ಒಬ್ಬ ರೋಗಿ ಇರ್ತಾನೆ. ಆತನು 38 ವರ್ಷದಿಂದ ಅಸ್ವಸ್ಥನಾಗಿ ನಡೆಯೋಕ್ಕೂ ಆಗದೇನೆ ಅಲ್ಲಿ ಬಿದ್ದುಕೊಂಡಿರ್ತಾನೆ. ಆತನ ನೋಡಿ ಸ್ವಾಮಿ ಹೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸು ಉಂಟು ಅಂತ ಹೇಳ್ಬಿಟ್ಟು ಅದು ಹೇಳಿಬಿಟ್ಟು ಸ್ವಾಮಿಯವ್ರು ಹೇಳೋದೇನಂದರೆ ನೀನು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆಯ. ಆ ಮನುಷ್ಯ ಅದೇ ರೀತಿ ಮಾಡ್ತಾರೆ. ಆ ತಕ್ಷಣ ಅವರು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದರು ಅಂತ ನಾವು ಸತ್ಯವೇದದಲ್ಲಿ ನೋಡ್ತೀವಿ. ಈಗ ಇದೇ ವಾಕ್ಯಗಳನ್ನು ಸ್ವಲ್ಪ ಕೂಲಂಕುಷವಾಗಿ ನಾವು ಧ್ಯಾನ ಮಾಡೋದೇ ಆದರೆ ಇದು ಆಗಿನ ಕಾಲದಲ್ಲಿ ಇದ್ದಂತಹ ಯಹೂದ್ಯರ ಒಂದು ಧಾರ್ಮಿಕ ಪರಿಸ್ಥಿತಿ, ಅಂದರೆ ಅವರು ಧಾರ್ಮಿಕವಾಗಿ ಅಥವಾ ಆತ್ಮೀಯವಾಗಿ ಎಂಥ ಒಂದು ಹೀನ ಪರಿಸ್ಥಿತಿಯಲ್ಲಿ ಇದ್ರು ಅನ್ನೋದನ್ನು ಸೂಚಿಸುತ್ತೆ. ಹೆಂಗೆ ಅಂತ ಹೇಳ್ಬೇಕಾದ್ರೆ ಅಲ್ಲಿದ್ದಂಥ ಆ ಒಂದು ಬೆಚ್ಚದ ಕೊಳದ ಹತ್ರ ಅನೇಕ ಮಂದಿ ರೋಗಿಗಳಿರ್ತಾರೆ. ಆ ರೋಗಿಗಳು ಅವ್ರು ಬರೀ ರೋಗ ಮಾತ್ರ ಇದ್ದವರು ಮಾತ್ರ ಅಲ್ಲ, ಅವರು ಒಂಥರ ಅಸಹಾಯಕರಾಗಿದ್ದರು. ಅಂದರೆ ತಮ್ಮ ರೋಗಗಳನ್ನು ವಾಸಿ ಮಾಡ್ಕೊಳ್ಳೋಕ್ಕೆ ಅವ್ರಿಗೆ ಅವಕಾಶ ಇರಲಿಲ್ಲ, ಸಾಧ್ಯ ಇರಲಿಲ್ಲ. ಅದಕ್ಕೆ ದೇ ವರ್ ನಾಟ್ ಓನ್ಲಿ ಸಿಕ್ ಬಟ್ ದೇ ವರ್ ಆಲ್ಸೋ ಹೆಲ್ಪ್ಲೆಸ್ ಅಂತ ನಾವು ಮಾಡ್ತೀವಿ. ಆವಾಗ ಸ್ವಾಮಿಯಲ್ಲಿ ಬರ್ತಾರೆ. ಸ್ವಾಮಿ ನೋಡ್ಬೇಕಾದ್ರೆ ನಮ್ಗೆ ಗೊತ್ತು ಆತನು ಗಿಲ್ಯಾದಿನ ವೈದ್ಯನು, ಆತನಿಗೆ ಅಸಾಧ್ಯವಾದಂಥ ಕಾರ್ಯ ಯಾವುದೂ ಇಲ್ಲ. ಅವರು ಸತ್ತವನ್ನು ಎಬ್ಬಿಸಿದ್ರು, ಕುಂಟ್ರಿಗೆ ಕಾಲು ಕೊಟ್ಟರು, ಎಲ್ಲ ಆಗುತ್ತೆ. ಆದರೆ ಸ್ವಾಮಿಯಲ್ಲಿ ಬಂದಾಗ ಸ್ವಾಮಿಯನ್ನು ಅವರು ಗುರುತಿಸೋದಿಲ್ಲ. ಹಿ ವಾಸ್ ನೇದರ್ ರೆಕಗ್ನೈಸ್ಡ್ ನಾರ್ ವಾಸ್ ಹಿ ವಾಂಟೆಡ್. ಅವರ ಅವಶ್ಯಕತೆ ಕೂಡ ಅವ್ರಿಗೆ ಇರಲಿಲ್ಲ. ಅಂತಹ ಸಮಯದಲ್ಲಿ ಸ್ವಾಮಿ ಬಂದ್ಬಿಟ್ಟು ಆ ಮನುಷ್ಯನಿಗೆ ನಿನ್ನ ಹಾಸಿಗೆಯನ್ನು ಎತ್ತುಕೊಂಡು ನಡೆ ಅಂತ ಹೇಳ್ತಾರೆ. ಅವನು ಅದನ್ನು ನಂಬಿ ಆ ಹಾಸಿಗೆಯನ್ನು ಎತ್ಕೊಂಡು ನಡೆದಾಗ ಆತನು ಸಂಪೂರ್ಣವಾಗಿ ಸ್ವಸ್ಥನಾಗೋದನ್ನು ನಾವು ನೋಡ್ತೀವಿ. ಇಲ್ಲಿ ಒಂದೊಂದೇ ವಚನ ನಾವು ನೋಡ್ಕೊಂಬರೋದಾದರೆ ಎರಡನೇ ವಚನದಲ್ಲಿ ನಾವು ಈ ರೀತಿ ನೋಡ್ತೀವಿ. ಯೆರೂಸಲೇಮಿನಲ್ಲಿ ಕುರಿಯ ಅಗಸೆ ಬಾಗಿಲಿನ ಹತ್ತಿರದಲ್ಲಿ ಒಂದು ಕೊಳವಿದೆ. ಅದಕ್ಕೆ ಇಬ್ರಿಯ ಮಾತಿನಲ್ಲಿ
ಬೆತ್ಸದಾ ಎಂದು ಹೆಸರು. ಬೆತ್ಸದಾ ಅಥವಾ ಬೆತ್ಸಡಾ ಎಲ್ಲ ಒಂದೇ, ಇದು ಬೇರೆ ಬೇರೆ ಇದರಲ್ಲಿ ಕರೀತಿರೋದನ್ನಷ್ಟೇ. ಕುರಿ ಅಗಸೆ ಬಾಗಿಲು ಅಂತ ಹೇಳ್ಬೇಕಾದ್ರೆ ಇಂಗ್ಲಿಷ್ ಬೈಬಲ್ ನೋಡ್ಬೇಕಾದ್ರೆ ಅದು ಶೀಪ್ ಗೇಟ್ ಅಂತಿದೆ. ಅಂದರೆ ಅದು ಯಾವುದು ಶೀಪ್ ಗೇಟ್ ಅಂತ ಹೇಳ್ಬೇಕಾದ್ರೆ ಹಳೆ ಒಡಂಬಡಿಕೆ ಕಾಲದಲ್ಲಿ ಆ ದೇವಾಲಯದಲ್ಲಿ ಯಜ್ಞಗಳನ್ನು ಸಮರ್ಪಣೆ ಮಾಡಬೇಕಾದ್ರೆ ಆ ಕುರಿಗಳನ್ನು, ಯಜ್ಞದ ಕುರಿಗಳನ್ನು ಆ ಒಂದು ಬಾಗಿಲಿನ ಮುಖಾಂತರವಾಗಿ ಕರ್ಕೊಂಡ್ಬರ್ತಾ ಇದ್ರು. ನಮ್ಗೆ ಗೊತ್ತು ಯೆರೂಸಲೇಮ್ಗೆ 12 ಬಾಗಿಲುಗಳಿದ್ವು. ಸೊ ಈ ಅದರಲ್ಲಿ ಒಂದು ಬಾಗಿಲು ಬಂದ್ಬಿಟ್ಟು ಶೀಪ್ ಗೇಟ್ ಅಂದ್ಬಿಟ್ಟು ಕುರಿ ಬಾಗಿಲು ಅಂತ. ಆ ಕುರಿ ಬಾಗಿಲಿನಲ್ಲಿ ಯಜ್ಞದ ಕುರಿಗಳನ್ನ ಕರ್ಕೊಂಡ್ಬಂದು ಆ ದೇವಾಲಯದಲ್ಲಿ ತನ್ನ ಯಜ್ಞವನ್ನಾಗಿ ಸಮರ್ಪಣೆ ಮಾಡ್ತಾ ಇದ್ರು. ಈ ಒಂದು ಕೊಳ ಆ ಕುರಿ ಬಾಗಿಲಿನ ಹತ್ತಿರ ಇತ್ತು ಅಂತ ನಾವು ನೋಡ್ತೀವಿ. ಇವಾಗ ಯಜ್ಞದ ಕುರಿಗಳು ಬಂತು ಅಂತ ಹೇಳಬೇಕಾದ್ರೆ ಆ ಬಾಗಿಲಲ್ಲಿ ಬರ್ತಾ ಇದ್ರು ಅಂತಂದ್ರೆ ನಮ್ಮ ತಕ್ಷಣ ನಮ್ಮ ಒಂದು ಮನಸ್ಸಿಗೆ ಏನು ಬರುತ್ತೆ ಅಂದರೆ ದೇವರು ಯಜ್ಞಕ್ಕೆ ನೇಮಿಸಿದ ಕುರಿಯಾದಂತಹ ಯೇಸು ಕ್ರಿಸ್ತನು ತನ್ನನ್ನು ತಾನೇ ಒಂದು ಯಜ್ಞವನ್ನಾಗಿ ಸಮರ್ಪಣೆ ಮಾಡಿಕೊಳ್ಬೇಕಾದ್ರೆ ಆ ಗೆತ್ಸೇವನೆ ತೋಟದಲ್ಲಿ ಆತನನ್ನು ರಾತ್ರಿ ಬಂಧಿಸ್ತಾರೆ, ಹಿಡ್ಕೊಡ್ತಾರೆ, ಕಟ್ಬಿಟ್ಟು ಆತನ ಕರ್ಕೊಂಬರ್ಬೇಕಾದ್ರೆ ಫಸ್ಟು ಮಹಾಯಾಜಕನ ಬಳಿ ಕರ್ಕೊಂಡು ಹೋಗ್ತಾರೆ. ಆ ಕರ್ಕೊಂಡು ಹೋದಾಗ ಇದೇ ಕುರಿ ಬಾಗಿಲಿನ ಮುಖಾಂತರವಾಗಿ ಯೇಸು ಕ್ರಿಸ್ತನನ್ನು ಕರ್ಕೊಂಡು ಹೋಗ್ತಾರೆ. ಅಂದರೆ ಒಂದು ಯಜ್ಞದ ನಿಜವಾದ ದೇವರು ನೇಮಿಸಿದ ಯಜ್ಞದ ಕುರಿ ಕೂಡ ಈ ಕುರಿ ಬಾಗಿಲಿನ ಮುಖಾಂತರವಾಗಿ ಬರುತ್ತೆ. ಅಂದರೆ ಕುರಿ ಬಾಗಿಲಿನ ಹತ್ತಿರ ಒಂದು ಕೊಳ ಇದೆ ಅಂತ ಹೇಳ್ಬೇಕಾದ್ರೆ ಕುರಿ ಬಾಗಿಲು ಅಂತಂದರೆ ನಮಗೆ ಯೇಸು ಕ್ರಿಸ್ತನ ನೆನಪು ಬರುತ್ತೆ. ಈಗ ಬೆತ್ಸಡ ಅಂತ ಹೇಳ್ಬೇಕಾದ್ರೆ ಅದರ ಅರ್ಥ ಏನು ಅಂತ ನೋಡೋದಾದರೆ ಬೆತ್ ಅಂತಂದರೆ ಸಿ ಮನೆ ಅಂತಂದ್ಬಿಟ್ಟು ಹೌಸ್ ಅಂತ. ಬೆತ್ಸಡ ಅಂತ ಹೇಳ್ಬೇಕಾದ್ರೆ ಇಟ್ ಇಸ್ ಹೌಸ್ ಆಫ್ ಮರ್ಸಿ, ಕರುಣೆ ಕನಿಕರ ಉಳ್ಳಂತಹ ಒಂದು ಮನೆ ಅಂತ. ಯಾಕಂದರೆ ಇಬ್ರಿಯ ಭಾಷೆಯಲ್ಲಿ ಒಂದು ಉದಾಹರಣೆಗೆ ನೋಡ್ಬೇಕಾದ್ರೆ ಬೆತ್ಲ ಹೇಮ್ ಅಂತಿದೆ. ಬೆತ್ಲ ಹೇಮ್ ಅಂತಂದ್ರೆ ಬೆತ್ ಅಂದರೆ ಮನೆ, ಹೌಸ್ ಅಂದ್ಬಿಟ್ಟು, ಲೆಹೇಮ್ ಅಂತಂದರೆ ರೊಟ್ಟಿ ಅಥವಾ ಬ್ರೆಡ್ ಅಂತ. ಅದಕ್ಕೆ ಬೆತ್ಲ ಹೇಮ್ ಅಂದರೆ ಇಟ್ ಇಸ್ ನೋನ್ ಆಸ್ ಹೌಸ್ ಆಫ್ ಬ್ರೆಡ್ ಅಂದ್ಬಿಟ್ಟು. ಅದೇ ರೀತಿಯಾಗಿ ಬೆತಾನಿ ಅಂತ ಹೇಳಬೇಕಾದ್ರೆ ಇಟ್ ಇಸ್ ಹೌಸ್ ಆಫ್ ಪುವರ್. ಅದೇ ರೀತಿ ಇಲ್ಲಿ ಬೆತ್ಸಡ ಅಂತ ಹೇಳಬೇಕಾದ್ರೆ ಇಟ್ ಇಸ್ ಹೌಸ್ ಆಫ್ ಮರ್ಸಿ. ಸೊ ಇಲ್ಲಿ ಈ ಕೊಳ ಅಂತ ಹೇಳಬೇಕಾದ್ರೆ ಈ ಕೊಳದಲ್ಲಿ ಏನು ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ ಅಂತಂದರೆ ದೇವರ ಒಂದು ಕರುಣೆ, ಒಂದು ಕನಿಕರ. ಅದನ್ನು ದಯಪಾಲಿಸ್ಬೇಕಾದ್ರೆ ನಮ್ಮ ರಕ್ಷಣ ಅದು ಯೇಸು ಕ್ರಿಸ್ತನ ಮುಖಾಂತರ ಮಾತ್ರ ಸಾಧ್ಯ. ಆ ಯೇಸು ಕ್ರಿಸ್ತನ್ ಹೇಗೆ ಬಂದರು ಅಂದರೆ ಆ ಕುರಿ ಬಾಗಿಲಿನ ಮುಖಾಂತರವಾಗಿ ಅವ್ರು ಬಂದಿದ್ರು. ಇಲ್ಲಿ ಈ ಕೊಳ ಕೂಡ ಕುರಿ ಬಾಗಿಲಿನ ಹತ್ತಿರದಲ್ಲಿದೆ ಅಂತ ಹೇಳ್ಬೇಕಾದ್ರೆ ಇದು ದಿಸ್ ಪಾಯಿಂಟ್ಸ್ ಆಫ್ ಏನಂತ ಅನ್ಬೇಕಾದ್ರೆ ಯೇಸು ಕ್ರಿಸ್ತನನ್ನು ಮತ್ತು ಆತನು ಶಿಲುಬೆಯ ಮೇಲೆ ತನ್ನನ್ನೇ ಒಂದು ಯಜ್ಞವನ್ನಾಗಿ ಸಮರ್ಪಿಸಿಕೊಂಡು ಅದರ ಪರಿಣಾಮವಾಗಿ ಸಕಲ ಜನರ ಪಾಪ ನಿವಾರಣೆ ಮಾಡಿದ್ದನ್ನು ಮತ್ತು ಎಲ್ಲ ಜನರ ಕುಂದು ಕೊರತೆಗಳನ್ನು, ಕಾಯಿಲೆ ಕಷ್ಟಗಳನ್ನು ನಿವಾರಣೆ ಮಾಡಿದ್ದನ್ನು ಇದು ಸೂಚಿಸುತ್ತೆ. ಸೊ ಇದು ನೆಕ್ಸ್ಟ್ ಇದರಲ್ಲಿ ನಾವು ನೋಡಬೇಕಾದ್ರೆ ಈ ಮಂಟಪ, ಈ ಒಂದು ಬೆತ್ಸದ ಕೊಳದ ಹತ್ತಿರದಲ್ಲಿ 5 ಮಂಟಪಗಳಿದ್ದುವು ಅಂತ ನಾವು ನೋಡ್ತೀವಿ. ಅದನ್ನೇ 3ನೇ ವಚನದಲ್ಲಿ ನಾವು ನೋಡಬೇಕಾದ್ರೆ ಅಲ್ಲಿ 5 ಮಂಟಪಗಳಿವೆ. ಇವುಗಳಲ್ಲಿ ಬಹುಮಂದಿ ರೋಗಿಗಳು, ಕುರುಡರು, ಕುಂಟರು, ಮೈ ಒಣಗಿದವರು ಬಿದ್ದುಕೊಂಡಿರುವರು ಅಂತಂದ್ಬಿಟ್ಟು. ಸೊ ಇದರ ಒಂದು ಇಂಪಾರ್ಟೆನ್ಸ್ ಏನಪ್ಪ ಬೈಬಲ್ನಲ್ಲಿ ಈ ಥರ ಯಾಕೆ ಕೊಟ್ಟಿದ್ದಾರೆ ಅಂತ ನೋಡಬೇಕಾದ್ರೆ, ಯಾಕಂದರೆ ಸತ್ಯವೇದದಲ್ಲಿ ಯಾವುದೇ ಒಂದು ವಿಷಯ ಹೇಳಿದರೂ ಕೂಡ ಅದು ನಮ್ಗೆ ಅನಿಸ್ಬೋದು ಅದು ಭಾಳ ಏನು ಕ್ಷುಲ್ಲಕವಾದದ್ದು, ಭಾಳ ಒಂಥರ ಚಿಕ್ಕ ವಿಷಯ, ಏನು ಮಹಾ ಅಂತ ಅನಿಸುತ್ತೆ. ಆದರೆ ಈ ಒಂದು ಸ್ಮಾಲೆಸ್ಟ್ ಡೀಟೇಲ್ ಹ್ಯಾಸ್ ಗಾಟ್ ಎ ಮೀನಿಂಗ್ ಆ್ಯಂಡ್ ವ್ಯಾಲ್ಯೂ. ಅದಕ್ಕೆ ತನ್ನದೇ ಆದಂಥ ಒಂದು ಬೆಲೆ ಇದೆ, ಒಂದು ಅರ್ಥ ಇದೆ. ಪ್ರತಿಯೊಂದು ಹೆಸರು, ಪ್ರತಿಯೊಂದು ಭೌಗೋಳಿಕವಾದಂತಹ ಸನ್ನಿವೇಶಗಳು, ಚಾರಿತ್ರಿಕ ಘಟನೆಗಳು, ಇವೆಲ್ಲಕ್ಕೂ ಕೂಡ ಒಂದು ಅರ್ಥ ಇದೆ. ಇಲ್ಲದೇ ಇದ್ದಿದ್ರೆ ದೇವರು ಅದನ್ನು ಸತ್ಯವೇದದಲ್ಲಿ ಬರೆಸಿ ನಮ್ಗೆ ಕೊಡ್ತಾ ಇರಲಿಲ್ಲ. ಸುಮ್ಮನೆ ಒಂದು ಹಿಸ್ಟ್ರಿ ಬುಕ್ಕಲ್ಲಿ ಇರ್ತಾ ಇರ್ತದೆ ಅಷ್ಟೇ. ಆದರೆ ಬೈಬಲ್ನಲ್ಲಿ ಅದು ಇನ್ಕಾರ್ಪೊರೇಟ್ ಆಗಬೇಕು ಅಂತಂದರೆ ಅದರಲ್ಲಿ ಒಂದು ಆಳವಾದಂತಹ ಒಂದು ಮೆಸೇಜ್ ಇದೆ ನಮಗೆ, ಅದನ್ನು ನಾವು ಕಂಡುಕೋಬೇಕು. ಸೊ ಇಲ್ಲಿ ಈಗ ನೋಡ್ಬೇಕಾದ್ರೆ ಈ ಒಂದು ಕೊಳದ ಹತ್ತಿರ 5 ಮಂಟಪಗಳಿದ್ದವು ಅಂತ ನಾವು ನೋಡ್ತೀವಿ. ಅಂದರೆ ದೇರ್ ಆರ್ 5 ಪೋರ್ಷನ್ಸ್ ಅಥವಾ ಒಂದು ಮಂಟಪ ಮತ್ತು ಪೋರ್ಟಿಕೋಸ್ ಅಂತ ಹೇಳ್ಬೋದು. ಜಸ್ಟ್ ನಿಮ್ಮ ಮನಸ್ಸಿನಲ್ಲಿ ನೀವು ಇಮ್ಯಾಜಿನ್ ಮಾಡ್ಕೊಳ್ಳಿ, ಒಂದು ಕೊಳ ಇದೆ, ಆ ಕೊಳದ ಹತ್ತಿರದಲ್ಲಿ 5 ದಿಕ್ಕಿನಲ್ಲಿ 5 ಒಂಥರ ಪಡಸಾಲೆಗಳ ಥರ ಇರುತ್ತೆ. ಅಲ್ಲಿ ಯಾರಿದ್ದಾರೆ ಅಂತಂದರೆ ಈ ಕುಂಟರು, ಕುರರು, ಹೆಳವರು, ಕೈ ಬತ್ತಿ ಹೋಗಿರ್ತಕ್ಕಂಥವ್ರು, ಈ ಥರ ಜನಗಳೇ ಅಲ್ಲಿದ್ದಾರೆ. ಸೊ ಇವಾಗ 5 ಅಂತಂದರೆ ಬೈಬಲ್ನಲ್ಲಿ ಏನು ಅದಕ್ಕೆ ಮಹತ್ವ ಅಂತ ನೋಡೋದಾದರೆ, ಸತ್ಯವೇದದಲ್ಲಿ ಪ್ರತಿಯೊಂದೊಂದು ಅಂಕೆಗೂ ಕೂಡ ಒಂದೊಂದು ಸಿಗ್ನಿಫಿಕೆನ್ಸ್ ಇದೆ, ಪ್ರಾಮುಖ್ಯತೆ ಇದೆ. ಹಾಗೆ 5 ಅಂತ ಹೇಳ್ಬೇಕಾದ್ರೆ 5 ಅನ್ನೋದು ಯಾವಾಗಲೂ ಇಟ್ ಸ್ಟ್ಯಾಂಡ್ಸ್ ಫಾರ್ ಗ್ರೇಸ್.
ದೇವರ ಕೃಪೆಯನ್ನು ಸೂಚಿಸತಕ್ಕಂತಹ ಸಂಖ್ಯೆ ಐದು ಅಂತಂದ್ಬಿಟ್ಟು. ಇದಕ್ಕೆ ಒಂದು ಉದಾಹರಣೆ ನಾವು ನೋಡೋದಾದರೆ, ಯೋಸೆಫ್ ಏನು ಮಾಡ್ತಾರೆ, ತನ್ನ ಅಣ್ಣಂದಿರು ಯೋಸೆಫ ಆ ಸಮಯದಲ್ಲಿ ಯೋಸೆಫ ಬಂದ್ಬಿಟ್ಟು ಐಗುಪ್ತ ದೇಶದಲ್ಲಿ ಆ ಫರೋಹನ ಮನೆಯಲ್ಲಿ ದೊಡ್ಡ ಅಧಿಕಾರಿಯಾಗಿರ್ತಾರೆ, ಆಡಳಿತದಲ್ಲಿರ್ತಾರೆ. ಆಗ ಅಲ್ಲೆಲ್ಲ ಕ್ಷಾಮ ಬಂದ್ಬಿಡುತ್ತೆ, ಬರಗಾಲ ಬರುತ್ತೆ. ಆಗ ಯೋಸೆಫನ ತಂದೆ ಯಾಕೋಬ ತನ್ನ ಮಕ್ಕಳನ್ನ ಕಳಿಸ್ತಾರೆ, ನೀವು ಐಗುಪ್ತ ದೇಶಕ್ಕೆ ಹೋಗ್ಬಿಟ್ಟು ದವಸ ಧಾನ್ಯ ತೊಗೊಂಡು ಬನ್ನಿ ಅಂತ. ಅವರು ಬಂದು ಯೋಸೆಫನ್ನ ಮೀಟ್ ಮಾಡಿದಾಗ ಯೋಸೆಫ್ ಅವನ್ನ ಗುರ್ತಿಡ್ತಾರೆ. ಗುರ್ತಿಡ್ಬಿಟ್ಟು ಅವರು ಜೊತೆಯಲ್ಲಿ ಊಟ ಮಾಡ್ತಾರೆ. ಊಟ ಮಾಡಿದಾಗ ಅವ್ರನ್ನ ಕಾರ್ಯ ಮಾಡ್ತಾರೆ. ಎಲ್ರಿಗೂ ಕೂಡ ತನ್ನ ಒಂದು ಊಟದಲ್ಲಿ ಕೆಲವು ಪಾಲನ್ನು ಕಳಿಸ್ಕೊಡ್ತಾರೆ. ಆದರೆ ತನ್ನ ತಮ್ಮನಾದ ಬೆನ್ಯಾಮಿನ್, ಯಾಕಂದರೆ ಬೆನ್ಯಾಮಿನನ್ನು ಯೋಸೆಫ್ ಭಾಳ ಪ್ರೀತಿ ಮಾಡ್ತಾ ಇರ್ತಾರೆ, ಆ ಬೆನ್ಯಾಮಿನ್ ಕಳಿಸ್ಬೇಕಾದ್ರೆ ಐದರಷ್ಟು ಹೆಚ್ಚು ಕಳಿಸ್ಕೊಡ್ತಾರೆ. ಇಂಡಿಕೇಟಿಂಗ್ ದ ಗ್ರೇಸ್ ಆಫ್ ಜೋಸೆಫ್ ಅಪಾನ್ ಬೆಂಜಮಿನ್. ಆ ವಾಕ್ಯ ಓದೋಣ, ಆದಿಕಾಂಡ 43:34 Genesis 43:34. ಯೋಸೇಫನು ತನ್ನ ಮುಂದೆ ಬಡಿಸಿದ್ದ ಪದಾರ್ಥಗಳಲ್ಲಿ ಅವರಿಗೆ ಭಾಗಗಳನ್ನು ಕಳುಹಿಸಿದನು. ಆದರೆ ಬೆನ್ಯಾಮಿನನಿಗೆ ಬಂದ ಭಾಗವು ಮಿಕ್ಕಾದವರ ಭಾಗಗಳಿಗಿಂತ 5 ಹೆಚ್ಚಾಗಿತ್ತು. ಅವರು ಯಥೇಚ್ಛವಾಗಿ ಪಾನ ಮಾಡಿ ಅವನ ಸಂಗಡ ಸಂಭ್ರಮದಿಂದಿದ್ದರು. ಸೊ ಬೆನ್ಯಾಮಿನ್ ಕೊಟ್ಟಿದ್ದು 5 ಹೆಚ್ಚಾಗಿತ್ತು. ಇಟ್ ಶೋಸ್ ದ ಗ್ರೇಸ್ ಆಫ್ ಜೋಸೆಫ್. ಅದೇ ಆದಿಕಾಂಡ 45:22. ಇದಲ್ಲದೆ ಪ್ರತಿಯೊಬ್ಬನಿಗೂ ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಬೆನ್ಯಾಮಿನನಿಗೋ 300 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು. ಬೆನ್ಯಾಮಿನ್ ಕೊಡಬೇಕಾದ್ರೆ 5 ಶ್ರೇಷ್ಠ ವಸ್ತ್ರಗಳನ್ನು ಕೊಟ್ಟನು ಅಂತ ನಾವು ನೋಡ್ತೀವಿ. ಅದೇ ರೀತಿ ದೇವದರ್ಶನ ಗುಡಾರ ಅದನ್ನು ನಾವು ನೋಡೋದೇ ಆದರೆ ಅಲ್ಲಿ ಎಲ್ಲೂ ಕೂಡ 5 ಅಥವಾ ಅದರ ಸಂಖ್ಯೆ, ಇಟ್ಸ್ ಮಲ್ಟಿಪಲ್ಸ್. ಅದರಲ್ಲಿ ದೇವದರ್ಶನ ಗುಡಾರ ಪ್ರತಿಯೊಂದರ ಮೇಲೂ ಕೂಡ 500 ಮಲ್ಟಿಟ್ಯೂಡ್ಸ್ ಆರ್ ಸ್ಟ್ಯಾಂಪ್ಡ್, ಅದನ್ನು ನಾವು ನೋಡ್ತೀವಿ. ಆಮೇಲೆ ಯೇಸು ಸ್ವಾಮಿ ಇನ್ನೊಂದು ಅದ್ಭುತ ಕಾರ್ಯ ಮಾಡಿದಾಗ 5,000 ಜನಕ್ಕೆ ಊಟ ಕೊಡ್ತಾರೆ ಸಮುದ್ರ ತೀರದಲ್ಲಿ. ಆ 5,000 ಜನಕ್ಕೆ ಊಟ ಕೊಟ್ಟಾಗ ಅವ್ರು ಉಪಯೋಗ ಮಾಡಿದ್ದು 5 ರೊಟ್ಟಿಗಳು ಮಾತ್ರ, 5 loaves ಆಫ್ ಬ್ರೆಡ್. ಅದೇ ರೀತಿ ಮೋಶೆ ಧರ್ಮಶಾಸ್ತ್ರ ನೋಡಬೇಕಾದ್ರೆ ನಮ್ಗೆ ಗೊತ್ತು ದಶಾಗ್ನೆಗಳಿದೆ ಅಂತ ಹೇಳ್ಬಿಟ್ಟು, ಆ ದಶಾಗ್ನೆಗಳಲ್ಲಿ ಒಂದು ಆಜ್ಞೆ ನೋಡುವಾಗ ಅದರಲ್ಲಿ ಒಂದು ಪ್ರಾಮಿಸ್, ದೇವರೊಂದು ವಾಗ್ದಾನ ಮಾಡ್ತಾರೆ. ಬಟ್ ಆ ವಾಗ್ದಾನ ಮಾಡಬೇಕಾದ್ರೆ ಇಟ್ ಈಸ್ ಅಟ್ಯಾಚ್ ಟು ಸಮ್ ಕಂಡೀಷನ್. ಅದೇನಪ್ಪ ಅಂತ ಹೇಳ್ಬೇಕಾದ್ರೆ ಓದೋದು ಬೇಡಿ, ನಿಮಗೆಲ್ಲ ಗೊತ್ತು, ವಿಮೋಚನ ಕಾಂಡ 25 ಬರುತ್ತೆ. ಅದು 5 ಕಮಾಂಡ್ಮೆಂಟು, ನಿನ್ನ ತಂದೆ ತಾಯಿಗಳನ್ನು ಸನ್ಮಾನಿಸು, ನೀನು ಆ ರೀತಿ ಮಾಡಿದ್ರೆ ನೀನು ಹೋಗತಕ್ಕಂಥ ದೇಶದಲ್ಲಿ ಬಹುಕಾಲ ಬಾಳುವಿಯುತ್ತೇವೆ. ಸೊ ಹೆಂಗೇನು ಅಲ್ಲಿ ಕೂಡ ನೀನು ಬಹುಕಾಲ ಬಾಳ್ಬೇಕಾದ್ರೆ ಇಟ್ಸ್ ಎ ಗ್ರೇಸ್ ಆಫ್ ಗಾಡ್, ಬಟ್ ಇಟ್ ವಾಸ್ ಕಂಡೀಷನ್. ಸೊ ಇಲ್ಲಿ ಈ ಒಂದು ನಾವು ಧ್ಯಾನ ಮಾಡ್ತಿರ್ತಕ್ಕಂಥ ಈ ಸನ್ನಿವೇಶ ನೋಡಬೇಕಾದ್ರೆ, ಆ ಬೆತ್ಸಳಾ ಕೊಳದಲ್ಲಿ 5 ಮಂಟಪಗಳಿತ್ತು ಅಂತ ನೋಡ್ತೀವಿ. 5 ಮಂಟಪ ಅಂತ ಹೇಳ್ಬೇಕಾದ್ರೆ ಇಟ್ ಸ್ಪೀಕ್ಸ್ ಆಫ್ ದ ಗ್ರೇಸ್ ಆಫ್ ಗಾಡ್. ಸೊ ಅಂದರೆ ನಾವು ನೋಡಿದ್ವಿ ಬೆತ್ಸಳಾ ಕೊಳ ಅಂತಕ್ಕಂದರೆ ಇಟ್ ಈಸ್ ಹೌಸ್ ಆಫ್ ಮರ್ಸಿ. ಬೆತ್ಸಳಾ ಅಂತ ಹೇಳ್ಬೇಕಾದ್ರೆ ಹೌಸ್ ಆಫ್ ಮರ್ಸಿ, ಅಲ್ಲಿ ಕುರಿ ಬಾಲಿನಿಂದ ಬಂದರು ಅಂದರೆ ವಿಮೋಚಕನಾದ ಯೇಸು ಕ್ರಿಸ್ತನ್ ಬರ್ತಾರೆ. ಅವರು ತನ್ನನ್ನೇ ಒಂದು ಬಲಿಯಾಗಿದ್ದ ಶಿಲ್ಬೆ ಮೇಲೆ ಸಮರ್ಪಣೆ ಮಾಡಿಕೊಂಡಾಗ ಅದರಿಂದ ಬರತಕ್ಕಂಥ ಪ್ರತಿಫಲ ಏನು ಅಂತ ಹೇಳ್ಬೇಕಾದ್ರೆ ಆತನ ಕರುಣೆ, ಆತನ ಕನಿಕರ, ಆತನ ದಯೆ, ಇದರಿಂದಾಗಿ ಎಲ್ಲ ರೋಗಗಳು ವಾಸಿಯಾಗುತ್ತೆ ಅನ್ನತಕ್ಕಂಥ ಒಂದು ಸತ್ಯತೆಯನ್ನು ಸತ್ಯವೇದದಲ್ಲಿ ನಾವು ಇಲ್ಲಿ ನೋಡ್ತಾ ಇದ್ದೀವಿ. ಅದೇ ಯೋಹಾನ್ ಸುವಾರ್ತೆ 5:3 ನೋಡಬೇಕಾದ್ರೆ ಆ ಮಂಟಪಗಳಲ್ಲಿ ಯಾರಿದ್ದರು ಅಂತ ಹೇಳ್ತಾರೆ, ಬಹುಮಂದಿ ರೋಗಿಗಳು ಅಂತ ಹೇಳ್ತಾರೆ. ಅಂದರೆ ಅನೇಕ ಜನ ಅಸ್ವಸ್ಥತೆ ಇದ್ದಂಥವರು ಅಲ್ಲಿ ಗುಂಪು ಗುಂಪಾಗಿ ಕೂತ್ಕೊಂಡಿರ್ತಾರೆ. ಯಾಕಲ್ಲಿದ್ದರು ಅಂತ ನೋಡ್ಬೇಕಾದ್ರೆ ಇದು ನಾವು ಅದರಲ್ಲಿ ನೋಡ್ತೀವಿ, ಕನ್ನಡ ಬೈಬಲ್ ಆದರೆ ಫುಟ್ ನೋಟ್ನ ಕೊಡ್ತಾರೆ. ಯಾವುದೋ ಒಂದು ದಿವಸ ಏನಾಗುತ್ತೆ ಅಂದರೆ ಅಲ್ಲಿ ನೀರು ಉಕ್ಕುತ್ತೆ. ಇಟ್ ವಾಸ್ ಸ್ಪ್ರಿಂಗ್, ಒಂದು ನೀರನ್ನು ಚಿಲುಮೆ ಇತ್ತು ಆ ಕೊಳದಕ್ಕೆ, ಅದು ಸೋರ್ಸ್ ಆಫ್ ವಾಟರ್ ಅದು. ಸಾರಿ, ಆ ನೀರು ಉಕ್ಕುವಾಗ ಒಬ್ಬ ದೇವದೂತ ಬಂದು ಆ ನೀರನ್ನು ಕದಡ್ತಾರೆ. ಆ ಕದಡಿದಾಗ ಯಾರು ಫಸ್ಟಲ್ಲಿ ಆ ಕೊಳದೊಳಗಡೆ ಇಳಿತಾರೋ ಅವನು ಸಂಪೂರ್ಣವಾಗಿ ಸ್ವಸ್ಥನಾಗ್ತಾನೆ. ಅವನು ಯಾವುದೇ ರೀತಿ ಕಾಯಿಲೆ ಇರ್ಬೋದು, ಆದರೆ ಆತನು ಸಂಪೂರ್ಣವಾಗಿ ಅದೇ ಸ್ವಸ್ಥನಾಗ್ತಾನೆ ಅಂತ ಹೇಳ್ಬಿಟ್ಟು ಆ ಒಂದು ನಂಬಿಕೆ ಇತ್ತು ಮತ್ತು ಅದು ನಡೀತಾ ಇತ್ತು ಕೂಡ. ಸೊ ಆ ಒಂದು ನಿರೀಕ್ಷೆಯಲ್ಲಿ ಅಲ್ಲಿ ಅಷ್ಟೊಂದು ಜನ ಕಾಯಿಲೆಯವರು ಕಾಯ್ಕೊಂಡಿರ್ತಾರೆ. ಸೊ ಇಲ್ಲಿ ನಾವು ಏನು ಗಮನಿಸ್ತೇವಪ್ಪ ಅಂತ ಹೇಳ್ಬೇಕಾದ್ರೆ,
ಇದು ಕೂಡ ಆವಾಗಿದ್ದಂತಹ ಒಂದು ಯಹೂದ್ಯರ ದ ಜೂಯಿಶ್ ನೇಷನ್ ಆಸ್ ಎ ಹೋಲ್ ಯಹೂದ್ಯರ ರಾಷ್ಟ್ರ ಅಥವಾ ಅವರ ಒಂದು ದೇಶದಲ್ಲಿ ಇದ್ದಂತಹ ಪರಿಸ್ಥಿತಿ ಬಗ್ಗೆ ನಮಗೆ ಸೂಚಿಸುತ್ತೆ ಅಂದ್ರೆ ಆತ್ಮೀಯವಾಗಿ ಇದ್ದಂತಹ ಯಹೂದ್ಯರೆಲ್ಲರೂ ಕೂಡ ಒಂದು ರೀತಿಯಲ್ಲಿ ರೋಗಿಗಳಾಗಿದ್ರು ಅವರು ಕುಂಟರಾಗಿರ್ಬೋದು ಕುರುಡರಾಗಿರ್ಬೋದು ಹೆಳವರಾಗಿರ್ಬೋದು ಆ ರೀತಿಯಾದಂಥ ಒಂದು ದರಿದ್ರ ಸ್ಥಿತಿಯಲ್ಲಿ ಅವರಿದ್ದರು ದ ಗ್ರೇಟ್ ಮಲ್ಟಿಟ್ಯೂಡ್ ರಿಮೈನ್ಡ್ ಇನ್ ದರ್ ರಚಡ್ನೆಸ್ ಅಂತೇಳಿ ಅಂದರೆ ಒಂಥರ ದರಿದ್ರತೆ ಇತ್ತು ಅಲ್ಲಿ ಅದಕ್ಕೆ ಇಸ್ರಾಯೇಲ್ ಜನಾಂಗದವರೆಲ್ಲರೂ ಕೂಡ ಆ್ಯಸ್ ಎ ಹೋಲ್ ಒಟ್ಟಾಗಿ ನೋಡೋದಾದರೆ ಅವರೆಲ್ಲ ಕೂಡ ರೋಗಿಗಳಾಗಿದ್ರು ಹೇಗೆ ರೋಗಿಗಳಾಗಿದ್ರು ಅಂತ ನೋಡಿದ್ರೆ ಸರಿ ತಂದೆಯ ದೇವರು ಏನು ಮಾಡಿದ್ರು ಇಸ್ರಾಯೇಲ್ ತನ್ನ ಸ್ವಂತ ಜನರನ್ನಾಗಿ ಆರಿಸಿ ತಕೊಂಡ್ರು ತನಗೆ ಒಂದು ಯಾಜಕ ವಂಶದವರಾಗಿರ್ಬೇಕು ಅಂತ ಆರಿಸಿ ತಗೊಳ್ತಾರೆ ಸೊ ಇವರಿಗೆ ದೇವ್ರು ಏನು ಮಾಡಿದ್ರು ಹಿ ಗೇವ್ ದಮ್ ದ ಲಾ ಧರ್ಮಶಾಸ್ತ್ರ ಕೊಟ್ಟರು ಅವರಿಗೆ ದೇವಾಲಯ ಕೊಟ್ಟರು ದೇವರು ಯಾರು ಅನ್ನೋದನ್ನು ತಿಳಿಸಿದ್ರು ಮತ್ತು ತಾನೇ ಅವ್ರ ಜೊತೆ ಅವ್ರ ಮಧ್ಯದಲ್ಲಿ ವಾಸ ಮಾಡ್ತಾಯಿದ್ರು ಇಷ್ಟೆಲ್ಲ ಕೊಟ್ಟರು ಕೂಡ ಆ ಜನರು ಏನು ಮಾಡ್ತಾರೆ ತಂದೆಯಾದ ದೇವರನ್ನು ಸತ್ಯಕ್ಕೆ ತಕ್ಕ ರೀತಿಯಲ್ಲಿ ಆರಾಧನೆ ಮಾಡದೆ ಅವರು ತಮ್ಮ ಒಂದು ದೇವರು ತಮಗೆ ಮಾಡಿದಂಥ ಆಶೀರ್ವಾದಗಳಲ್ಲಿ ಅತಿ ಹೆಚ್ಚಳ ಪಡೋರಾಗಿ ಅದರಲ್ಲಿ ಜಂಬ ಪಡೋರಾಗಿ ನಾವು ಇದರಿಗಿಂತ ಶ್ರೇಷ್ಠರು ಅಂತಕ್ಕಂಥ ಒಂದು ಮನೋಭಾವ ಉಳ್ಳವರಾಗಿದ್ದರು ಮತ್ತು ಅವ್ರು ಮಾಡಿದಂಥ ಇನ್ನೊಂದು ಮುಖ್ಯವಾದಂಥ ತಪ್ಪೇನು ಅಂತ ಹೇಳಿದ್ರೆ ದೇವರು ಕೊಟ್ಟ ಧರ್ಮಶಾಸ್ತ್ರವನ್ನು ಅವರು ಕೈಕೊಂಡು ನಡೆಯೋದಕ್ಕೆ ಆಗಲಿಲ್ಲ ಅವ್ರು ಕೈಕೊಂಡು ನಡೆಯಲಿಲ್ಲ ಆದ ಕಾರಣ ಅವರು ಒಂದು ರೀತಿಯಲ್ಲಿ ರೋಗಿಗಳಾಗಿದ್ದರು ದೇ ಅವರ್ ಇಂಪಾರ್ಟೆಂಟ್ ನಾಟ್ ಓನ್ಲಿ ದೇ ಅವರ್ ಇಂಪಾರ್ಟೆಂಟ್ ದೇ ಅವರ್ ಆಲ್ಸೋ ಬ್ಲೈಂಡ್ ಅವ್ರು ಬರೀ ರೋಗಿಗಳಾಗಿ ಮಾತ್ರ ಅಲ್ಲ ತಾವು ರೋಗಿಗಳು ಅನ್ನೋದು ಅವ್ರಿಗೆ ಗೊತ್ತೇ ಇರಲಿಲ್ಲ ಅಂತ ಅದನ್ನು ತಿಳ್ಕೊಳ್ಳೋಕೆ ಕುರುಡರಾಗಿದೆ ದೇ ಆರ್ ಬ್ಲೈಂಡ್ ಟು ದೇರ್ ಓನ್ ಇಂಪಾರ್ಟೆನ್ಸಿ ಅವರ ಒಂದು ದರಿದ್ರ ಸ್ಥಿತಿ ಅವ್ರಿಗೆ ಗೊತ್ತಿರಲಿಲ್ಲ ಅವರ ಒಂದು ಅತಿ ಅವಶ್ಯಕವಾದಂಥ ಅವಶ್ಯಕತೆ ಏನಿದೆ ದೇವರು ನಮ್ಮನ್ನು ಕಾಪಾಡಬೇಕು ಅಥವಾ ಬೇರೆ ಯಾರಾದರೂ ಬಂದು ನಮ್ಮನ್ನು ಈ ದರಿದ್ರ ಸ್ಥಿತಿಯಿಂದ ಉದ್ಧಾರ ಮಾಡಬೇಕು ಅಂತಕ್ಕಂಥ ಮನವರಿಕೆ ಅವ್ರಿಗಾಗಲಿಲ್ಲ ಸೊ ದೇ ಆರ್ ಬ್ಲೈಂಡ್ ಟು ಆಲ್ ದೀಸ್ ಥಿಂಗ್ಸ್ ಆ್ಯಂಡ್ ದೇ ಆರ್ ಬ್ಲೈಂಡ್ ಟು ದ ಡಿವೈನ್ ಆ್ಯಂಡ್ ಮಾರಲ್ ಗ್ಲೋರೀಸ್ ಆಫ್ ಗಾಡ್ ತಂದೆ ದೇವರ ಒಂದು ದೈವಿಕವಾದಂತಹ ಆತನ ನೈತಿಕವಾದಂತಹ ಆ ಮಹಿಮೆ ಅವರು ನೋಡೋದಕ್ಕೆ ಸಾಧ್ಯ ಆಗಲಿಲ್ಲ ಅದಕ್ಕೆ ನಾವು ಯೇಸು ಸ್ವಾಮಿ ಈ ಲೋಕಕ್ಕೆ ದೇವರ ಕುಮಾರನಾಗಿ ಬರ್ತಾರೆ ಜಗದ ರಕ್ಷಕನಾಗಿ ಬರ್ತಾರೆ ಮೆಸ್ಸಿಯನಾಗಿ ಬರ್ತಾರೆ ಆಗ ಲೋಕದವ್ರನ್ನ ಯಾವ ರೀತಿ ನೋಡಿದ್ರು ಅಂತ ಹೇಳಬೇಕಾದ್ರೆ ನಾವು ಯಶಾಯ 53 ಅಧ್ಯಾಯ ಓದ್ತೀವದನ್ನು ಅದೇನೆಂದರೆ ಆತನು ಬಂದಾಗ ನಾವು ಆತನಲ್ಲಿ ಯಾವ ಅಂದ ಚಂದವನ್ನು ಕಾಣಲಿಲ್ಲ ಆತನಲ್ಲಿ ಅಪೇಕ್ಷಿಸ್ತಕ್ಕಂಥದ್ದು ಯಾವುದನ್ನು ನಾವು ನೋಡಲಿಲ್ಲ ಅಂತ ಹೇಳ್ತಾರೆ ಸೊ ಈ ಪರಿಸ್ಥಿತಿ ಆಗಿನ ಕಾಲದ ಯಹೂದ್ಯರಲ್ಲಿ ಇತ್ತು ಅಲ್ಲಿ ಜೊತೆಗೆ ಇನ್ಯಾವ ಥರ ಇದ್ರು ಅಲ್ಲಿ ರೋಗಿಗಳಿದ್ರು ಅಂತ ಹೇಳಿದ್ರೆ ಇದು ಕುರುಡ್ರ ಬಗ್ಗೆ ಆಯಿತು ಕುಂಟರು ಇದ್ರು ಅಂತ ಹೇಳ್ತಾರೆ ಲೇಮ್ ಅಥವಾ ಹಾಲ್ಟ್ ಇದು ಏನು ಸೂಚನೆ ಮಾಡುತ್ತೆ ಅಂತ ಹೇಳಬೇಕಾದ್ರೆ ತಂದೆಯ ದೇವರವರಿಗೆ ಧರ್ಮಶಾಸ್ತ್ರ ಕೊಟ್ಟಿದ್ರು ಆ ಧರ್ಮಶಾಸ್ತ್ರನ ಅವರು ಓದಿದ್ರು ಆದರೆ ಅದ್ರ ಪ್ರಕಾರ ನಡೆಯೋದಿಕ್ಕೆ ಅವ್ರಿಗೆ ಆಗಲಿಲ್ಲ ಅವ್ರಿಗೆ ಕುಂಟುತನ ಇತ್ತು ದೇವರ್ ಹಾಲ್ಟ್ ದೇವರ್ ಲೇಮ್ ದೇ ಕುಡ್ ನಾಟ್ ವಾಕ್ ಇನ್ ದಿ ವೇ ಆಫ್ ಗಾಡ್ಸ್ ಕಮ್ಯಾಂಡ್ಮೆಂಟ್ಸ್ ಅದಕ್ಕೆ ಹೇಳ್ತಾರೆ ಒಬ್ಬ ಕುರುಡ ಒಂದು ವೇಳೆ ಕಣ್ಣು ಕಾಣದೇ ಇದ್ರು ಏನೋ ತಡವರ್ಸ್ಕೊಂಡು ಗೋಡೆ ಗಿಡ ಹಿಡ್ಕೊಂಡು ಒಂದು ಜಾಗ ತಲುಪಬಹುದು ಆದರೆ ಒಬ್ಬ ಕುಂಟ ಕಣ್ಣು ಕಾಣಿಸ್ದೇ ಇದ್ರೂ ಅಲ್ಲಿಗೆ ಹೋಗೋಕೆ ಸಾಧ್ಯ ಯಾಕಂದ್ರೆ ನಡೆಯೋದಕ್ಕೆ ಆಗಲ್ಲ ಈ ಇಲ್ಲಿ ಏನಾಗುತ್ತೆ ಅಂದರೆ ಅವನು ಕುಂಟನೂ ಹೌದು ಕುರುಡನೂ ಹೌದು ಆದ್ದರಿಂದ ಅವ್ರ ಸ್ಥಿತಿ ಬಹಳ ಒಂದು ಶೋಚನೀಯವಾದಂತಹ ಪರಿಸ್ಥಿತಿಯಲ್ಲಿ ಅವರಿದ್ದರು ಮೂರನೇ ಕ್ಯಾಟಗರಿಯವರು ಯಾರು ನೋಡಬೇಕಾದ್ರೆ ಮೈ ಒಣಗಿದವರು ಅಂತಿದೆ ಮೈ ಒಣಗಿದವರು ಅಂದರೆ ಅದಕ್ಕೆ ಇನ್ನೊಂದು ರೀತಿ ನಾವು ಹೇಳಬೇಕಾದ್ರೆ ಕೈ ಬತ್ತಿದವರು ಅಂತ ಹೇಳ್ಬೋದು ಆದರೆ ಯಾವ ಕೆಲಸನೂ ಮಾಡೋಕ್ಕಾಗಲ್ಲ ಒಂದು ರೀತಿಯಲ್ಲಿ ಪ್ಯಾರಲೈಸ್ಡ್ ಆಗಿರ್ತಕ್ಕಂಥವ್ರು ನಾವೇನು ಹೇಳ್ತಿದ್ದಕ್ಕೆ ರಕವಾಡಿದ್ರೆ ಕೈ ಎತ್ತಕ್ಕೆ ಆಗಲ್ವಲ್ಲ ಅಂತ ಇದೆ ಅಂದರೆ ಇವರು ದೇವರ ಯಾವುದೇ ಕಾರ್ಯವನ್ನು ಮಾಡೋದಕ್ಕೆ ಇವರು ಅಸಮರ್ಥರಾಗಿದ್ದರು ಅನ್ನೋದನ್ನು ನಾವು ನೋಡ್ತೀವಿ ಸೊ ಈ ಮೂರು ರೀತಿಯಾದಂತಹ ಕಾಯಿಲೆಯಲ್ಲಿದ್ದಂಥವ್ರು ಅಲ್ಲಿದ್ದರು ಇದನ್ನು ಯೋಹಾನ ಏನು ಮಾಡ್ತಾರೆ ಅಂತ ಹೇಳಬೇಕಾದ್ರೆ ರೋಗಿಗಳು ಅಂತ ಹೇಳ್ಬೋದು ಒಂದು ಕಲೆಕ್ಟಿವ್ ಟರ್ಮ್ ಅದು ದೇ ಅವ್ರ ಇಂಪಾರ್ಟೆಂಟ್ ಅಂತ ಯಾವ ರೀತಿ ಅಂದರೆ ಕುರುಡ್ರು ಕುಂಟ್ರು ಮತ್ತು ಕೈ ಬತ್ತಿದವರು ಇದ್ದರು ನೋಡ್ತೀವಿ ಆಮೇಲೆ ಇವರು ಅಲ್ಲಿ ಕಾಯ್ತಾ ಇದ್ರು ಏನಕ್ಕೆ ಕಾಯ್ತಾ ಇದ್ರು ಆ ನೀರು ಉಕ್ಕೋದನ್ನು ಕಾಯ್ತಾ ಇದ್ರು ಇದನ್ನು ನಾವು ಯಾವ ರೀತಿ ಅರ್ಥ ಮಾಡ್ಕೊಳ್ತೀವಿ ಅಂತ ಹೇಳಬೇಕಾದ್ರೆ ಒಂದು ಆತ್ಮೀಯ ದೃಷ್ಟಿ ನೋಡೋದಾದರೆ ದೀಸ್ ಪೀಪಲ್ ವರ್ ಇನ್ ಎ ರೆಚೆಡ್ ಕಂಡೀಷನ್ ಆ್ಯಂಡ್ ದೇವರ್ ವೈಟಿಂಗ್ ಫಾರ್ ದ ಪ್ರಾಮಿಸ್ಡ್ ಮೆಸ್ಸಾಯ ವಾಗ್ದಾನ ಮಾಡಲ್ಪಟ್ಟಂತಹ ಮೆಸ್ಸಿಯನ್ನು ಬಂದು ಅವ್ರನ್ನ ಉದ್ಧಾರ ಮಾಡ್ರು ಅದಕ್ಕೆ ಅವ್ರು ಕಾಯ್ಕೊಂಡಿದ್ರು ಅಂದರೆ ಆಗಿನ ಕಾಲದಲ್ಲಿದ್ದವ್ರು ಅದಕ್ಕೆ ಕಾಯ್ಕೊಂಡಿರಲಿಲ್ಲ ಅವ್ರು ಕಾಯ್ಕೊಂಡಿದ್ದು ಯಾವಾಗ ದೇವದೂತ ಬಂದು ನೀರು ಉಕ್ಕಿಸ್ತಾನೆ ಅಂತಂದ್ಬಿಟ್ಟು ಆದರೆ ನಾವು ಅದರ ಆತ್ಮೀಯ ಅರ್ಥ ನೋಡಬೇಕಾದ್ರೆ ಆಗಿನ ಕಾಲದಿದ್ದಂತಹ ಜನಾಂಗದವರು ಅವ್ರಿಗೆ ಅವಶ್ಯಕತೆ ಇದ್ದಿದ್ದು ಮೆಸ್ಸಿಯನ ಅವಶ್ಯಕತೆ ಅಂತ ಹೇಳ್ಬಿಟ್ಟು ಇದು
ಈಗ ನೋಡೋದಾದ್ರೆ ಆಗಿನ ಕಾಲದ ಇದ್ದಂತ ಇಸ್ರಾಯೇಲ್ ಮಾತ್ರ ಅನ್ವಯ ಆಗುತ್ತಾ ಅಂತ ನೋಡೋದಾದ್ರೆ ಇಲ್ಲ, ಅದು ನಮಗೂ ಕೂಡ ಅನ್ವಯ ಆಗುತ್ತೆ. ಅದಕ್ಕೆ ಬೈಬಲ್ ಇದನ್ನ ಬರೆಸಿರೋದು, ಯಾಕಂದ್ರೆ ಆಗಿನ ಕಾಲದಲ್ಲಿ ನಾವು ಬೇರೆ ಕಡೆ ಸತ್ಯ ಓದ್ತೀವಿ, ಹಿಂದೆ ಬರೆದಿದ್ದೆಲ್ಲ ನಮ್ಮ ಬುದ್ಧಿ ಪಾಠಕ್ಕಾಗಿಯೂ ನಮಗೆ ಮಾರ್ಗದರ್ಶನವಾಗಿ ಇತ್ತು ಅಂತ ಹೇಳ್ಬಿಟ್ಟು. ಸೊ ಈಗ ಅನ್ಯ ಜನಾಂಗದಿಂದ ಬಂದಿರತಕ್ಕಂಥ ನಮಗೂ ಕೂಡ ಇದು ಒಂದು ಬುದ್ಧಿಪಾಠ ಆಗಿದೆ. ಹೇಗಪ್ಪ ಅಂತ ನೋಡೋದಾದ್ರೆ, ನಾವು ಯಾವ ರೀತಿ ಇದ್ದೀವಂತೆ, ಒಂದು ವಚನ ಓದೋಣ. ರೋಮಾಪುರದವರಿಗೆ ಬರೆದ ಪತ್ರಿಕೆ 5:6 ರೋಮನ್ಸ್ 5:6. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ನೇಮಿತ ಕಾಲದಲ್ಲಿ ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ನಾವು ಅಶಕ್ತರಾಗಿದ್ದಾಗಲೇ ಕ್ರಿಸ್ತನು ಭಕ್ತಿಹೀನರಿಗೋಸ್ಕರ ಪ್ರಾಣ ಕೊಟ್ಟನು. ಅಂದ್ರೆ ನಾವೇನಾಗಿದ್ವಿ? ಅಶಕ್ತರು. ಅದರಲ್ಲಿ ಮುಂದೆ ಕೆಲವು ವಚನಗಳು ನೋಡೋದಾದ್ರೆ ನಮ್ಗೆ ಗೊತ್ತಾಗುತ್ತೆ, ನಾವು ಪಾಪಿಗಳು, ನಾವು ವೈರಿಗಳು. ಅಂದ್ರೆ ನಾವು ಅಶಕ್ತರು, ನಮ್ಮಷ್ಟಕ್ಕೆ ನಾವೇ ಏನನ್ನು ಸಾಧನೆ ಮಾಡೋದಕ್ಕೆ ಸಾಧ್ಯ ಇಲ್ಲ. ದೇವರೇ ನಮಗೆ ನಮ್ಗೆ ಸಹಾಯ ಮಾಡಬೇಕು. ಆಮೇಲೆ ನಾವು ಸ್ವಭಾವತಃ ಪಾಪಿಗಳು. ದಾವಿದ ಹೇಳೋ ಪ್ರಕಾರ ಮಾತೃ ಗರ್ಭದಲ್ಲಿದ್ದಾಗಿನಿಂದಲೇ ನಾನು ಪಾಪಿ ಅಂತ ಹೇಳ್ತಾರೆ. ಆಮೇಲೆ ನಾವು ದೇವರಿಗೆ ವೈರಿಗಳಾಗಿದ್ದೀವಿ. ಇದೆಲ್ಲ ಅದೇ ರೋಮನ್ಸ್ ಇದರಲ್ಲೇ ಇದೆ, 5:5 ಮುಂದಿನ ವಚನಗಳಲ್ಲಿ ಬರ್ತದೆ. ಸೊ ಇದನ್ನೆಲ್ಲ ನಾವು ಸಮಕ್ ಮಾಡಿ ನೋಡೋದಾದ್ರೆ ನಾವು ಏನು ಮಾಡ್ತೀವಿ, ಇದು ನಮಗಿರತಕ್ಕಂಥ ಒಂದು ಅಶಕ್ತತೆಯನ್ನು ಸೂಚಿಸುತ್ತೆ. ಆ ಇದರಲ್ಲಿ ನೋಡ್ಬೇಕಾ, ನಾವು ಕುರುಡರಾಗಿದ್ದೀವಿ ಅಂತ ಹೇಳ್ತಾರೆ. ಹೇಗೆ ಕುರುಡರಾಗಿದ್ದೀವಿ? ಪ್ರಕಟಣಾ ಗ್ರಂಥ 3:17 ಓದಿಕೆ ಸಭೆಗೆ ಬಗ್ಗೆ ಮಾತಾಡ್ತಾರೆ, ದಯವಿಟ್ಟು ಅದನ್ನು ಓದಿ. ರೆವಲೇಷನ್ 3:17. ನೀನು ನಿನ್ನ ವಿಷಯದಲ್ಲಿ ನಾನು ಐಶ್ವರ್ಯವಂತನು ಸಂಪನ್ನನು ಒಂದರಲ್ಲಿಯೂ ಕೊರತೆ ಇಲ್ಲದವನು ಎಂದು ಹೇಳಿಕೊಳ್ಳುತ್ತಿ, ಆದರೆ ನೀನು ಕೇವಲ ದುರವಸ್ಥೆಯಲ್ಲಿ ಬಿದ್ದಿರುವಂಥವನು, ದೌರ್ಭಾಗ್ಯನು, ದರಿದ್ರನು, ಕುರುಡನು, ಬಟ್ಟೆ ಇಲ್ಲದವನು ಆಗಿರುವುದನ್ನು ತಿಳಿಯದೇ ಇದ್ದೀ. ಎಷ್ಟು ಚೆನ್ನಾಗಿ, ನೀನು ದೌರ್ಭಾಗ್ಯನು, ದರಿದ್ರನು, ದುರವಸ್ಥೆಯಲ್ಲಿರತಕ್ಕಂಥವನು, ಕುರುಡನು, ಬಟ್ಟೆ ಇಲ್ಲದವನು. ಹೌದು, ನಾವು ಕುರುಡರಾಗಿದ್ದೀವಿ. ಯಾಕಂದ್ರೆ ನಾವು ಇಷ್ಟೆಲ್ಲ ಇದ್ರೂ ಕೂಡ ನಮಗೆ ಇದು ಅರ್ಥ ಆಗಲ್ಲ. ದೇವ್ರು ನಮಗೆಲ್ಲ ಕೊಟ್ಟಿದ್ದಾರೆ, ಆದರೂ ನಮ್ಮ ಕಣ್ಣುಗಳು ಕುರುಡಾಗಿಬಿಟ್ಟಿದೆ. ವಿ ಆರ್ ನಾಟ್ ಏಬಲ್ ಟು ಸಿ. ನಾವು ಅನ್ಕೊಳ್ತೀವಿ ನಾನೇ ಮಹಾ ಉತ್ತಮನು, ನಾನೇ ಶ್ರೇಷ್ಠನು ಅಂತಂದ್ಬಿಟ್ಟು. ಆದರೆ ದೇವ್ರ ದೃಷ್ಟಿನಲ್ಲಿ ಏನಂತೆ, ನೀನು ಕುರುಡನು, ನೀನು ದರಿದ್ರನು, ದೌರ್ಭಾಗ್ಯನು, ದುರವಸ್ಥೆಯಲ್ಲಿ ಬಿದ್ದಿರುವವನು, ನೀನು ಅನ್ಕೊಂತೀಯ ನನ್ನ ಹತ್ರ ಎಲ್ಲ ಇದೆ ಅಂತ. ಆದರೆ ನೀನು ಬಟ್ಟೆ ಇರೋದವನು, ಬೆತ್ತಲೆ ಇರೋನು. ಬೆತ್ತಲೆ ಅಂತ ಹೇಳ್ಬೇಕಾದ್ರೆ ಸತ್ಯವೇದದಲ್ಲಿ ಏನರ್ಥ ಅಂದರೆ, ನಾವು ಅನೀತಿವಂತರು ಅಂದ್ಬಿಟ್ಟು. ನಮ್ಮಲ್ಲಿ ಯಾವುದೇ ವಿಧವಂತ ನೀತಿ ಇಲ್ಲ. ನಾವು ಅನೀತಿವಂತರಾಗಿರೋದ್ರಿಂದ, ನಾವು ಅನೀತಿವಂತರಾಗಿರೋದ್ರಿಂದ ದೇವರ ಮುಂದೆ ನಾವು ಕಾಣಿಸ್ಕೊಳ್ಳೋಕ್ಕೆ ಯಾವುದೇ ಒಂದು ನೈತಿಕವಾದಂತಹ ಧೈರ್ಯ ನಮ್ಮಲ್ಲಿ ಇರಲ್ಲ. ಅದಕ್ಕೆ ನಮಗೆ ರಕ್ಷಣಾದ ಯೇಸು ಕ್ರಿಸ್ತನು ತನ್ನ ನೀತಿ ವಸ್ತ್ರವನ್ನು ನಮಗೆ ಹೊದಿಸ್ತಕ್ಕಂಥದ್ದು. ಸೊ ಇದನ್ನು ನೋಡ್ಬೇಕಾದ್ರೆ ಆಗಿನ ಕಾಲದಲ್ಲಿ ಸ್ವಾಮಿ ಮಾಡಿದಂತಹ ಕಾರ್ಯ, ಅಲ್ಲಿದ್ದಂಥ ರೋಗಿಗಳು, ಅದು ಒಂದು ರೀತಿಯಲ್ಲಿ ನಮಗೂ ಕೂಡ ಅದು ಅನ್ವಯ ಆಗುತ್ತೆ. ಅದಕ್ಕೆ ನಾವು ಏನು ಅನ್ಕೊಳ್ತೀವಿ, ಎಷ್ಟೋ ಸತಿ ನಾವು ಕುರುಡರಾಗಿರ್ತೀವಿ, ನಾವು ಕುರುಡರು ಅಂತ ನಮ್ಗೆ ಗೊತ್ತಿರೋದಿಲ್ಲ. ಅದಕ್ಕೆ ಒಬ್ಬ ಮನುಷ್ಯನ ದೃಷ್ಟಿ ಯಾವ ರೀತಿ ಇರುತ್ತಂತೆ ಅಂದರೆ, ಜ್ಞಾನೋಕ್ತಿಗಳು 4:19 ಪ್ರಾವರ್ಬ್ಸ್ 4:19. ದುಷ್ಟರ ಮಾರ್ಗವೋ ಕತ್ತಲಿನಂತಿದೆ, ತಾವು ಯಾವುದಕ್ಕೆ ಎಡವಿ ಬಿದ್ದೆವೆಂದು ಅವರಿಗೆ ಗೊತ್ತಾಗದು. ಎಷ್ಟು ಚೆನ್ನಾಗಿದೆ. ದುಷ್ಟರ ಮಾರ್ಗವು ಕತ್ತಲಿನಂತಿದೆ, ಯಾವುದನ್ನು ಎಡವು ನಾವು ಬೀಳ್ತೀವಿ ಅನ್ನೋದು ಅವ್ರಿಗೆ ಗೊತ್ತಾಗೋದೇ ಇಲ್ಲ ಅಂತ. ಸೊ ನಮ್ಮ ಸ್ಥಿತಿ ಕೂಡ ಅದೇ ರೀತಿಯಾಗಿದೆ. ಆಮೇಲೆ ಕುಂಟ್ರು ಅಂತ ಹೇಳ್ತಾರೆ, ದೇ ವರ್ ಲೇಮ್, ಅಂದರೆ ದೇ ವರ್ ಕ್ರಿಪಲ್ಡ್, ದೇ ವರ್ ನಾಟ್ ಏಬಲ್ ಟು ವಾಕ್, ನಡೆಯೋದಕ್ಕೆ ಸಾಧ್ಯ ಇಲ್ಲ. ಏನಾಗುತ್ತೆ ಅಂತ ಹೇಳ್ಬೇಕಾದ್ರೆ, ಅದಕ್ಕೆ ಯೆರೆಮೀಯನ ಪ್ರವಾದಿಯ ಒಂದು ಮಾತು ಓದ್ತೀವಿ, ಓದಬೇಡಿ. ಅದರಲ್ಲಿ ನನ್ನ ದೃಷ್ಟಿ, ನಾನು ಏನನ್ನು ದೃಷ್ಟಿಸಿ ನೋಡ್ತೀನಿ ಅದು ನನ್ನ ಹೃದಯವನ್ನು ಅಫೆಕ್ಟ್ ಮಾಡುತ್ತೆ ಅಂತ ಹೇಳ್ಬಿಟ್ಟು ಆ ಒಂದು ತಾತ್ಪರ್ಯ ಬರೋ ರೀತಿಯಲ್ಲಿ ನಾವು ಜ್ಞಾನೋಕ್ತಿ ಅದೇ 4:23 ನೋಡಬೇಕಾದ್ರೆ, ಔಟ್ ಆಫ್ ದ ಹಾರ್ಟ್ ಆಫ್ ದ ಇಶ್ಯೂಸ್ ಆಫ್ ಲೈಫ್, ಹೃದಯದೊಳಗಿಂದ ಜೀವಧಾರೆಗಳು ಹೊರಡುವು ಅಂತ ಹೇಳ್ಬಿಟ್ರೆ. ಅದಕ್ಕೆ ನಾನು ಕಂಡು ಕೆಟ್ಟದನ್ನು ನೋಡಿದ್ರೆ ನನ್ನ ಇಡೀ ದೇಹ ಎಲ್ಲ ಕೂಡ ಹೇಗಿರುತ್ತೆ ಅಂತಂದರೆ ಕತ್ತಲಾಗಿರುತ್ತೆ ಅಂತಂದ್ಬಿಟ್ಟು. ಇದೇ ಕಾರಣಕ್ಕೆ ಸ್ವಾಮಿ ಒಂದು ಮಾತು ಹೇಳ್ತಾರೆ, ತಂದೆಯು ಕರೆದ ಹೊರತು ಯಾರೂ ನನ್ನ ಬಳಿಗೆ ಬರಲಾರರು. ಯಾಕಂದರೆ ನಮ್ಮಷ್ಟಕ್ಕೆ ನಾವೇ ನಾವು ದೇವರ ಹೋಗ್ತೀವಿ, ಇಟ್ ಇಸ್ ಇಂಪಾಸಿಬಲ್ ಅನ್ಲೆಸ್ ಇಟ್ ಇಸ್ ವಿಲ್ ಆಫ್ ಗಾಡ್. ದೇವ್ರು ನಮ್ಗೆ ಕರೆದು ಹೊರತು ನಾವು ದೇವ್ರದ್ದು ಹೋಗೋದಕ್ಕೆ ಸಾಧ್ಯ ಆಗಲ್ಲ. ಆಮೇಲೆ ಎಲ್ಲ ಕೂಡ ವಿತರ್ಡ್ ಅಂತಂದರೆ
ಕೈ ಬತ್ತದವರಾಗಿತ್ತು ಕುಳ್ರು ಕಣ್ ಕಾಣಿಸ್ತಾ ಇಲ್ಲ ಕಾಲೆಲ್ಲ ಹೇಳೋರು ನಡೆಯಕ್ಕಾಗಲ್ಲ ಪ್ಯಾರಲೈಸ್ ಹ್ಯಾಂಡ್ಸ್ ಅಂದರೆ ಕೈ ಬತ್ತೋಗ್ಬಿಟ್ಟಿದೆ ದೇವ್ರ ಕಾರ್ಯನೂ ಕೂಡ ಮಾಡೋಕ್ಕಾಗಲ್ಲ ಸೊ ಇದನ್ನು ನಾವು ಇನ್ನೊಂದು ರೀತಿಯಲ್ಲಿ ನೋಡೋದಾದರೆ ಎ ಮ್ಯಾನ್ ಕೆನಾಟ್ ಪರ್ಫಾರ್ಮ್ ಗುಡ್ ವರ್ಕ್ಸ್ ಅನ್ಲೆಸ್ ಈಸ್ ವಾಕಿಂಗ್ ವಿತ್ ಗಾಡ್ ಒಬ್ಬ ಮನುಷ್ಯ ದೇವರ ಅನ್ಯೋನ್ಯತೆಯಲ್ಲಿ ನಡೆಯದೆ ಹೋದರೆ ಯಾವುದೇ ಒಂದು ಒಳ್ಳೆಯ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗಲ್ಲ ಯಾವಾಗ ದೇವರ ಜೊತೆ ಅನ್ಯೋನ್ಯತೆ ನಡೆಯೋದಕ್ಕೆ ಸಾಧ್ಯ ಆಗುತ್ತೆ ಅಂದರೆ ವಿಲ್ ನಾಟ್ ಬಿಗಿನ್ ಟು ವಾಕ್ ವಿತ್ ಗಾಡ್ ಅಂಟಿಲ್ ದ ಐಸ್ ಆಫ್ ಹಿಸ್ ಹಾರ್ಟ್ ಆರ್ ಓಪನ್ ಟು ಸೀ ದಿ ನೀಡ್ ಆಫ್ ಕ್ರೈಸ್ಟ್ ಅಂದರೆ ದೇವರು ನಮ್ಮ ಆಂತರ್ಯದ ಕಣ್ಣುಗಳನ್ನು ತೆರೆದು ನಮಗೆ ಯೇಸು ಕ್ರಿಸ್ತನ ಅವಶ್ಯಕತೆ ಎಷ್ಟು ಅನ್ನೋದು ನಮಗೆ ಮನವರಿಕೆ ಆದಾಗ ಮಾತ್ರ ಆಗ ನಾವು ದೇವರ ಜೊತೆಯಲ್ಲದೆ ದೇವರ ಅನ್ಯೋನ್ಯತೆಯಲ್ಲಿ ಹೋಗೋದಕ್ಕೆ ಸಾಧ್ಯ ಆಗುತ್ತೆ ಯಾವಾಗ ನಾವು ದೇವರ ಅನ್ಯೋನ್ಯತೆಯಲ್ಲಿ ಹೋಗ್ತೀವೋ ಆಗ ನಾವು ದೇವರ ಕಾರ್ಯಗಳನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಅದಕ್ಕೆ ನಾವು ಕೂಡ ವಿ ಆರ್ ಬ್ಲೈಂಡ್ ವಿ ಆರ್ ಲೇಮ್ ಆ್ಯಂಡ್ ವಿ ಆರ್ ವಿಸರ್ ಅದಕ್ಕೋಸ್ಕರ ನಾವು ದೇವರ ಇದನ್ನು ಬೇಡ್ಕೋಬೇಕಾಗುತ್ತೆ ಸೊ ಇಲ್ಲಿ ಇರತಕ್ಕಂಥ ವಾಕ್ಯಗಳು ಅದು ನಮಗೂ ಕೂಡ ಅನ್ವಯ ಆಗುತ್ತೆ ಅನ್ನೋದು ಈಗ ನೆಕ್ಸ್ಟ್ ನೋಡಬೇಕಾದ್ರೆ ಅವರು ಯಾವ ಕಾಯ್ತಾ ಇದ್ರು ಅಂತ ಹೇಳಿದ್ರು ಏನಕ್ಕೆ ಕಾಯ್ಕೊಂಡಿದ್ರು ಅಂತ ನೋಡೋದಾದರೆ ನೀರು ಉಕ್ಕುವುದನ್ನು ಕಾದುಕೊಂಡಿದ್ರು ಅಂತ ನಾವು ನೋಡ್ತೇವೆ ವೈಟಿಂಗ್ ಫಾರ್ ದಿ ಮೂವಿಂಗ್ ಆಫ್ ದಿ ವಾಟರ್ ಅಂತ ಹೇಳ್ಬಿಟ್ಟೆ ಅಂದರೆ ಅವರ ಒಂದು ನಿರೀಕ್ಷೆ ಎಲ್ಲಿ ತಪ್ಪ ಅಂತ ಹೇಳ್ಬೇಕಾದ್ರೆ ಮೆಸ್ಸಿನ್ ಬರ್ತಾರೆ ಅನ್ನೋದು ಅವರ ಧಾರ್ಮಿಕ ಗ್ರಂಥಗಳಲ್ಲಿ ಇತ್ತು ಅವರ ಕೆಲವರ ನಿರೀಕ್ಷೆ ಇದ್ದಿರ್ಬೋದು ಆದರೆ ಈ ಒಂದು ವಸ್ತು ಪರಿಸ್ಥಿತಿಯಲ್ಲಿ ನಾವು ನೋಡೋದಾದರೆ ಅವರು ಯಾವುದನ್ನು ಕಾಯ್ಕೊಂಡಿದ್ರು ನೀರು ಉಕ್ಕೋದನ್ನು ಕಾದುಕೊಂಡಿದ್ರು ಸೊ ಯಾಕೆ ಇದು ಅಂತ ಹೇಳಬೇಕಾದ್ರೆ ಅವ್ರು ಅಲ್ಲಿ ಇದ್ದಂಥ ಒಬ್ಬ ಮನುಷ್ಯ ಸ್ವಾಮಿ ಏನು ಮಾಡ್ತಾರೆ ಅದು ನೂರಾರು ಜನ ಇರ್ತಾರೆ ಆದರೆ ಒಬ್ಬನ್ನ ಮಾತ್ರ ಅವರು ಪಾಯಿಂಟ್ ಔಟ್ ಮಾಡಿ ಸಿಂಗಲ್ ಔಟ್ ಮಾಡ್ತಾರೆ ಇದು ಪಾಯಿಂಟ್ ಔಟ್ ಮಾಡಿ ಅವರೊಬ್ಬನ ಸಿಂಗಲ್ ಔಟ್ ಮಾಡೋದು ಯಾಕಪ್ಪ ಅಂತ ಹೇಳಬೇಕಾದ್ರೆ ಇದು ಅದು ಅನೇಕ ಜನ ಇರ್ತಾರೆ ಯಾಕೆ ದೇವರು ಅವರೊಬ್ಬನ್ನೇ ತಗೊಂಡ್ರು ಅಂತ ನೋಡೋಣ ಅದಕ್ಕೆ ಹೋಗೋದಕ್ಕೆ ಮುಂಚೆ ಈ ಬೆಸದ ಕೊಳದಲ್ಲಿದ್ದಂತಹ ನೀರು ಅದು ಏನನ್ನು ಸೂಚನೆ ಮಾಡುತ್ತೆ ಅನ್ನೋದನ್ನು ಸ್ವಲ್ಪ ನೋಡೋಣ ಇದು ದ ವಾಟರ್ಸ್ ಆಫ್ ದಿಸ್ ಪೂಲ್ ಇಟ್ ರಿಫ್ಲೆಕ್ಟ್ ದಿ ಸಿನೈಟಿಕ್ ಲಾ ಮೋಶೆ ಒಂದು ಧರ್ಮಶಾಸ್ತ್ರ ಮೋಶೆ ಕೊಟ್ಟಂತಹ ಧರ್ಮಶಾಸ್ತ್ರ ಆ ಕಾನೂನು ಆ ಕಟ್ಟಳೆಗಳು ಅದನ್ನು ಸೂಚಿಸುತ್ತೆ ಯಾಕಂದರೆ ಈ ಮೋಶೆ ಕೊಟ್ಟಂತಹ ಧರ್ಮಶಾಸ್ತ್ರ ಕೂಡ ಇಟ್ ಇಸ್ ಗಿವನ್ ಬೈ ದಿ ಡಿಸ್ಪೋಸಿಷನ್ ಆಫ್ ಏಂಜಲ್ಸ್ ದೇವದೂತರು ಮುಖಾಂತರವಾಗಿ ಬಂದಿದ್ದರು ಈ ಒಂದು ಧರ್ಮಶಾಸ್ತ್ರ ಏನಪ್ಪ ಹೇಳ್ತು ಅಂತ ಹೇಳಿದ್ರೆ ಇಟ್ ಪ್ರಾಮಿಸ್ಡ್ ಲೈಫ್ ಟು ಮ್ಯಾನ್ ಅವ್ರು ಹೇಳ್ತಾರೆ ನೀವು ಇದರಲ್ಲಿರೋದನ್ನೆಲ್ಲ ಕೈಕೊಂಡು ನಡೆದರೆ ಅದರ ಹಾಗೆ ನಡೆದರೆ ನಿಮಗೆ ಜೀವ ಸಿಗುತ್ತೆ ಬದುಕ್ತೀರಾ ಒಂದು ವೇಳೆ ಧರ್ಮಶಾಸ್ತ್ರ ಕೈಕೊಂಡು ನಡೆಯೋಕ್ಕಾಗದೇ ಇದ್ದರೆ ನೀವು ಸಾಯ್ತೀರಾ ಅಂತ ಹೇಳ್ಬಿಟ್ಟು ಸೊ ಈ ಒಂದು ಕಂಡೀಷನ್ ಮೇಲೆ ಮೋಶೆ ಆ ಧರ್ಮಶಾಸ್ತ್ರ ಅವ್ರಿಗೆ ಕೊಟ್ಟಿದ್ರು ಇವಾಗ ಈ ಜನ ಅದನ್ನು ಕೈಕೊಂಡು ನಡೆಯೋಕ್ಕಾಯ್ತು ಅಂದರೆ ಇಟ್ ವಾಸ್ ಇಂಪಾಸಿಬಲ್ ಯಾಕಂದರೆ ಅವರೆಲ್ಲ ಹುಟ್ಟಿದಂತಿಂದರೆ ಪಾಪ ಮಾಡೋದ್ರಿಂದ ಅದು ಸಾಧ್ಯವೇ ಇಲ್ಲ ಹಾಗಿದ್ಮೇಲೆ ದೇವ್ರು ಯಾಕೆ ಧರ್ಮಶಾಸ್ತ್ರವನ್ನು ಕೊಟ್ಟರು ಅವ್ರಿಗೆ ವೈ ದಟ್ ಲಾ ವಾಸ್ ಗಿವನ್ ಅಂತ ನೋಡೋದಾದರೆ ಅದಕ್ಕೆ ಉತ್ತರ ಏನಪ್ಪ ಅಂದರೆ ಈ ಧರ್ಮಶಾಸ್ತ್ರ ಬಂದಷ್ಟು ಕೂಡ ಇವ್ರು ಮಾಡ್ತಕ್ಕಂಥ ಪಾಪದ ಘೋರತೆ ಮನುಷ್ಯನಿಗೆ ಅರಿವಾಗ್ತಾ ಬಂತು ಅದಕ್ಕೆ ಹೇಳಿದ್ರೆ ದ ಸಿನ್ ಮೈಟ್ ಬಿ ಶೋನ್ ಟು ಬಿ ಎಕ್ಸೀಡಿಂಗ್ ಸಿನ್ಫುಲ್ ದ ಪಾಪ ಎಷ್ಟು ಘೋರವಾದದ್ದು ಕಠೋರವಾದದ್ದು ಕಾಠಿಣ್ಯವಾದದ್ದು ಅನ್ನೋದು ಅರ್ಥ ಆಗಬೇಕಾದ್ರೆ ಅದಕ್ಕೆ ಒಂದು ಹೊರೆ ಹಚ್ಚೋದಕ್ಕೆ ಧರ್ಮಶಾಸ್ತ್ರನ ದೇವರು ಅಲ್ಲಿ ಕೊಟ್ಟಿದ್ದನ್ನು ನಾವು ನೋಡ್ತೀವಿ ಎರಡನೇದ ನೋಡಬೇಕಾದ್ರೆ ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಈ ಲಾಗಳನ್ನು ಕೈಕೊಂಡು ನಡೆಯೋದಕ್ಕೆ ಸಾಧ್ಯ ಆಗಲ್ಲ ಸೊ ಈ ರಿಪೀಟೆಡ್ ಫೇಲ್ಯೂರ್ಸ್ ಸೊ ಈ ಪದೇ ಪದೇ ಫೇಲ್ಯೂರ್ ಆಗಿದ್ದರಿಂದ ಏನಪ್ಪ ಅವನು ಮನವರಿಕೆ ಆಯಿತು ಅಂದರೆ ಆತನ ನಿಸ್ಸಹಾಯಕನು ಈಸ್ ಹೆಲ್ಪ್ಲೆಸ್ನೆಸ್ ಅಂದರೆ ಪಾಪದ ತೀವ್ರತೆ ಘೋರತೆ ಮನುಷ್ಯನಿಗೆ ಗೊತ್ತಾಗಬೇಕು ಮತ್ತು ಮನುಷ್ಯ ಎಷ್ಟೇ ಪ್ರಯತ್ನ ಪಟ್ಟರು ಕೂಡ ತಾನು ತನ್ನ ತಾನು ರಕ್ಷಿಸಿಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ ಅಂತಕ್ಕಂಥ ಮನವರಿಕೆ ಆಗಿ ಒಬ್ಬ ರಕ್ಷಕನು ನನಗೆ ಬೇಕು ಅನ್ನತಕ್ಕಂಥ ಮನವರಿಕೆ ಆಗಬೇಕು ಜೊತೆಗೆ ತಾನು ನಿಸ್ಸಹಾಯಕನು ಅನ್ನತಕ್ಕಂಥ ಆ ಒಂದು ಮನವರಿಕೆ ಆತನಿಗೆ ಆಗಬೇಕು ಈ ಒಂದು ಉದ್ದೇಶಕ್ಕೋಸ್ಕರವಾಗಿ ದೇವರು ಅವ್ರಿಗೆ ಆ ಲಾನ ಕೊಟ್ಟರು ಅಂತ ನಾವು ನೋಡ್ತೀವಿ ಹಾಗಿದ್ದರೆ ದೇವರು ಮನುಷ್ಯನ ಈ ಒಂದು ಮಿಸರಿ ನೋಡಿ ಮನುಷ್ಯನ ಪರಿಹಾಸ್ಯ ಮಾಡ್ತಿದ್ರ ಯಾಕಂದ್ರೆ ದೇವ್ರು ಚೆನ್ನಾಗಿ ಗೊತ್ತಿತ್ತು ಮನುಷ್ಯ ಕೈಕೊಂಡು ನಡೆಯಲ್ಲ ಅಂತ ಆದರೂ ಇದನ್ನು ಕೊಟ್ಬಿಟ್ಟು ಮನುಷ್ಯನ ದೇವ್ರು ಹಾಸ್ಯ ಮಾಡ್ತಿದ್ರ ಅಂದರೆ ಖಂಡಿತ ಇಲ್ಲ ದೇವ್ರು ಆ ರೀತಿ ದೇವ್ರು ಅಲ್ವೇ ಅಲ್ಲ ನಮ್ಮ ದೇವರು ಮತ್ತೆ ಯಾಕೆ ಮಾಡಿದ್ರು ಅಂದರೆ ಹಿ ವಾಸ್ ಪ್ರಿಪೇರಿಂಗ್ ದಿ ವೇ ಫಾರ್ ದಟ್ ವಿಚ್ ವಾಸ್ ಬೆಟರ್ ಉತ್ತಮವಾದಂಥ ಒಂದು ಕಾರ್ಯ ಮಾಡೋದಕ್ಕೆ ತಂದೆಯಾದ ದೇವರು ಇದನ್ನು ಒಂದು ಈ ಕಾರ್ಯವನ್ನು ನಡೆಸ್ತಾ ಇದ್ರು ಅಂತ ನಾವು ನೋಡ್ತೀವಿ ಇನ್ನೊಂದು ಅಂಶ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಕಾರ್ಯ ಅಂದರೆ ಯೇಸು ಸ್ವಾಮಿ ಬರೋದಕ್ಕೆ ಮುಂಚೆ ಯಹೂದ್ಯರಲ್ಲಿ ಈ ಸತ್ಯವೇದ ಅನ್ನೋದು ಇರಲಿಲ್ಲ ಅದು ನ್ಯೂ ಟೆಸ್ಟ್ಮೆಂಟಲ್ಲಿ ಆಮೇಲೆ ಬಂದು ಸೇರಿ ಹೋಲಿ ಬೈಬಲ್ ಅಂತ ಆಗಿತ್ತು
ಅವ್ರಿಗಿದ್ದಂತಹ ಧರ್ಮ ಶಾಸ್ತ್ರ ಗ್ರಂಥ ಅಂದ್ರೆ ಐದೇ ಪುಸ್ತಕಗಳು ಆದಿಕಾಂಡ ವಿಮೋಚನಾ ಕಾಂಡ ಯಾಜಕ ಕಾಂಡ ಅರಣ್ಯ ಕಾಂಡ ಮತ್ತು ಧರ್ಮೋಪದೇಶ ಕಾಂಡ ಇದೈದು ಅದಕ್ಕೆ ಪೆಂಟಾರ್ಕ್ ಅಂತಾರೆ ಅಥವಾ ಅದಕ್ಕೆ ಟೋಲ ಅಂತ ಹೇಳ್ತಿದ್ರು ಇಲ್ಲಿ ನಾವು ನೋಡಿದೆ ಆ ಬೆಸದ ಕೊಳದ ಹತ್ರ ಐದು ಮಂಟಪಗಳಿದ್ವು ಅಂದ್ರೆ ಫೈವ್ ಬುಕ್ಸ್ ಆಫ್ ದ ಲಾ ನಾವು ಯಾವ ಈ ಕೊಳದ ನೀರು ಆ ಧರ್ಮಶಾಸ್ತ್ರವನ್ನು ಸೂಚಿಸುತ್ತೆ ಅಂತ ಹೇಳಬೇಕಾದ್ರೆ ಅಲ್ಲಿ ಐದು ಮಂಟಪ ಅಂದರೆ ಐದು ಪುಸ್ತಕಗಳು ಧರ್ಮಶಾಸ್ತ್ರ ಐದು ಪುಸ್ತಕಗಳು ಇಷ್ಟೆಲ್ಲ ಇದ್ರ ಮಧ್ಯೆಯವರು ಜೀವಿಸ್ತಾ ಇದ್ದರೂ ಕೂಡ ಈ ಒಂದು ರೋಗದಿಂದ ಅವ್ರಿಗೆ ವಿಮೋಚನೆ ಸಿಕ್ಕಲಿಲ್ಲ ಅದು ಸಿಗಬೇಕಾದ್ರೆ ದೇವರೇ ಬಂದು ಆ ಕಾರ್ಯವನ್ನು ಮಾಡಬೇಕು ಅಂದರೆ ಧರ್ಮಶಾಸ್ತ್ರ ಅವರನ್ನು ಪಾಪದಿಂದ ಬಿಡಿಸೋದಕ್ಕೆ ಅಸಮರ್ಥವಾಗಿತ್ತು ಇವರ ಒಂದು ದುಸ್ಥಿತಿಯಿಂದಾಗಿ ಧರ್ಮಶಾಸ್ತ್ರಕ್ಕೆ ಆ ಶಕ್ತಿ ಇರಲಿಲ್ಲ ಸೊ ಸ್ವಾಮಿ ಅದಕ್ಕೆ ಬರಬೇಕಾಗಿತ್ತು ಅನ್ನೋದನ್ನು ನಾನು ನೋಡ್ತೀನಿ ಇನ್ನೊಂದು ನೋಡಬೇಕಾದ್ರೆ ಇಲ್ಲಿ ಯಾಕೆ ಸ್ವಾಮಿಯವರು ಒಬ್ಬನ್ನೇ ತಗೊಂಡು ಅಂತ ಹೇಳಬೇಕಾದ್ರೆ ಅದು ಇಟ್ ಈಸ್ ಹಿಸ್ ಪ್ರಿರೋಗೇಟಿವ್ ಅಷ್ಟೆ ಅದಕ್ಕೆ ನಾವು ಓದ್ತೀವಲ್ಲ ಬೈಬಲ್ನಲ್ಲಿ ಮಡಕೆ ಕುಂಬಾರನಿಗೆ ಕೇಳೋಕ್ಕಾಗತ್ತಾ ನೀನು ಯಾಕೆ ನಾನು ಈ ರೀತಿ ಮಾಡಿದ್ ಕೇಳೋಕ್ಕಾಗತ್ತಾ ಸಾಧ್ಯ ಯಾಕಂತಂದ್ರೆ ಕುಂಬಾರನಿಗೆ ಮಡಕೆ ಮೇಲೆ ಸಂಪೂರ್ಣವಾದಂತಹ ಅಧಿಕಾರ ಇದೆ ಅವ್ರು ಯಾವ ರೀತಿ ಬೇಕು ಆ ರೀತಿ ಅದನ್ನು ರೂಪಿಸ್ಬಹುದು ಸೊ ಆ ಒಂದು ಇದರಿಂದ ಸ್ವಾಮಿ ಏನು ಮಾಡ್ತಾರೆ ಒಬ್ಬ ಮನುಷ್ಯನ ಆರಿಸ್ಕೊತಾರೆ ನಾನು ಆಗಲೇ ಫಸ್ಟೇ ಹೇಳಿದೆ ಇಲ್ಲಿ ನಡೆದಂಥ ಕಾರ್ಯಗಳೆಲ್ಲ ಕೂಡ ಮುಂದೆ ಕ್ರಿಸ್ತನ್ ಸಾವಿರ ವರ್ಷ ಆಳ್ವಿಕೆ ಕಾಲದಲ್ಲಿ ನಡೆಯೋದಕ್ಕೆ ಒಂದು ಸೂಚನೆಗಳಾಗಿದೆ ಅದಕ್ಕೆ ಸೂಚಕ ಕಾರ್ಯ ಅಂತ ಹೇಳೋದು ನಾವು ಆಮೇಲೆ ಇಲ್ಲಿ ಆ ಮನುಷ್ಯ ಎಷ್ಟು ಕಾಲ ಅಲ್ಲಿದ್ದಂತೆ ಅಂತ ನೋಡಿದ್ರಿ ಐದನೇ ವಚನ ಯೋಹಾನ್ ಸುವಾರ್ತೆ ಐದನೇ ಅಧ್ಯಾಯ ಐದನೇ ವಚನ ಅಲ್ಲಿ 38 ವರ್ಷದಿಂದ ರೋಗಿಯಾಗಿದ್ದ ಒಬ್ಬ ಮನುಷ್ಯನಿದ್ದನು 38 ವರ್ಷಗಳಿಂದ ರೋಗಿಯಾಗಿ ಯಾಕೆ ಇದನ್ನು ಸ್ಪೆಸಿಫಿಕ್ ಬೈಬಲ್ ಮೆನ್ಷನ್ ಮಾಡಿದ್ದಾರೆ 38 ವರ್ಷ ಅಂತ ಹೇಳಬೇಕಾದ್ರೆ ನಾನು ಸತ್ಯವೇ ಏನೇ ಬರೋದು ಅದಕ್ಕೊಂದು ಅರ್ಥ ಇರುತ್ತೆ ಒಂದು ಕಾರಣ ಇರುತ್ತೆ ಸುಮ್ಮನೆ ಬರ್ದಿರಲ್ಲ 38 ವರ್ಷ ಏನು ಸೂಚಿಸುತ್ತೆ ಅಂತ ಹೇಳಬೇಕಾದ್ರೆ ಇಸ್ರಾಯೇಲರು ಐಗುಪ್ತದೇಶದ ಬಿಡುಗಡೆ ಹೊಂದಿ ಮೋಶೆಯ ಒಂದು ನೇತೃತ್ವದಲ್ಲಿ ಆ ಅರಣ್ಯದಲ್ಲಿ ಬರ್ತಾ ಇರಬೇಕಾದ್ರೆ ತಂದೆಯ ದೇವರವರಿಗೆ ಧರ್ಮಶಾಸ್ತ್ರ ಕೊಟ್ಟರು ಆ ಧರ್ಮಶಾಸ್ತ್ರ ಕೊಟ್ಟಿದ್ದ ದಿವಸದಿಂದ ಅಲ್ಲಿ ಈ ಅವರು ಪಿಟ್ಟು ಬರೋವರೆಗೂ ಕೂಡ 38 ವರ್ಷಗಳ ಕಾಲ ಅವರು ಅರಣ್ಯ ಯಾತ್ರೆಯನ್ನು ಅನುಭವಿಸಿದರು ಇದಕ್ಕೆ ಆಧಾರವ ಒಂದು ವಚನ ಓದೋಣ ಧರ್ಮೋಪದೇಶ ಕಾಂಡ 2ನೇ ಅಧ್ಯಾಯ 14ನೇ ವಚನ ಡ್ಯುಟ್ರಾನಮಿ ಸೆಕೆಂಡ್ ಚಾಪ್ಟರ್ 14 ಆಗ ನಾವು ಜೇರೇದ್ ಹಳ್ಳವನ್ನು ದಾಟಿದೆವು ನಾವು ಕಾದೇಶ್ ಬರ್ನೇಯದಿಂದ ಹೊರಟು ಜೇರೇದ್ ಹಳ್ಳವನ್ನು ದಾಟಿದವರೆಗೆ 38 ವರ್ಷಗಳ ಕಾಲ ಯಹೋವನು ಪ್ರಮಾಣಪೂರ್ವಕವಾಗಿ ಹೇಳಿದ್ದಂತೆ ಅಷ್ಟರಲ್ಲಿ ಆ ತಲೆಯ ಸೈನಿಕರೆಲ್ಲರೂ ಸತ್ತು ಹೋಗಿದ್ದರು ಅಂದ್ರೆ ನಾವು ಕಾದೇಶ್ ಬಾನ್ಯಾದಿಂದ ಹೊರಟು ಜೇರೇದ್ ಹಳ್ಳವನ್ನು ದಾಟುವವರೆಗೆ 38 ವರ್ಷಗಳ ಕಾಲ ಅಲ್ಲಿ ಕಳೆಯಿತು ನಾವು ಇಲ್ಲಿ ಮನುಷ್ಯ 38 ವರ್ಷಗಳ ಕಾಲ ಅಲ್ಲಿ ರೋಗಿಯ ಬಿದ್ದಿದ್ದ ಅಂತ ಹೇಳಬೇಕಾದ್ರೆ ಇದು ಇಸ್ರಾಯೇಲರು ಆ ಒಂದು ಅರಣ್ಯ ದೇಶ ಪ್ರದೇಶಗಳು ನಡ್ಕೊಂಬಂದು ಅವರು ದೇವರು ವಾಗ್ದಾನ ಮಾಡಿದಂಥ ಸ್ಥಳಕ್ಕೆ ಹೋಗ್ಬೇಕಾದ್ರೆ ಕಳೆದಂತಹ ಒಂದು ಸಮಯಕ್ಕೆ ಸೂಚನೆಯಾಗಿದೆ ಹೋಲಿಕೆಯಾಗಿದೆ ಸೊ ಈ ರೀತಿ ಇದು ನೆಕ್ಸ್ಟ್ ನಾವು ನೋಡೋದು ಯೇಸು ಸ್ವಾಮಿ ಬಂದ್ಬಿಟ್ಟು 6ನೇ ವಚನ ದಯವಿಟ್ಟು ಓದಿ ಅದರಲ್ಲಿ ಯೋಹಾನ 5ನೇ ಅಧ್ಯಾಯ 6ನೇ ವಚನ ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟೋ ಎಂದು ಅವನನ್ನು ಕೇಳಿದ್ದಕ್ಕೆ ಇಲ್ಲಿ ಸ್ವಾಮಿ ಬಂದ್ಬಿಟ್ಟು ಏನ್ ಮಾಡ್ತಾರೆ ನೋಡ್ತಾರೆ ಅವನ ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಅಂತ ತಿಳ್ಕೊಂಡು ನಾವು ಬೈಬಲ್ ನೋಡ್ಬೇಕಾದ್ರೆ ದೇವರು ಪ್ರೀತಿ ಸ್ವರೂಪನು ಅಟ್ ದ ಸೇಮ್ ಟೈಮ್ ದೇವರು ಬೆಳಕು ಸ್ವಾಮಿನ ಹೇಳ್ತಾರೆ ನಾನು ಲೋಕಕ್ಕೆ ಬೆಳಕಾಗಿದ್ದೇನೆ ಅಂತಂದ್ಬಿಟ್ಟು ಸೊ ಇಲ್ಲಿ ಕತ್ತಲೆಯಲ್ಲಿ ಯೇಸು ಕ್ರಿಸ್ತನು ಒಂದು ಬೆಳಕಾಗಿ ಪ್ರಕಾಶಿಸ್ತಾ ಇದ್ದಾರೆ ಆದರೆ ಕತ್ತಲೆ ಅದನ್ನು ಅರಿಯೋದಿಲ್ಲ ದ ಲೈಟ್ ಈಸ್ ಶೈನಿಂಗ್ ಇನ್ ದ ಡಾರ್ಕ್ನೆಸ್ ಬಟ್ ದ ಡಾರ್ಕ್ನೆಸ್ ಕಾಂಪ್ರಹೆಂಡೆಡ್ ಇಟ್ ನಾಟ್ ಅಂದರೆ ಇಲ್ಲಿ ಸ್ವಾಮಿ ಬರ್ತಾರೆ ಈ ಕಮ್ಸ್ ಅ ಗ್ರೇಟ್ ಫಿಸಿಷಿಯನ್ ಅವ್ರ ಮಧ್ಯದಲ್ಲೇ ಓಡಾಡ್ತಾ ಇರ್ತಾರೆ ಆದರೆ ಅಲ್ಲಿದ್ದಂಥ ಕತ್ತಲೆ ಅಂದರೆ ಅವ್ರಿಗೆ ಇದ್ದಂಥ ಒಂದು ಮುಸುಕು ಸ್ವಾಮಿನ ಗುರುತಿಸೋದಕ್ಕೆ ಸಾಧ್ಯ ಆಗಲ್ಲ ಇದನ್ನೇ ನಾವು ಈಗಲೂ ಕೂಡ ನಮ್ಮ ಒಂದು ಪರಿಸ್ಥಿತಿಯಲ್ಲಿ ನಾವು ನೋಡಬೇಕಾದ್ರೆ ವಾಸ್ತು ಪರಿಸ್ಥಿತಿ ನಾವು ನೋಡಬೇಕಾದ್ರೆ ಇದೇ ಸತ್ಯತೆಯನ್ನು ನಾವು ನೋಡ್ತೀವಿ ಮನುಷ್ಯ ಅನೇಕ ಒಂದು ತನ್ನ ರಿಲಿಜಿಯನ್ ಧಾರ್ಮಿಕ ಹೇಳ್ತಾರೆ ರಿಲಿಜಿಯನ್ ಜಾತಿ ಮತ ಧರ್ಮ ಇವುಗಳನ್ನೆಲ್ಲ ಇಟ್ಕೊಂಡು ಅದಕ್ಕೇನೇನೋ ಒಂದು ಸಂಪ್ರದಾಯಗಳು ಕಸ್ಟಮ್ಸು ರಿಚುವಲ್ಸ್ ಎಲ್ಲ ಮಾಡಿಕೊಂಡು ದೇವ್ರನ್ನ ಹುಡುಕ್ಬೇಕು ಅಂತ ಮಾಡಿದ್ರು ಕೂಡ ಸಾಧ್ಯ ಆಗ್ತಾ ಇಲ್ಲ ನಮ್ಮ ದೇಶನೇ ತಗೊಳ್ಳೋ ನೋಡೋದಾದರೆ
ನಮ್ಮ ದೇಶ ನೂರಾರು ದೇವಾಲಯಗಳಿದೆ, ದೇವಾಲಯಗಳಿದೆ, ನದಿಗಳನ್ನ ಇದು ಅಂತ ಪೂಜೆ ಮಾಡ್ತಾರೆ, ಹಸುವಿನ ಪೂಜೆ ಮಾಡ್ತಾರೆ. ಬಟ್ ಇದು ಯಾವುದ್ರಿಂದನೂ ಕೂಡ ಮನುಷ್ಯನ ಪಾಪ ಪರಿಹಾರ ಆಗೋದಿಲ್ಲ. ಅದೇ ನಾವು ಟಿಬೆಟ್ ಕಡೆ ಹೋದ್ರೆ ಅಲ್ಲಿ ಅದಕ್ಕೆ ಟಿಬೆಟ್ಗೆ ಏನಿದೆ ಒಂದು ಹೆಸರಿದೆ, ಇಟ್ ಇಸ್ ಕಾಲ್ಡ್ ದ ಲ್ಯಾಂಡ್ ಆಫ್ ಪ್ರೇಯಿಂಗ್ ವೀಲ್ಸ್ ಅಂದ್ಬಿಟ್ಟು. ಅವ್ರು ಒಂದು ನೀವು ಟಿಬೆಟಿನ ಮೊನಾಸ್ಟ್ರಿ ನೋಡಿದ್ರೆ ಗೊತ್ತಾಗುತ್ತೆ, ಗಂಟೆಗಳು ಕಟ್ಟುತ್ತಾರೆ, ಅದನ್ನು ಹೊಡ್ಕೊಂಡು ಆಡ್ತಾ ಇರ್ತಾರೆ. ಅದನ್ನು ಮಾಡಿದ್ರೆ ಏನು ದೇವರು ಒಲಿತಾನೆ ಅನ್ನತಕ್ಕಂಥ ಒಂದು ನಂಬಿಕೆ ಅವರಿಗೆ. ಅದೇ ರೀತಿ ಆ ಮುಸಲ್ಮಾನರು ನಂಬ್ಕೊಂಡು ನೋಡೋದಾದರೆ ಅವರು ಮೆಕ್ಕಾ ಮದೀನಾಗೆ ಯಾತ್ರೆ ಹೋಗ್ತಾರೆ, ಅದರಿಂದ ಪುಣ್ಯ ಸಿಗುತ್ತೆ ಅನ್ನತಕ್ಕಂಥ ನಂಬಿಕೆ ಅವರಲ್ಲಿರುತ್ತೆ. ನಮ್ಮ ಕ್ರಿಶ್ಚಿಯಾನಿಟಿನಲ್ಲೇ ತಗೊಳ್ಳೋದಾದರೆ ಕ್ಯಾಥಲಿಕ್ಸ್ ಇದ್ರೆ ಪ್ಯಾಪ್ಟಿಸ್ಟ್ ಏನು ಮಾಡ್ತಾರೆ, ಅವರೇನು ಉಪವಾಸಗಳಿರೋದು, ಅವ್ರು ಮಣಿ ಎಣಿಸೋದು, ಅವ್ರು ಹೋಲಿ ವಾಟರ್ ಹೋಲಿ ಆ್ಯಷಸ್ ಈ ಥರ ಏನೇನೋ ಇಟ್ಕೊಂಡು ಅವರು ಇದು ಮಾಡ್ತಾರೆ. ಪ್ರೊಟೆಸ್ಟೆಂಟ್ಸಲ್ಲಿ ತಗೊಳ್ಳೋದಾದರೆ ಅವರು ತಮ್ಮದೇ ಆದಂತಹ ಕೆಲವು ಇದು ಸಂಪ್ರದಾಯನ ಇಟ್ಕೊಂಡು ಅದರ ಮುಖಾಂತರವಾಗಿ ದೇವರನ್ನ ಕಂಡುಕೊಳ್ಳೋಕ್ಕೆ ಅಥವಾ ಒಂದು ರಕ್ಷಣೆಯನ್ನು ಸಂಪಾದನೆ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾರೆ. ಬಟ್ ಇವರೆಲ್ಲರೂ ಕೂಡ ದೇ ಆಲ್ ಒನ್ ಆ್ಯಂಡ್ ಆಲ್ ದೇ ಆಲ್ ಫೇಲ್, ದೇ ಆಕ್ಚುಲಿ ಫೇಲ್ ಟು ಮೀಟ್ ದ ನೀಡ್ ಆಫ್ ಸೋಲ್. ಅಂದರೆ ನಮ್ಮ ಒಂದು ಮನಸ್ಸಿಗೆ ನಮ್ಮ ಒಂದು ಏನು ನಮ್ಮ ಒಂದು ರಕ್ಷಣೆಗೆ ಬೇಕಾದಂಥ ಪರಿಹಾರ ಮನುಷ್ಯನಿಗೆ ಸಿಕ್ಕೋದಿಲ್ಲ. ಇದು ಯಾವುದು ಕೂಡ ಮನುಷ್ಯನನ್ನು ಆತನ ಪಾಪಗಳಿಂದ ಬೇರ್ಪಡಿಸೋಕ್ಕೆ ಸಾಧ್ಯ ಆಗೋದೇ ಇಲ್ಲ. ಅದಕ್ಕೇ ಸ್ವಾಮಿ ಅಲ್ಲಿ ಬಂದಾಗ ಆ ಕಾಲದಲ್ಲಿ ಅವ್ರಿಗೆ ಅರ್ಥ ಆಗಿರಲಿಲ್ಲ. ಈ ಕಾಲದಲ್ಲಿ ನಾವು ಇಷ್ಟೆಲ್ಲ ಸತ್ಯ ತಿಳಿದ್ರೂ ಕೂಡ ನಮ್ಮಲ್ಲಿ ಮೆಜಾರಿಟಿ ಆಫ್ ಪೀಪಲ್, ನಮ್ಮಲ್ಲಿ ಅಂತ ಹೇಳ್ಬೇಕಾದ್ರೆ ನಾನು ಜನರಲ್ಲಾಗಿ ಹೇಳ್ತಾ ಇದ್ದೀನಿ, ಮೆಜಾರಿಟಿ ಆಫ್ ಪೀಪಲ್ ಅವರು ಯೇಸು ಕ್ರಿಸ್ತನು ಯಾರು ಅಂತ ಅಂದರೆ ಆತನ ಮುಖಾಂತರ ಮಾತ್ರ ನಮಗೆ ರಕ್ಷಣೆ ಅನ್ನೋದನ್ನು ಅವರು ತಿಳ್ಕೊಂಡಿಲ್ಲ. ಆ್ಯಂಡ್ ಕ್ರೈಸ್ಟ್ ಈಸ್ ನಾಟ್ ವಾಂಟೆಡ್. ಅದಕ್ಕೆ ಕ್ರೈಸ್ಟ್ ಏನು ಮಾಡ್ತಾರೆ, ಹಿ ಪಾಸಸ್ ಅನ್ನೋಟಿಸ್ಡ್ ನಾವು ನೋಡ್ತೀವಿ. ಅದಕ್ಕೆ ಇಡೀ ಲೋಕನೇ ಯಾಕೆಂದರೆ ಕೆಡುಕನ ವರ್ಷದಲ್ಲಿ ಬಿದ್ದಿದೆ. ಯೋಹಾನ ಮೊದಲನೇ ಪತ್ರಿಕೆ 5:19 ನಾವು ಓದ್ತೀವಿ, ಓದಬೇಡಿ ಅದನ್ನು. ಲೋಕವೆಲ್ಲವೂ ಕೆಡುಕನ ವರ್ಷದಲ್ಲಿ ಬಿದ್ದಿದೆ ಅಂತ ಹೇಳ್ಬಿಟ್ಟು. ಸೊ ಈ ರೀತಿ ಇರ್ಬೇಕಾದ್ರೆ ಮನುಷ್ಯ ಏನಪ್ಪ ನಿರೀಕ್ಷೆ ಅಂದರೆ ಇಸ್ ಓನ್ಲಿ ಒನ್ ಹೋಪ್ ಫಾರ್ ದ ಸಿನ್ನರ್ ಏನಂದರೆ ದಟ್ ಈಸ್ ಗ್ರೇಸ್ ಆಫ್ ಗಾಡ್, ದೇವರ ಕೃಪೆ. ಅದೊಂದೇ ಮನುಷ್ಯನಿಗಿರ್ತಕ್ಕಂತಹ ನಿರೀಕ್ಷೆ. ಮನುಷ್ಯನಲ್ಲಿ ಏನಿಲ್ಲ, ಒಳ್ಳೆತನ ಇಲ್ಲ, ಸ್ಪಿರಿಚುಯಾಲಿಟಿ ಆತ್ಮೀಯತೆ ಮನುಷ್ಯನಲ್ಲಿಲ್ಲ. ಹೋಗಿ ಅವನಿಗೆ ಏನು ಶಕ್ತಿ ಇದೆಯಾ ತನ್ನ ರಕ್ಷಣೆ ಸಾಧಿಸ್ಕೊಳಕ್ಕೆ ಅಂದರೆ ಶಕ್ತಿಯೂ ಇಲ್ಲ, ಆತನು ನಿಶಕ್ತನು. ಆದ್ದರಿಂದ ಆ ರಕ್ಷಣೆ ಅನ್ನೋದು ಆತನಿಗೆ ಸಿಗಬೇಕಾದ್ರೆ ಆತನು ತಂದೆಯ ದೇವರು ಆತನನ್ನು ಕರುಣಿಸಿ ನೋಡಬೇಕಷ್ಟೆ. ದೇವರು ಕರುಣಿಸಿ ನೋಡಿದ್ರೆ ಆತನಿಗೆ ರಕ್ಷಣೆ ಸಿಗುತ್ತೆ, ಇಲ್ಲದೇ ಇದ್ದರೆ ಕರುಣೆ ಸಿಕ್ಕೋದಿಲ್ಲ. ಅದಕ್ಕೆ ಹೇಳ್ತಾರೆ, ವೆನ್ ವಿ ಸೇ ಗ್ರೇಸ್ ಅಂತ ಪರ್ಸೆ ಡೆಫಿನೇಷನ್ ಗ್ರೇಸ್ ಅಂದರೆ ಏನಂದರೆ ಇಟ್ ಈಸ್ ಅನ್ ಅನ್ಮೆರಿಟೆಡ್ ಫೇವರ್. ನನಗೆ ಅದನ್ನು ಪಡ್ಕೊಳ್ಳೋದಕ್ಕೆ ಯಾವುದೇ ಯೋಗ್ಯತೆ ಇರಲ್ಲ, ಆದರೂ ಕೂಡ ದೇವರು ಆ ಒಳ್ಳೆಯತನವನ್ನು ನನಗೆ ದಯಪಾಲಿಸ್ಕೊಡ್ತಾರೆ, ಅದು ಕೃಪೆ ಅಂತ ಹೇಳ್ತಾರೆ. ಯಾವಾಗ ಗ್ರೇಸ್ ಅಂತ ಹೇಳ್ತೀವಿ, ಅದು ದೇವರು ತನ್ನ ಒಂದು ಸ್ವೇಚ್ಛೆಯಿಂದ ಕೊಡ್ತಕ್ಕಂಥ ಹೊರತು ನಾನು ಅದನ್ನು ಡಿಮ್ಯಾಂಡ್ ಮಾಡೋಕ್ಕಾಗಲ್ಲ, ಐ ಕೆನಾಟ್ ಡಿಮ್ಯಾಂಡ್ ಫಾರ್ ದಟ್. ಅದೇ ರೀತಿ ಇವಾಗ ಇಟರ್ನಲ್ ಲೈಫ್, ನಾವು ಬೈಬಲ್ ಏನಂತ ಓದ್ತೀವಿ, ನಿತ್ಯ ಜೀವ ಒಂದು ದೇವರ ಉಚಿತಾರ್ಥವಾದ ವರ ಅಂತ ಓದ್ತೀವಿ. ಇಟರ್ನಲ್ ಲೈಫ್ ಇಸ್ ಅ ಫ್ರೀ ಗಿಫ್ಟ್ ಆಫ್ ಗಾಡ್. ನಾವು ಒಂದ್ಸತಿ ಅದು ಗಿಫ್ಟ್ ಅಂತ ಹೇಳಿದ ಮೇಲೆ ವಿ ಕ್ಯಾನ್ ನೇದರ್ ಅರ್ನ್ ಇಟ್ ನಾಟ್ ಕ್ಯಾನ್ ವಿ ಕ್ಲೇಮ್ ಇಟ್. ನಾವು ಸಂಪಾದಿಸೋಕ್ಕೂ ಆಗಲ್ಲ ನಮ್ಮ ಸ್ವಂತ ಶಕ್ತಿಯಿಂದ, ಅಥವಾ ಅದಕ್ಕೆ ನಾವು ಒಂದು ಕ್ಲೇಮ್ ಮಾಡೋಕ್ಕೂ ಕೂಡ ಆಗಲ್ಲ. ಸೊ ಸಾಲ್ವೇಷನ್ ಈಸ್ ಗಾಡ್ಸ್ ಗಿಫ್ಟ್, ಅದನ್ನೇ ಸ್ವಾಮಿ ಇಲ್ಲಿ ಕೊಡೋದನ್ನು ನಾವು ನೋಡ್ತೀವಿ. ಈಗ ಸ್ವಾಮಿಯನ್ನ ಆರಿಸ್ಕೊಂಡಾಗ ಆತನ ವಿಶೇಷವಾದ ಇದನ್ನೇನಾದ್ರು ನೋಡಿದ್ರ ಅಂತ ನೋಡೋದಾದರೆ ಇಲ್ಲ, ಯಾವುದೇ ಇಲ್ಲ. ಯಾಕಂದ್ರೆ ಸ್ವಾಮಿ ಅವ್ರನ್ನ ಕೇಳ್ತಾರೆ, ನೋಡ್ಬಿಟ್ಟು ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟಾ ಅಂತ. ಅವನೇನು ಉತ್ತರ ಕೊಡಬೇಕಾಗಿತ್ತು, ಹೌದು ಮನಸ್ಸಿದೆ ಅಂತ ಹೇಳ್ಬೋದಾಗಿತ್ತು. ಆದ್ರೆ ಅವನು ಆ ರೀತಿ ಹೇಳಲ್ಲ, ಸ್ವಾಮಿ ನೀಡುಕ್ಕುವಾಗ ನನ್ನನ್ನು ಇಳಿಸೋರು ಯಾರು ಇಲ್ಲ ಅಂತ ಹೇಳ್ತಾರೆ. ಸೊ ಈ ಒಂದು ಇದು ಮಾಡ್ಬೇಕಾದ್ರೆ ನಾವು ಇಲ್ಲೇನು ನೋಡ್ತೀವಿ ಅಂತ ಹೇಳ್ಬೇಕಾದ್ರೆ ಆತನಲ್ಲಿ ನಂಬಿಕೆ ಅನ್ನೋದು ಇರಲಿಲ್ಲ, ಆತನ ಯೇಸು ಕ್ರಿಸ್ತನನ್ನ ಗುರುತಿಸಲಿಲ್ಲ, ಯೇಸು ಕ್ರಿಸ್ತನ ತನ್ನನ್ನು ಕಾಪಾಡಬಹುದು ಅನ್ನತಕ್ಕಂಥ ಒಂದು ನಿರೀಕ್ಷೆ ಕೂಡ ಆತನಲ್ಲಿ ಇರಲಿಲ್ಲ. ಆದರೂ ಕೂಡ ಸ್ವಾಮಿ ಅವನ್ನ ಆರಿಸ್ಕೊಂಡು ಅವನ್ನ ಸ್ವಸ್ಥ ಮಾಡು. ಇದನ್ನು ನಮಗೆ ಹೋಲಿಸ್ಕೊಳ್ಳೋದಾದರೆ ನಮ್ಮಲ್ಲಿ ಅನೇಕ ಜನರಿಗೆ ಯೇಸು ಕ್ರಿಸ್ತನ್ ಯಾರು ಅಂತ ಗೊತ್ತಿಲ್ಲ, ಕ್ರಿಸ್ತನಿಂದ ಮಾತ್ರ ನಮಗೆ ರಕ್ಷಣೆ ಸಿಗುತ್ತೆ ಅನ್ನೋ ಸತ್ಯತೆ ಕೂಡ ಅವ್ರಿಗೆ ಗೊತ್ತಿರೋದಿಲ್ಲ. ಆಮೇಲೆ ಅವರಲ್ಲಿ ಯೇಸು ಕ್ರಿಸ್ತನ ನಂಬಿಕೆ ಕೂಡ ಇರೋದಿಲ್ಲ. ಇಂಥ ಒಂದು ಸಿಚುಯೇಷನ್ ನಾವು ಕೂಡ ಇದ್ದೀವಿ. ಆವಾಗ ದೇವರ ಉಚಿತಾರ್ಥವಾದ ವರ ಅಷ್ಟೇ, ಅದನ್ನು ಮಾತ್ರ ತಗೊಂಡು ನಾವು ದೇವರ ಆ ಒಂದು ರಕ್ಷಣೆನ ಪಡ್ಕೊಳ್ಬೇಕಾಗುತ್ತೆ. ಅದಕ್ಕೆ ಈ ಮಿರಾಕಲ್ಗೆ ಏನು ಹೇಳ್ತಾರೆ ಅಂದರೆ ಇಟ್ಸ್ ಮಿರಾಕಲ್ ಆಫ್ ಫೀಲಿಂಗ್ ಇಸ್ ಅ ಪ್ಯಾರಬಲ್ ಇನ್ ಆ್ಯಕ್ಷನ್. ಅಂದರೆ ಕ್ರಿಯೆಯಲ್ಲಿ ದೇವರು ತೋರಿಸ್ತಕ್ಕಂತಹ ಒಂದು ಪ್ಯಾರಬಲ್, ಒಂದು ಸಾಮ್ಯ ಅಂತ.
is a vivid illustration of God's work of grace in the spiritual realm. ಅಂದರೆ ಆತ್ಮೀಯ ಒಂದು ಜೀವನದಲ್ಲಿ ತಂದೆ ದೇವರು ನಮಗೆ ನಮ್ಮ ಸಲುವಾಗಿ ನಮಗೋಸ್ಕರ ಮಾಡ್ತಕ್ಕಂತಹ ಒಂದು ಕೃಪೆಯುಳ್ಳಂತಹ ಇದು ಕಾರ್ಯ ಅಂತ ಅಂದ್ಬಿಟ್ಟು ನಾವು ಇದನ್ನು ನೋಡ್ತೀವಿ. ಈಗ ಆತನಿಗೇನೋ ಗೊತ್ತಾಗಲಿಲ್ಲ, ಆದರೆ ಸ್ವಾಮಿ ಆತನನ್ನ ಅರಿತಿದ್ರು ಅಂತ ನೋಡಿದ್ರೆ, ಯಾಕಂದ್ರೆ ವೆನ್ ಜೀಸಸ್ ಸಾ ಹಿಮ್ ಲೈವ್ ಹಿ ನ್ಯೂ ದಟ್ ಹಿ ಹ್ಯಾಡ್ ಬೀನ್ ನೌ ಎ ಲಾಂಗ್ ಟೈಮ್ ಇನ್ ದಟ್ ಕೇಸ್. ಅದೇ ನಾವಿಲ್ಲಿ ನೋಡಿದ್ವಿ, ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಅಂತ ತಿಳ್ಕೊಂಡ್ರು. ಅಂದರೆ ಸ್ವಾಮಿಗೆಲ್ಲ ಗೊತ್ತು, ಯಾವ ಪ್ರತಿಯೊಬ್ಬೊಬ್ಬ ಮನುಷ್ಯ ಸ್ಥಿತಿ ನನ್ನ ಅನ್ನ ಆಂತರ್ಯ ಹೇಗಿದೆ, ನಮ್ಮ ಒಬ್ಬೊಬ್ಬರ ಮನಸ್ಥಿತಿ ಕೂಡ ಸ್ವಾಮಿ ಚೆನ್ನಾಗಿ ಗೊತ್ತಿರುತ್ತೆ. ಹಿ ನ್ಯೂ ಆಲ್ ಅಬೌಟ್ ಹಿಮ್, ಅದಕ್ಕೆ ಹಿ ನ್ಯೂ ರೈಟ್ ಫ್ರಮ್ ಇಟರ್ನಿಟಿ. ಅದಕ್ಕೆ ಯೋಹಾನ್ ಸುವಾರ್ತೆ 15 ಒಂದು ವಚನ ಓದ್ತೀವಿ ನಾವು, ನಾನು ಒಳ್ಳೆ ಕುರುಬನು, ನಾನು ನನಗೆ ನನ್ನ ಕುರಿಗಳು ಯಾರು ಅಂತ ನನಗೆ ಗೊತ್ತಿದೆ ಅಂತ ಸ್ವಾಮಿ ಹೇಳ್ತಾರೆ. ಆಮೇಲೆ ನೆಕ್ಸ್ಟ್ ಇಲ್ಲಿ ಇನ್ನೊಂದು ನಾವು ನೋಡೋದು, ಮನುಷ್ಯ ಕೇಳಲ್ಲ ಸ್ವಾಮಿನ. ಯೇಸು ಕ್ರಿಸ್ತನೇ ಫಸ್ಟ್ ಅಡ್ರೆಸ್ ಮಾಡೋದು, ಇಟ್ ವಾಸ್ ನಾಟ್ ದ ಮ್ಯಾನ್ ಹೂ ಸ್ಪೋಕ್ ಫಸ್ಟ್ ಬಟ್ ಕ್ರೈಸ್ಟ್. ಅದಕ್ಕೆ ನಾವು ನೋಡಿದಾಗ 6ನೇ ವಚನದಲ್ಲಿ ಯೇಸು ಕಂಡು ಅವನು ಬಿದ್ದಿರುವುದನ್ನು ಯೇಸು ಕಂಡು ಇವನು ಹೀಗಾಗಿ ಬಹುಕಾಲವಾಗಿದೆ ಎಂದು ತಿಳಿದು ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ ಕೇಳಿದ್ರು. ಸೊ ಡೈಲಾಗ್ ಯಾರು ಸ್ಟಾರ್ಟ್ ಮಾಡೋದು? ಯೇಸು ಸ್ವಾಮಿ, ದೇವ್ರು ಸ್ಟಾರ್ಟ್ ಮಾಡ್ತಾರೆ. ಅದಕ್ಕೆ ಮನುಷ್ಯ ರಕ್ಷಣೆ ಬೇಕು, ದೇವ್ರದ್ದು ಹೋಗೋದೇ ಇಲ್ಲ. ಆದರೂ ಕೂಡ ದೇವರನ್ನು ಕರುಣಿಸಿ ತನ್ನ ಕೃಪೆಯನ್ನು ತೋರಿಸಿ ಇಟ್ ವಾಸ್ ಕ್ರೈಸ್ಟ್ ಹೂ ಸ್ಪೀಕ್ಸ್ ಫಸ್ಟ್. ಯಾಕಂದರೆ ಎಫ್ ಎಸ್ ಅವ್ರ ಬರ್ಡ್ ಪತ್ರಿಕೆ ನೋಡಬೇಕಾದ್ರೆ ಒಂದು ಕಾಲದಲ್ಲಿ ನಾವು ಇವಾಗೇನು ಸತ್ಯ ತಿಳ್ಕೊಂಡು ದೇವರ ಮಕ್ಕಳಾಗಿದ್ದೀವಿ, ದೇವ್ರ ಹತ್ರ ಬಂದಿದ್ದೀವಿ, ದೇವ್ರ ನಾಮಕ್ಕೆ ಸ್ತೋತ್ರ. ಆದರೆ ಒಂದು ಕಾಲದಲ್ಲಿ ನೀವು ಕೂಡ ಇತರ ಜನಗಳಂತೆ ದೇವರ ಕೋಪಕ್ಕೆ ಗುರಿಯಾದಂತಹ ಮಕ್ಕಳಾಗಿದೆ. ಎಫ್ ಎಸ್ 2:3 ನಾವು ಅದನ್ನು ನೋಡ್ತೀವಿ. ಈಗ ಸ್ವಾಮಿ ಅವರನ್ನು ಕೇಳ್ತಾರೆ, ಆ ಮನುಷ್ಯನ ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತಂದ್ಬಿಟ್ಟು ಒಂಥರ ಇದು ಮೇಲ್ನೋಟಕ್ಕೆ ನೋಡೋದಾದರೆ ಇದು ಇದಕ್ಕೇನು ಅರ್ಥ ಇಲ್ಲ ಅನ್ಸುತ್ತೆ. ಯಾಕಂದರೆ ಸ್ವಸ್ಥವಾದಕ್ಕೆ ಮನಸ್ಸಿಲ್ಲದೇ ಇದ್ದಿದ್ರೆ ಅವ್ನು ಬೆಚ್ಚಳ ಕೊಳದ ಹತ್ರ ನೀರು ಉಪ್ಪದನ್ನು ಕಾಯ್ಕೊಂಡು ಕೂತಿದ್ನ ಪ್ರಶ್ನೆ ಬರುತ್ತೆ. ಅದು ಸುಮ್ಮನೆ ಎಷ್ಟು ಕಾಲದಿಂದ 38 ಅವ್ನು ಕಾಯ್ಕೊಂಡು ಕೂತಿದ್ದ ಅಂತ ಹೇಳ್ಬೇಕಾದ್ರೆ ಅವ್ನು ಸ್ವಸ್ಥ ಆಗಕ್ಕೆ ಅವ್ನು ಮನಸ್ಸಿರಲಿಲ್ವಾ? ಮನಸ್ಸಿಲ್ಲದೆ ಇದ್ದರೆ ಅವ್ನು ಮಾಡ್ತಿದ್ನ? ಸೊ ಸ್ವಾಮಿ ಯಾಕೆ ಈ ಥರ ಪ್ರಶ್ನೆ ಕೇಳ್ತಾರೆ? ಸ್ವಾಮಿ ಗೊತ್ತಿರಲಿಲ್ವಾ? ಅಂದರೆ ಸ್ವಾಮಿ ಚೆನ್ನಾಗಿ ಗೊತ್ತಿತ್ತು ಅವ್ನು ಸ್ವಸ್ಥ ಆಗೋದಕ್ಕೆ ಇದ್ದಾನೆ ಅಂದ್ಬಿಟ್ಟು. ಆದರೂ ಕೂಡ ಅವರ ಪ್ರಶ್ನೆ ಯಾಕೆ ಕೇಳಿದ್ರು ಅಂದರೆ ಎರಡು ಕಾರಣ ನಾವು ನೋಡ್ಬೋದು. ಒಂದು, ಟು ಇಂಪ್ರೆಸ್ ಅಪಾನ್ ದಿ ಮ್ಯಾನ್ ದ ಅಟರ್ ಹೆಲ್ಪ್ಲೆಸ್ನೆಸ್ ಆಫ್ ಇಸ್ ಕಂಡೀಷನ್. ಅವನು ಎಂಥ ಒಂದು ಶೋಚನೀಯ ಪರಿಸ್ಥಿತಿಯಲ್ಲಿದ್ದಾನೆ, ಎಂಥ ಒಂದು ಅಸಹಾಯಕ ಸ್ಥಿತಿಯಲ್ಲಿದ್ದಾನೆ ಅನ್ನೋದು ಆ ಮನುಷ್ಯನಿಗೆ ಚೆನ್ನಾಗಿ ಮನದಟ್ಟಾಗಬೇಕು. ಅದಕ್ಕೆ ಸ್ವಾಮಿ ಈ ಪ್ರಶ್ನೆ ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ ಅಂದ್ಬಿಟ್ಟು. ಆಮೇಲೆ ಇನ್ನೊಂದು ಇದರಲ್ಲಿ ನೋಡಬೇಕಾದ್ರೆ ಸ್ವಾಮಿ ಅನೇಕ ಇನ್ಕ್ಯೂರಬಲ್ ಡಿಸೀಸ್, ಅಂದರೆ ತನ್ನ ಮೊದಲನೇ ಬರುವಿಕೆಯಲ್ಲಿ ವಾಸಿ ಮಾಡೋಕ್ಕಾಗದೇ ಇರುವಂಥ ಕಾರ್ಯಗಳು, ಅನೇಕ ಕಾರ್ಯಗಳನ್ನು ಸ್ವಾಮಿ ವಾಸಿ ಮಾಡಿ ಅದರಿಂದಾಗಿ ಅದ್ರ ಮುಖಾಂತರವಾಗಿ ತನ್ನ ಒಂದು ಪವರ್ ಏನಿದೆ, ತನ್ನ ಶಕ್ತಿ ಏನಿದೆ ಅದನ್ನು ಸ್ವಾಮಿ ಪ್ರಕಟ ಮಾಡಿದ್ರು. ಇದು ಯಾಕೆ ನಾವು ನೋಡ್ತೀವಿ ಅಂತ ಹೇಳಬೇಕಾದ್ರೆ, ದಿಸ್ ವಾಸ್ ಇನ್ ಆರ್ಡರ್ ಟು ಹ್ಯಾವ್ ಸೂಟಬಲ್ ಆಬ್ಜೆಕ್ಟ್ಸ್ ಟು ಪೋರ್ಟ್ರೇ ದ ಇರ್ರಿಪೇರಬಲ್ ರೂಯಿನ್ ವಿಚ್ ಸಿನ್ ಹ್ಯಾಸ್ ರಾಟ್. ಅಂದರೆ ಪಾಪ ಮನುಷ್ಯನನ್ನು ಎಷ್ಟು ಅಧೋಗತಿಗೆ ತಗೊಂಡು ಹೋಗಿದೆ ಅನ್ನೋದನ್ನು ಸೂಚಿಸಕ್ಕೆ. ಸಿ, ಒಂದು ಒಬ್ಬ ಕುರುಡಾಗಿರ್ತಾನೆ, ಒಬ್ಬ ಕುಂಟ ಆಗಿರ್ತಾನೆ, ಒಬ್ಬ ಹೆಳವಾಗಿರ್ತಾನೆ, ದೆವ್ವಗಳು ಹಿಡ್ಕೊಂಡಿರುತ್ತೆ, ದೆವ್ವಗಳು ಪೀಡಿಸ್ತಾ ಇರ್ತದೆ, ಕೆಲವರು ಕುಷ್ಠರೋಗ ಬಂದಿರುತ್ತೆ, ಪಾರ್ಶ್ವವಾಯು ರೋಗಿಗಳು ಇರ್ತಾರೆ, ಮೂರ್ಛಾ ರೋಗ ಬರುವಂಥವ್ರು ಇರ್ತಾರೆ, ಸತ್ತೋಗಿರುತ್ತೆ, ಸತ್ತೋಗೋದನ್ನು ಕೂಡ ಎಬ್ಬರಿಸ್ತಾರೆ. ಅಂದರೆ ಪಾಪದ ಆಳ್ವಿಕೆ ಎಷ್ಟು ಘೋರವಾಗಿ ಮನುಷ್ಯನ ನಡೆದು ಆತನ ಯಾವುದೊಂದು ಕೀಳು ಸ್ಥಿತಿಗೆ ತಗೊಂಬಂದಿದೆ, ಮತ್ತು ಅದರಿಂದ ಯೇಸು ಕ್ರಿಸ್ತನ ನಮ್ಮನ್ನು ರಕ್ಷಿಸೋದಕ್ಕೆ ಸಮರ್ಥರು, ಆತನ ಕಾರ್ಯ ಮಾಡ್ತಾರೆ ಅನ್ನೋ ಸೂಚಿಸೋದಕ್ಕೆ ಸ್ವಾಮಿ ತನ್ನ ಮೊದಲನೇ ಬರುವಿಕೆಯಲ್ಲಿ ಕುಂಟ್ರು ಕಾಲು ಕೊಟ್ಟರು, ಕುರುಡು ಕಣ್ಣು ಕೊಟ್ಟರು, ಅಂದರೆ ನಾನಾ ರೀತಿಯಾದಂತಹ ಅದ್ಭುತ ಕಾರ್ಯಗಳನ್ನು ಮಾಡಿ ತೋರಿಸೋದನ್ನು ಇಲ್ಲಿ ನೋಡ್ತೀವಿ. ಸರಿ, ಈ ಒಂದು ಪರಿಸ್ಥಿತಿ, ಈ ಒಂದು ಪ್ರೆಸೆಂಟ್ ಸಿಚುಯೇಷನ್ನಲ್ಲಿ ನಾವು ನೋಡೋದಾದರೆ ಸ್ವಾಮಿಯವನ್ನು ಕೇಳ್ತಾರೆ, ನಿನಗೆ ಸ್ವಸ್ಥವಾಗಲಿಕ್ಕೆ ಮನಸ್ಸುಂಟು ಅಂತ. ಇನ್ ಅದರ್ ವರ್ಡ್ಸ್, ಕ್ರೈಸ್ಟ್ ಏನು ಕೇಳ್ತಿದ್ದಾರೆ ಅವನಿಗೆ ಅಂದರೆ, ನೀನು ನಿನ್ನನ್ನೇ ನಿನ್ನ ಇಚ್ಛೆಯಿಂದ ಸಂಪೂರ್ಣವಾಗಿ ನನ್ನ ಹಸ್ತಕ್ಕೆ ಒಪ್ಪಿಸ್ಕೊಡ್ತೀಯ, ನೀನನ್ನು ನಾನು ನಿನಗೆ ಸ್ವಸ್ಥವಾಗಬೇಕು ಅಂತ ಮನಸ್ಸಿದ್ದಾಗ ನಾನು ನಿನ್ನ ಸ್ವಸ್ಥ ಮಾಡ್ತೀನಿ, ನೀನು ನಿನ್ನನ್ನೇ ನನಗೆ ಸಂಪೂರ್ಣವಾಗಿ ಒಪ್ಪಿಸ್ಕೊಡ್ತೀಯ ಅಂತ ಕೇಳಿದಾಗ ಆ ಮನುಷ್ಯ ಯಾವ ರೀತಿ ಉತ್ತರ ಕೊಡ್ತಾರೆ ನೋಡಿ. ಇದೇ ನಾವು ಕೂಡ ಎಷ್ಟೋ ಸತಿ ಉತ್ತರ ಕೊಡ್ತೀವಿ ದೇವರಿಗೆ. ಹಿ ಆನ್ಸರ್, ನೀರು ಉಕ್ಕುವಾಗ ನನ್ನ ನೀರು ಇಳಿಸೋದಕ್ಕೆ ಯಾರು ನನ್ನ ಸಹಾಯಕ್ಕೆ ಬರೋದಿಲ್ಲ, ನಾನು ತೇಳ್ಕೊಂಡು ಹೋಗಿ ಇಳಿಯೋ ಅಷ್ಟೊತ್ತಿಗೆ ಬೇರೆ ಯಾರೋ ಇಳಿದ್ಬಿಟ್ಟಿರ್ತಾರೆ, ಸೊ ಅವರು ವಾಸಿ ಆಗಿಬಿಡುತ್ತೆ, ನನ್ನ ಕಾಯಿಲೆ ಹಾಗೆ ಉಳಿದೋಗ್ಬಿಡುತ್ತೆ. ಎಷ್ಟು, ವಾಟ್ ಎ ಪಿಟಿಯಬಲ್ ಸಿಚುಯೇಷನ್.
ಯಾಕಂತಂದ್ರೆ ಸ್ವಾಮಿ ಹೇಳ್ತಾರೆ ನಿನಗೆ ಸ್ವಸ್ಥವಾಗಿ ಮನಸ್ಸಿದೆ ಅಂದರೆ ನಾನು ಮಾಡೋಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ತಕ್ಷಣ ಅವನ ಉತ್ತರ ಹೌದು ಸ್ವಾಮಿ ನನ್ನ ಮನಸ್ಸಿದೆ ತಗೋ ನನ್ನ ನೀನು ಒಪ್ಪಿಸ್ಕೊಡ್ತೀವಿ ನಾನು ವಾಸಿ ಮಾಡ್ತೀವಿ ಕೇಳ್ಬೋದಿತ್ತು ಆ ರೀತಿ ಮಾಡಲಿಲ್ಲ ಆಗ ಅಂದರೆ ಅವನು ಫಸ್ಟ್ ಏನು ಮಾಡ್ತಾನೆ ಅಂದರೆ ಈ ಫೇಲ್ ಟು ರಿಯಲೈಸ್ ದಟ್ ಕ್ರೈಸ್ಟ್ ಕುಡ್ ಕ್ಯೂರ್ ಹಿಮ್ ಬೈ ವರ್ಡ್ ಸ್ವಾಮಿ ಒಂದು ಮಾತಿಂದ ತನಗೆ ಗುಣಪಡಿಸ್ಬೋದು ಅನ್ನೋದು ಆತನ ಒಂದು ಗಮನಕ್ಕೆ ಬರಲಿಲ್ಲ ಆತನ ಚಿತ್ತಕ್ಕೆ ಬರಲಿಲ್ಲ ಇದರಲ್ಲಿ ಅನೇಕ ಒಂದು ನಾವು ಬೇರೆ ಬೇರೆ ಥರ ಅದನ್ನು ಅರ್ಥ ಮಾಡಿಕೊಂಡು ಅರ್ಥಗಳು ಹೇಳ್ಬೋದು ಅದಕ್ಕೆ ಬಟ್ ಅದೆಲ್ಲ ಬೇಡ ಯಾಕಂದರೆ ಟೈಮ್ ಆಗುತ್ತೆ ದ ಪೂರ್ ಮ್ಯಾನ್ ಹ್ಯಾಡ್ ಮೋರ್ ಫೇತ್ ಇನ್ ಮೀನ್ಸ್ ದ್ಯಾನ್ ಹಿ ಹ್ಯಾಡ್ ಇನ್ ದ ಲಾರ್ಡ್ ದೇವರಲ್ಲಿ ಇರತಕ್ಕಂತಹ ನಂಬಿಕೆಗಿಂತ ಆ ಯಾರಾದರೂ ನನ್ನ ಕರ್ಕೊಂಡೋಗಲು ಇಳಿಸಿದ್ರೆ ನನಗೆ ವಾಸಿ ಆಗುತ್ತೆ ಅಂತಕ್ಕಂಥ ಅದ್ರ ಮೇಲೆ ಅವನಿದ್ದಂಥ ನಂಬಿಕೆ ಬಹಳ ಜಾಸ್ತಿ ಆಗಿತ್ತು ಅದಕ್ಕೇ ನಮ್ಮಲ್ಲಿ ನೋಡ್ಬೇಕಾದ್ರೆ ಹಿ ಥಾಟ್ ದಟ್ ಹಿ ಹ್ಯಾಡ್ ಟು ಡು ಸಮಥಿಂಗ್ ನಾನೇನಾದರೂ ಮಾಡಿದ್ರೆ ಅಂದರೆ ನಾನು ಹೋಗ ನೀರು ಇಳಿದ್ರೆ ನನಗೆ ವಾಸಿ ಆಗುತ್ತೆ ಅಂದರೆ ನನ್ನ ಕಡೆಯಿಂದ ಕೆಲವು ಕಾರ್ಯ ನಾನು ಮಾಡಬೇಕು ಆವಾಗ ದೇವರನ್ನು ಕಾಪಾಡೋಕ್ಕೆ ಸಾಧ್ಯ ಆಗುತ್ತೆ ಅಂತಕ್ಕಂಥ ಆ ಒಂದು ಮನೋಭಾವ ಆಯಿತು ಆಮೇಲೆ ಸ್ವಾಮಿಯವ್ರಿಗೆ ಅವ್ರಿಗೆ ಏನು ಹೇಳ್ತಾರೆ ಅಂದರೆ ಏಳು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಅಂತ ಹೇಳ್ಬಿಟ್ರು ಒಂದು ವೇಳೆ ಸ್ವಾಮಿ ಏನಾದರೂ ಅವನ ಮನಸ್ಸಿಗೆ ಅದು ಬರಲಿ ಅವನಿಗೆ ತಿಳುವಳಿಕೆ ಬಂದು ನಾನು ಕೇಳಿ ಅಂತ ಕಾದ್ಕೊಂಡಿದ್ದರೆ ಅನೇಕ ಯುಗಗಳು ಕಳೆದರೂ ಕೂಡ ಅವನು ಬರ್ತಿದ್ನೋ ಇಲ್ವೋ ಗೊತ್ತಿಲ್ಲ ಯಾಕಂತಂದರೆ ಆ ಮನುಷ್ಯ ದೇವರ ಕರುಣೆಗೋಸ್ಕರವಾಗಿ ದೇವರನ್ನ ಕೇಳ್ಕೊಳ್ಳಿಲ್ಲ ಅಥವಾ ತನಗೆ ದೇವ್ರ ಮೇಲೆ ಇದೇ ಸ್ವಾಮಿ ಮೇಲೆ ನಂಬಿಕೆ ಇದೆ ಅಂತ ಆ ನಂಬಿಕೆನ ಆತನೇನು ಪ್ರಕಟ ಮಾಡಲಿಲ್ಲ ಆತನ ಇದೆ ನಂಬಿಕೆಯೂ ಇರಲಿಲ್ಲ ಆತನ ಯೇಸು ಸ್ವಾಮಿ ತನ್ನ ವಾಸಿ ಮಾಡ್ತಾನೆ ನಂಬಿಕೆ ಇಲ್ಲ ಮತ್ತು ಆತನ ಕರುಣೆಯನ್ನು ಯಾಚಿಸಲಿಲ್ಲ ಆದರೂ ಕೂಡ ಸ್ವಾಮಿ ಒಂದು ಮಾತು ಹೇಳಿದ್ರು ಎದ್ದು ನೀನು ಹಾಸಿಯನ್ನು ಹೊತ್ತುಕೊಂಡು ನಡೆ ಎಂದಾಗ ಆವಾಗ ಗಾಡ್ ಎಕ್ಸ್ಪೆಕ್ಟೆಡ್ ಒಬಿಡಿಯನ್ಸ್ ಫ್ರಮ್ ಹಿಮ್ ವಿಜಯಿತನ ದೇವರು ಸ್ವಾಮಿ ಅಪೇಕ್ಷೆ ಪಡ್ತಾರೆ ನಮ್ಮಲ್ಲೂ ಕೂಡ ಸ್ವಾಮಿ ನಮಗೆ ಎಷ್ಟೋ ಸತ್ಯ ಕೊಟ್ಟಿದ್ದಾರೆ ನಾನು ಅದನ್ನು ನಂಬ್ತಿರೋ ಬಿಡ್ತೀನೋ ನಂಬಬೇಕು ನಿಜ ನಂಬೋದು ಭಾಳ ಮುಖ್ಯ ಒಂದು ವೇಳೆ ನನಗೆ ಅದರಲ್ಲಿ ಸಂಪೂರ್ಣ ನಂಬಿಕೆ ಇಲ್ಲದೇ ಇದ್ರೂ ಕೂಡ ಅವರ ವಾಕ್ಯಕ್ಕೆ ವಿಜಯನಾಗಿ ನಡೆದ್ರೆ ದೇವರು ಅದಕ್ಕೆ ಅದನ್ನೇ ಕನ್ಸಿಡರ್ ಮಾಡಿಬಿಟ್ಟು ನಮ್ಗೆ ಒಳ್ಳೇದು ಮಾಡ್ತಾರೆ ಇದಕ್ಕೆ ಸತ್ಯದ ಅನೇಕ ಉದಾಹರಣೆಗಳಿದೆ ಬಟ್ ಇಲ್ಲಿ ಈಗ ಸದ್ಯಕ್ಕೆ ಸ್ವಾಮಿ ಏನಾದರು ಎದ್ದು ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎದ್ದೋಳು ಅಂತ ಹೇಳ್ತಾರೆ ರೈಸ್ ಅಂತ ಹೇಳ್ತಾರೆ ಇಟ್ ಇಸ್ ಅ ಕಮ್ಯಾಂಡ್ ಇಟ್ಸ್ ಅನ್ ಆರ್ಡರ್ ಸ್ವಾಮಿ ಕೊಡ್ತಕ್ಕಂಥದ್ದು ಅಂದರೆ ಇಟ್ ಈಸ್ ಎಕ್ಸ್ಪ್ರೆಸಿಂಗ್ ಹಿಸ್ ಅಥಾರಿಟಿ ಆತನಿಗಿದ್ದಂತಹ ಒಂದು ಅಧಿಕಾರವನ್ನು ಸೂಚಿಸ್ತಕ್ಕಂಥದ್ದು ಆ್ಯಂಡ್ ಹಿ ಎಕ್ಸ್ಪೆಕ್ಟ್ಸ್ ಇಮಿಡಿಯೇಟ್ ರೆಸ್ಪಾನ್ಸ್ ಟು ಹಿಸ್ ಆರ್ಡರ್ಸ್ ಅದಕ್ಕೆ ಒಂದು ವಚನ ನೋಡ್ತೀವಿ ನಾವು ಬಿಲೀವ್ ಆನ್ ದ ಲಾರ್ಡ್ ಜೀಸಸ್ ಆ್ಯಂಡ್ ದೌ ಶಾಲ್ಟ್ ಬಿ ಸೇವ್ ಕ್ರಿಸ್ತನಲ್ಲಿ ನಿನಗೆ ನಂಬಿಕೆ ಇಡು ಆಗ ನೀನು ರಕ್ಷಿಸಲ್ಪಡುವಿ ಅಂತಂದ್ಬಿಟ್ಟು ಸರಿ ಈ ಟೇಕ್ ಅಪ್ ದೈ ಬೆಡ್ ಅಂತ ಹೇಳ್ಬೇಕಾದ್ರೆ ಆ ಹಾಸಿಗೆ ಯಾವ ರೀತಿ ಇತ್ತು ನೋಡಿದ್ರೆ ಸುಮ್ಮನೆ ಒಂದು ಜಸ್ಟ್ ಬೆಡ್ ರೋಲಿಂಗ್ ಇದು ಅಂತ ಇಟ್ಕೊಳ್ಳೋಣ ಅದನ್ನು ಸುತ್ತಬಿಟ್ಟು ಅವನು ಎದ್ದೋಳ್ತಾನೆ ನಡೆಯೋಕ್ಕೆ ಆಗಲ್ಲ ತೇಳ್ತಾ ಇದ್ದನು ಹಾಸಿಗೆ ಎದ್ದು ಹಾಸಿಗೆ ಸುತ್ತಾನೆ ಸುತ್ತಬಿಟ್ಟು ನಿಂತ್ಕೊಳ್ತಾನೆ ಸ್ವಾಮಿ ಹೇಳ್ತಾರೆ ಹಾಸಿಗೆ ತೊಗೊಂಡು ನಡಿ ಅಂತಾರೆ ವಾಕ್ ಅಂತ ಅವನ ಮಂಟಪದಿಂದ ಕೊಳದವರೆಗೆ ನಡ್ಕೊಂಡ್ಬರೋಕ್ಕೆ ಸಾಧ್ಯ ಇರಲಿಲ್ಲ ಸ್ವಾಮಿ ಈ ರೀತಿ ಹೇಳಿದಾಗ ಅವನು ಸ್ವಾಮಿ ಮಾತಿಗೆ ವಿಜಯನಾಗಿ ಎದ್ದು ಹಾಸಿಗೆ ಸುತ್ತಕೊಂಡು ಸೀದಾ ನಡ್ಕೊಂಡು ಹೋಗೋದನ್ನು ನಾವು ನೋಡ್ತೀವಿ ಅದಕ್ಕೆ ಒಂಬತ್ತನೇ ವಚನ ಯೋಹಾನ ಐದನೇ ಅಧ್ಯಾಯ ಒಂಬತ್ತನೇ ವಚನದಲ್ಲಿ ಓದಿ ದಯವಿಟ್ಟು ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಎಷ್ಟು ಚೆನ್ನಾಗಿದೆ ಆ ಕ್ಷಣವೇ ಆ ಮನುಷ್ಯನು ಸ್ವಸ್ಥನಾಗಿ ತನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆದನು ಅಂದರೆ ದ ಕ್ಯೂರ್ ವಾಸ್ ಬೌತ್ ಇನ್ಸ್ಟಂಟೇನಿಯಸ್ ಆ ಕ್ಷಣವೇ ಅಂಡ್ ಇಟ್ ವಾಸ್ ಕಂಪ್ಲೀಟ್ ಪರ್ಫೆಕ್ಟ್ ಆಗಿತ್ತು ಪೂರ್ತಿ ಆಗಿತ್ತು ಅದಕ್ಕೇ ಸ್ವಾಮಿ ಏನು ಮಾಡ್ತಾ ಅವ್ರು ಏನೇ ಒಂದು ರಕ್ಷಣಾ ಕಾರ್ಯ ಮಾಡಬೇಕಾದ್ರೆ ಸ್ಟೆಪ್ ಬೈ ಸ್ಟೆಪ್ ಅಥವಾ ಸ್ಟೇಜಸ್ ಬೈ ಸ್ಟೇಜ್ ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಾಡೋಕೆ ಹೋಗಲ್ಲ ಸ್ವಾಮಿ ಅದು ಆ ಇನ್ಸ್ಟೆಂಟಲ್ಲಿ ತಕ್ಷಣವೇ ಆಗುತ್ತೆ ಮತ್ತು ಅದು ಸಂಪೂರ್ಣವಾಗಿ ನಡೆಯುತ್ತೆ ಅಂದ್ಬಿಟ್ಟು ಅದಕ್ಕೆ ಒಂದು ವಚನವಾದ ಪ್ರಸಂಗಿ ಮೂರನೇ ಅಧ್ಯಾಯ ಹದಿನಾಲ್ಕನೇ ವಚನ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು ಅದಕ್ಕೆ ಯಾವುದನ್ನು ಸೇರಿಸಲಾರೆವು ಅದರಿಂದ ಯಾವುದನ್ನು ತೆಗೆಯಲಾರೆವು ದೇವರ ಈ ನಿಯಮಕ್ಕೆ ಮನುಷ್ಯರು ತನ್ನ ಎದುರಿನಲ್ಲಿ ಭಯಭಕ್ತಿಯುಳ್ಳವರಾಗಿರಬೇಕೆಂಬುದೇ ಕಾರಣವು ಅಂದ್ರೆ ದೇವರೊಂದು ಮಾತು ನುಡಿದ್ರೆ ಅದು ಯಾವ ರೀತಿ ಕಾರ್ಯ ನಡೆಸುತ್ತೆ ಅಂದರೆ ದೇವರ ಕಾರ್ಯವೆಲ್ಲವೂ ನಿತ್ಯವೆಂದು ಬಲ್ಲೆನು ಅಂತ ಹೇಳಿದ್ರು ಸೊ ವಾಟ್ಸ್ ಎವರ್ ಗಾಡ್ ಡಸ್ ಇಟ್ ಶಾಲ್ ಬಿ ಫಾರ್ ಎವರ್ ನಿರಂತರವಾಗಿರತಕ್ಕಂಥದ್ದು ಅಂದ್ಬಿಟ್ಟು ಅದಕ್ಕೆ ಯಾವುದನ್ನು ನಾವು ಸೇರ್ಸೋಕ್ಕಾಗಲ್ಲ ಅದರಿಂದ ಯಾವುದನ್ನು ಕೂಡ ತೆಗೆಯೋಕ್ಕಾಗಲ್ಲ ಸ್ವಾಮಿಲಿ ಹೇಳ್ತಾರೆ ಎದ್ದು ನೀನು ಹಾಸಿಗೆ ಹೊತ್ತುಕೊಂಡು ನಡೆ ಅಂತ ಅವನು ಅದನ್ನು ಮಾಡ್ತಾರೆ ಅವ್ನು ಕ್ಯೂರ್ ಆಗುತ್ತೆ ಸೊ ಇದು ಬೆಸ್ಟ್ ವೆರಿ ಸಿಂಪಲ್ ಆಗಿದೆ ಬಟ್ ವೆರಿ ಪರ್ಫೆಕ್ಟ್ ಆ್ಯಂಡ್ ವೆರಿ ಸ್ಟ್ರಾಂಗ್ ಅದಕ್ಕೆ ಸೊ ಈ ಕಾರ್ಯ ಆದಾಗ
ನೆಕ್ಸ್ಟ್ ಇದರ ನಾವು ಹತ್ತನೇ ವಚನ ನೋಡ್ತೀವಿ. ಆದರೆ ಆ ದಿವಸ ಸಬ್ಬತ್ ದಿನವಾಗಿತ್ತು. ಯಾಕೆ ಆ ದಿನ ಸಬ್ಬತ್ ದಿವಸ ಆಗಿದೆ? ಯಾಕೆ ಇದು ಇವರಲ್ಲಿದ್ದಂಥ ಪರಿಸಾಯರು ಅಥವಾ ರಿಲಿಜಿಯಸ್ ಲೀಡರ್ಸ್ ಅಬ್ಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಮೋಶೆ ಧರ್ಮಶಾಸ್ತ್ರ ಪ್ರಕಾರವಾಗಿ ಸಬ್ಬತ್ ದಿವಸದಲ್ಲಿ ಯಾವ ಕೆಲಸವನ್ನು ಕೂಡ ಮಾಡಬಾರ್ದು. ಬಟ್ ಸ್ವಾಮಿ ಇಲ್ಲೇನು ಮಾಡಿದ್ರು, ಒಬ್ಬ ಪೂರ್ತಿ ಕ್ರಿಪಲ್ ಆಗಿದ್ದವನ್ನ ಸ್ವಸ್ಥ ಮಾಡಿ ಹಾಸಿಗೆ ಎತ್ಕೊಂಡು ನಡೀತೇ ಹೇಳ್ಬಿಟ್ರು. ಸೊ ಇದು ನೋಡ್ಬೇಕಾದ್ರೆ ಅಲ್ಲಿದ್ದವ್ರಿಗೆ ಒಂಥರ ಸಬ್ಬತ್ ದಿವಸ ಆಗಿತ್ತಲ್ಲ, ಈ ರೀತಿ ಮಾಡಿದ್ನಲ್ಲ ಅಂತಂದ್ಬಿಟ್ಟು ಅದು ಅವರು ಇದು ಅವರ ದೃಷ್ಟಿಕೋನದಲ್ಲಿ. ನಾವು ಯಾವ ರೀತಿ ಇದನ್ನ ನೋಡ್ತೀವಿ ಅಂತ ಹೇಳ್ಬೇಕಾದ್ರೆ, ಸಬ್ಬತ್ ದಿನ ಅಂತ ಹೇಳ್ಬೇಕಾದ್ರೆ ಅದು ದ ಡೇ ಆಫ್ ರೆಸ್ಟ್, ಅಂದರೆ ಸಮಸ್ತವನ್ನು ಸರಿ ಮಾಡಿದ ನಂತರ ದೇವರು ವಿಶ್ರಾಂತಿ ತೆಗೆದುಕೊಳ್ಳತಕ್ಕಂತಹ ಕಾಲ. ಸೊ ಆ ದೇವರು ಸಬ್ಬತ್ ದಿವಸ ಅಂತ ಹೇಳ್ಬೇಕಾದ್ರೆ ಆ ಸಬ್ಬತ್ ದಿನ ಬರತ್ನಿಗೆ ಆ ಸಬ್ಬತ್ ದಿವಸದಲ್ಲಿ ಸ್ವಾಮಿ ಈ ಒಂದು ಕಾರ್ಯ ಮಾಡಿ, ಅಂದರೆ ಅಸ್ವಸ್ಥತೆ ಇದ್ದವನ್ನ ಸ್ವಸ್ಥನನ್ನ ಮಾಡ್ತಾರೆ, ರೋಗಿಗಳಿಗೆ ಇರತಕ್ಕಂಥ ರೋಗನ ಹೋಗಲಾಡಿಸ್ತಾರೆ, ಪಾಪಿಗಳನ್ನು ಪಾಪದಿಂದ ವಿಮೋಚನೆ ಮಾಡಿ ಆ ನಿತ್ಯ ಜೀವಕ್ಕೆ ಸೇರಿಸ್ತಾರೆ. ಸೊ ಇಂಥ ಒಂದು ಇರಬೇಕಾದ್ರೆ ಅದು ಸಬ್ಬತ್ ದಿವಸ ನಡೀತಕ್ಕಂತಹ ಕಾರ್ಯ ನಮ್ಗೆ ಗೊತ್ತು. ಸೊ ಇಲ್ಲಿ ಇದು ಮಾಡಿದಾಗ ಆವಾಗ ಏನಾಯ್ತಂದ್ರೆ, ದ ಒನ್ ಹೂ ಸರೆಂಡರ್ಸ್ ಟು ಇಸ್ ಲಾರ್ಡ್ ಮಸ್ಟ್ ಎಕ್ಸ್ಪೆಕ್ಟ್ ಟು ಎನ್ಕೌಂಟರ್ ಕ್ರಿಟಿಸಿಸಮ್. ನಮ್ಗೆ ಇದನ್ನು ಅಪ್ಲೈ ಮಾಡ್ಕೊಳ್ಳೋದಾದ್ರೆ, ಇವಾಗ ನಾವು ದೇವ್ರಿಗೋಸ್ಕರವಾಗಿ ಅಂತ ನಮ್ಮನ್ನೇ ನಾವು ಪ್ರತಿಷ್ಠೆ ಮಾಡಿಕೊಂಡು ಅಥವಾ ದೇವ್ರ ಸೇವೆ ಮಾಡ್ತೀವಿ ಅಂತಂದ್ಬಿಟ್ಟು ನಾವು ನಮ್ಮ ಮನಸ್ಸಿನಲ್ಲಿ ಒಂದು ಪ್ರತಿಜ್ಞೆ ಮಾಡಿಕೊಂಡು ನಾವು ಬಂದಿರಬೇಕಾದ್ರೆ ನಾವು ಅನೇಕ ವಿರೋಧಗಳನ್ನು ಎದುರಿಸ್ಬೇಕಾಗುತ್ತೆ. ಅಲ್ಲಿ ಆ ಮನುಷ್ಯ ಸ್ವಸ್ಥ ಹೊಂದುತ್ತಾನೆ, ಅದು ನೆಕ್ಸ್ಟ್ ಡೇ ನಾವು ಮುಂದೆ ನೋಡ್ತೀವಿ ಅವನಿಗೆ ವಿರೋಧ ಬರುತ್ತೆ. ಆ ಧರ್ಮಾಧಿಕಾರಿಗಳು ಕೇಳ್ತಾರೆ, ಏನು ಸಬ್ಬತ್ ದಿವಸದಲ್ಲಿ ಹೆಂಗಾಗುತ್ತೆ, ಇಟ್ ಇಸ್ ನಾಟ್ ಲಾಫುಲ್ ಫಾರ್ ಯು ಟು ಕ್ಯಾರಿ ದ ಬೆಡ್ ಅಂತ ಹೇಳ್ತಾರೆ. ನೀನು ಹಾಸಿಗೆ ಎತ್ಕೊಂಡು ಹೋಗೋದು ಸರಿಯಲ್ಲ, ಯಾಕಂದ್ರೆ ಇವತ್ತು ಸಬ್ಬತ್ ಅಂತ ಅಬ್ಜೆಕ್ಟ್ ಮಾಡ್ತಾರೆ. ಇದೇ ನಮಗೂ ಆಗುತ್ತೆ. ನೀವು ಕ್ರಿಸ್ತನನ್ನು ನಂಬಿ ಅದನ್ನು ಹಿಂಬಾಲಿಸ್ಕೊಂಡು, ಯಾಕಂದ್ರೆ ನಮ್ಮಲ್ಲಿ ಅನೇಕ ಜನರು ಬೇರೆ ಬೇರೆ ಒಂದು ಹಿನ್ನೆಲೆಯಿಂದ ಬಂದಿರೋರಾಗಿದ್ದೀವಿ, ಅನೇಕರು ಹಿಂದೂ ಧರ್ಮದಿಂದ ಬಂದಿರ್ತಾರೆ, ಕೆಲವು ಕ್ರಿಶ್ಚಿಯನ್ಸ್ ಆಗಿದ್ರು ಕೂಡ ಒಂದು ಸರಿಯಾದ ಸತ್ಯ ಬೋಧನೆ ಸಿಕ್ಕಿಲ್ಲದೆ ಒಂದು ತಪ್ಪಾದ ಮಾರ್ಗಕ್ಕೆ ಹೋಗ್ತಿದ್ದವರು ಅದನ್ನು ತಿದ್ದುಕೊಂಡು ಬೆಳಕಿನ ಮಾರ್ಗಕ್ಕೆ ಬಂದು ಇದರ ನಡೀತಾ ಇದ್ದೀವಿ. ಸೊ ಈ ರೀತಿ ಇರಬೇಕಾದ್ರೆ ನಮ್ಮ ನಾವು ದೇವರಿಗೆ ಸಂಪೂರ್ಣವಾಗಿ ಸರೆಂಡರ್ ಮಾಡಿದಾಗ ವಿ ಹ್ಯಾವ್ ಟು ಎಕ್ಸ್ಪೆಕ್ಟ್ ವಿ ವಿಲ್ ಎಕ್ಸ್ಪೆಕ್ಟ್ ಆದರೆ ವಿ ವಿಲ್ ಎನ್ಕೌಂಟರ್ ಕ್ರಿಟಿಸಿಸಮ್, ಅನೇಕ ಟೀಕೆಗಳು, ಒಂದು ತಿರಸ್ಕಾರ, ನಿಂದನೆಗಳು ನಮಗೆ ಬರುತ್ತೆ. ಅದು ನಮ್ಮ ಮನೆಯವರಿಂದನೇ ಬರ್ಬೋದು ಅಥವಾ ಬೇರೆಯವರಿಂದ ಹೊರಗಡೆ ಸಮಾಜದಲ್ಲಾಗಿರ್ಬೋದು. ಆದರೆ ಮುಖ್ಯವಾಗಿ ನಾವು ಬರ್ತಕ್ಕಂಥದ್ದು ನಮ್ಮ ಧಾರ್ಮಿಕ ಸಂಸ್ಥೆಗಳಲ್ಲಿ. ಅದಕ್ಕೆ ಇದು ಉರ್ದುನ ಒಂದು ಹೇಳ್ತಾರೆ, ಕಹಾ ಹೆ ದುಷ್ಮ ಅಂದರೆ ಬಗಲ್ಮೆ, ಅಂದರೆ ನಮಗೆ ನಾವೇ ನಮ್ಮಲ್ಲೇ ನಮಗೆ ಶತ್ರುಗಳು ಜಾಸ್ತಿ ಇರ್ತಾರೆ. ಯಾಕೆ ಅಂತ ಹೇಳಿದ್ರೆ ಅವರು ಇದುವರೆಗೂ ಕೂಡ ಹಾಕ್ಕೊಟ್ಟಂಥ ಮಾರ್ಗವನ್ನು ನಾವು ಬಿಟ್ಟು ಬೇರೆ ಬರ್ತಾ ಇದ್ದೀವಿ, ಆ ಮಾರ್ಗ ಸರಿಯಲ್ಲ ಅಂತ ಹೇಳ್ಬಿಟ್ಟು ನಾವು ಬೇರೆ ಬರ್ತಿದ್ದೀವಿ, ಅದನ್ನು ಸೇರಿಸ್ಕೊಳ್ಳೋದಕ್ಕೆ ಅವ್ರಿಗೆ ಆಗೋದಿಲ್ಲ. ಅದಕ್ಕೆ ಅವ್ರು ಇದು ಮಾಡ್ತಾರೆ. ಸೊ ಇಂಥ ಒಂದು ಸ್ಥಿತಿ ಬರಬೇಕಾದ್ರೆ ದೇವರು ನಮಗೊಂದು ಎಚ್ಚರಿಕೆ ಮಾತು ಕೊಡ್ತಾರೆ, ಪರಿಸ್ಥಿತಿಗಳು ಎಷ್ಟೇ ಪ್ರತಿಕೂಲವಾಗಿದ್ದರೂ ಕೂಡ ನೀವು ನಿಮ್ಮ ನಂಬಿಕೆಯಲ್ಲಿ ದೃಢವಾಗಿವೆ ಅಂತ. ಗಲಾತಿದವರಿಗೆ ಪತ್ರಿಕೆ 5:1. ಕ್ರಿಸ್ತನು ನಮ್ಮನ್ನು ಸ್ವತಂತ್ರದಲ್ಲಿರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು, ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. ಎಷ್ಟು ಚೆನ್ನಾಗಿದೆ! ನಾವು ಇದುವರೆಗೂ ಕೂಡ ಒಂದು ದಾಸತ್ವದ ನೊಗದಲ್ಲಿದ್ವಿ. ಯಾವ ದಾಸತ್ವದಲ್ಲಿದ್ವಿ ಅಂದ್ರೆ ರಿಲಿಜಿಯಸ್ ಕಸ್ಟಮ್ಸ್, ಅಲ್ಲಿರ್ತಕ್ಕಂಥ ಒಂದು ಕಟ್ಟುಪಾಡುಗಳು, ಅಂದರೆ ಆಚಾರ ಸಂಸ್ಕಾರ, ಇದರ ಒಂದು ದಾಸತ್ವದಲ್ಲಿದ್ವಿ. ಅಥವಾ ಲೋಕದ ಒಂದು ದಾಸತ್ವದಲ್ಲಿದ್ವಿ, ನಮ್ಮ ಶರೀರದ ಆಶಯ ಅನ್ನತಕ್ಕಂಥ ದಾಸತ್ವದಲ್ಲಿದ್ವಿ, ಪಾಪದ ದಾಸತ್ವದಲ್ಲಿದ್ವಿ. ಇದರಿಂದ ಕ್ರೈಸ್ಟ್ ಏನು ಮಾಡಿದ್ರು, ನಮ್ಮನ್ನು ಇಂಡಿಪೆಂಡೆಂಟ್ ಮಾಡಬೇಕು, ನಮಗೆ ಸ್ವತಂತ್ರದಲ್ಲಿ ಇರಿಸ್ಬೇಕು ಅಂತ ಹೇಳ್ಬಿಟ್ಟು ನಮಗೆ ಇವೆಲ್ಲವುಗಳಿಂದ ಬಿಡುಗಡೆ ಮಾಡಿದ್ದಾರೆ. ಸೊ ಈಗ ನಮ್ಮಿಂದ ಏನು ಎಕ್ಸ್ಪೆಕ್ಟ್ ಮಾಡ್ತಾರೆ ಅಂದರೆ, ಅದರಲ್ಲಿ ನೀವು ಸ್ಥಿರವಾಗಿ ನಿಲ್ಲಿರಿ, ಸ್ಟ್ಯಾಂಡ್ ಫರ್ಮ್ ಇನ್ ದಟ್ ಅಂತ ಅಂದ್ಬಿಟ್ಟು. ಒಂದ್ವೇಳೆ ನಾವು ಈ ರೀತಿ ಮಾಡದೇ ಇದ್ರೆ ಸ್ವಾಮಿ ಇಷ್ಟೆಲ್ಲ ಮಾಡಿದ್ದನ್ನು ನಾವು ನಿರರ್ಥಕ ಮಾಡ್ಬಿಡ್ತೀವಿ, ದೇವರ ಕೃಪೆಯನ್ನು ನಿರರ್ಥಕ ಮಾಡ್ಬಿಡ್ತೀವಿ. ಅದೇ ಗಲಾತ್ಯ 2:21. ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡುವುದಿಲ್ಲ. ಕರ್ಮ ಮಾರ್ಗದಿಂದ ನೀತಿಯುಂಟಾಗುವುದಾದರೆ ಕ್ರಿಸ್ತನು ಮರಣವನ್ನು ಹೊಂದಿದ್ದಕ್ಕೆ ಕಾರಣವೇ ಇಲ್ಲ. ಎಷ್ಟು ಚೆನ್ನಾಗಿದೆ! ನಾವು ಇದುವರೆಗೂ ಏನೇನು ನಂಬ್ಕೊಂಡು ಮಾಡಿಕೊಂಡು ಬರ್ತಾ, ನನ್ನ ಕಾರ್ಯದಿಂದ ನನ್ನ ಪುಣ್ಯ ಕಾರ್ಯಗಳಿಂದ ಆಯಿತು ಅಂತ ಏನೇನು ನಂಬಿಕೊಂಡು ಮನುಷ್ಯ ಮಾಡಿದರೆ ಅದರಿಂದ ನಮಗೆ ಏನಾಗುತ್ತೆ, ಅದು ರಕ್ಷಣೆ ಸಿಕ್ಕೋದಿಲ್ಲ. ಆದರೆ ದೇವರ ಕೃಪೆಯಿಂದ ಮಾತ್ರ. ಆದ ಕಾರಣ ನಾನು ದೇವರ ಕೃಪೆಯನ್ನು ನಿರರ್ಥಕ ಮಾಡೋದಿಲ್ಲ, ನಾವು ಮಾಡಿಕೂಡ್ದು, ಅದಕ್ಕೆ ಇಲ್ಲಿ ಹೇಳ್ತಾರೆ. ಸೊ ಈ ರೀತಿಯಾಗಿ ಅವರು ಯಹೂದ್ಯರು ಅವನ್ನ ಕೇಳ್ತಾರೆ, ಟ್ಯಾಕಲ್ ಮಾಡ್ತಾರೆ. ಇವತ್ತು ಸಬ್ಬತ್ ದಿನ, ನಿನ್ನ ಹಾಸಿಗೆ ಅನ್ಕೊಳೋದು ಸರಿಯಲ್ಲ ಅಂತ ಹೇಳಿದಾಗ ಅವ್ರು ಯಾವ ರೀತಿ ಉತ್ತರ ಕೊಡ್ತಾರೆ? 11:11,
ಅವನು ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಅಂದನು ಎಷ್ಟು ಚೆನ್ನಾಗಿದೆ ಆ ಮನುಷ್ಯ ಹೇಳಿದಾಗ ಹಿ ಕೂಡ ರಿಟಾರ್ಟೆಡ್ ಹೇಳ್ಬೋದಾಗಿತ್ತು ಅವನು ಒಂಥರ ಆರ್ಗ್ಯುಮೆಂಟ್ ಹೋಗ್ಬೋದಾಗಿತ್ತು ನೀವೇನು ಈ ರೀತಿ ಹೇಳ್ತಾ ನನಗೆ ವಾಸಿ ಆಯಿತು 38% ನಾನು ಬಿತ್ಕೊಂಡಿದ್ದೆ ನನಗೇನು ಇದಾಗಲಿಲ್ಲ ಆ ಮನುಷ್ಯ ಬಂದು ಹೇಳಿದ್ರು ನನಗೆ ವಾಸಿ ಆಯಿತು ಅಂತಂದು ಆರ್ಗ್ಯೂ ಮಾಡ್ಬೋದಾಗಿತ್ತು ಅಥವಾ ಅವನು ನಾನು ಇಷ್ಟು 38 ಇಯರ್ಸಿಂದ ನಾನು ಬಿತ್ಕೊಂಡಿದ್ದೀನಿ ನಮ್ಮ ಕಣ್ಣು ನಿಮ್ಗೆ ಅಯ್ಯೋ ಅಂತ ಅನಿಸಲಿಲ್ಲ ನಾನೀಗ ವಾಸಿ ಆದಾಗ ನನ್ನ ಕಣ್ಣು ಸಂತೋಷ ಪಡೋದು ಬಿಟ್ಬಿಟ್ಟು ಇನ್ನು ನನಗೆ ಇದು ಮಾಡ್ತಿದ್ದೀರಾ ಅಂತ ಹೇಳ್ಬಿಟ್ಟು ಅವನು ಅವ್ರನ್ನ ಟೀಕೆ ಮಾಡ್ಬೋದಾಗಿತ್ತು ಆದರೆ ಯಾವುದು ಮಾಡಲಿಲ್ಲ ಬದಲಿಗೆ ಆತನು ಏನು ಮಾಡ್ತಾನೆ ಅಂತ ಹೇಳಬೇಕಾದ್ರೆ ನಾವು ನೋಡ್ತೀವಿ ನಿನ್ನ ನನ್ನನ್ನು ಸ್ವಸ್ಥ ಮಾಡಿದವನೇ ನಿನ್ನ ಹಾಸಿಗೆಯನ್ನು ಹೊತ್ತುಕೊಂಡು ನಡೆ ಎಂದು ನನಗೆ ಹೇಳಿದನು ಆದರೆ ಹಿ ಹಿಟ್ ಹಿಮ್ಸೆಲ್ಫ್ ಬಿಹೈಂಡ್ ಕ್ರೈಸ್ಟ್ ಹಿ ಫೆಲ್ ಬ್ಯಾಕ್ ಅಪಾನ್ ದ ವರ್ಡ್ ಆಫ್ ಗಾಡ್ ಅದಕ್ಕೆ ದಸ್ ಸೇಡ್ ದ ಲಾರ್ಡ್ ನಮಗೂ ಕೂಡ ಏನೇ ಒಂದು ಯಾರೇ ಒಂದು ಅಪೋಸ್ ಮಾಡ್ಬೋದು ಕಠಿಣವಾದ ಪರಿಸ್ಥಿತಿ ಬರ್ಬೋದು ಶೋಧನೆಗಳು ಬರ್ಬೋದು ಆವಾಗ ನಮ್ಮ ಉತ್ತರ ಕೂಡ ಇದೇ ರೀತಿಯಾಗಿ ಇದೇ ರೀತಿಯಾಗಿರಬೇಕು ದಸ್ ಸೇಸ್ ದ ಲಾರ್ಡ್ ಅಥವಾ ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ ನಮ್ಮ ಯೇಸು ಸ್ವಾಮಿ ಕೂಡ ಆತನು ಅರಣ್ಯಕ್ಕೆ ಒಯ್ಯಲ್ಪಟ್ಟು ಶೋಧನೆಗೆ ಒಳಪಟ್ಟಾಗ ಅವರು ಸೈತಾನನಾತನ ಶೋಧಿಸಿದಾಗ ಅವರು ಅದನ್ನೇ ಹೇಳಿದರು ವಾಕ್ಯದಲ್ಲಿ ಈ ರೀತಿಯಾಗಿ ಬರೆದಿದೆ ಹಿ ಕೋಟೆಡ್ ದ ಸ್ಕ್ರಿಪ್ಚರ್ಸ್ ಆ್ಯಂಡ್ ಶಟ್ ದ ಮೌತ್ ಆಫ್ ಸೇಟನ್ ಆಮೇಲೆ ಅವರು ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಈ ಕಾರ್ಯವನ್ನು ನಿನ್ನ ಹಾಸಿನ ಹೊತ್ಕೊಂಡು ಹೋಗು ಅಂತ ಹೇಳಿದ್ರಲ್ಲ ಯಾರದು ಅಂತ ಕೇಳ್ತಾರೆ ಆತನ ಯಾರು ಮನುಷ್ಯನ ಯಾರು ಅಂತ ಕೇಳಿದಾಗ ಈ ಸ್ವಸ್ಥ ಹೊಂದಿದ ಆತನಿಗೆ ಆತನ ಯಾರು ಅಂತಲೂ ಕೂಡ ಗೊತ್ತಿಲ್ಲ ಇದರಲ್ಲಿ ನಾವೇನು ನೋಡ್ತೀವಿ ಅಂದರೆ ಮನುಷ್ಯ ಎಷ್ಟು ಒಂದು ರೀತಿಯಲ್ಲಿ ಕೃತಜ್ಞಹೀನಾಗ್ತಾನೆ ಅಂದ್ಬಿಟ್ಟು ತಾನು ಸ್ವಸ್ಥ ಮಾಡಿದ್ರು ಆದರೆ ಯಾರು ಅಂತಲೇ ಗೊತ್ತಾಗಲಿಲ್ಲ ಮನುಷ್ಯ ಯಾಕಂದ್ರೆ ಅದರಲ್ಲಿ ಇನ್ನೊಂದು ಆ ಮನುಷ್ಯನ ತಪ್ಪಿಲ್ಲ ಯಾಕಂದರೆ ಬಹಳ ಜನಜಂಗುಳಿ ಜಾಸ್ತಿ ಇತ್ತು ಸ್ವಾಮಿಯರಿಂದ ತಪ್ಪಿಸ್ಕೊಂಡು ಹೊರಟೋಗ್ತಾರೆ ಇದರಲ್ಲಿ ನಾವು ಎರಡು ನೋಡ್ತೀವಿ ಒಂದು ಆ ಮನುಷ್ಯ ತನ್ನನ್ನು ಸ್ವಸ್ಥ ಮಾಡಿದ್ರು ಯಾರು ಅಂತ ಆತನಿಗೆ ಗೊತ್ತಾಗಲಿಲ್ಲ ಅದು ತಿಳ್ಕೊಳಕ್ಕೆ ಮುಂಚೆನೇ ಸ್ವಾಮಿ ಹೊರಟೋಗ್ಬಿಟ್ಟಿದ್ರು ಸ್ವಾಮಿ ಯಾಕೆ ಹೊರಟೋದು ಅಂತ ಹೇಳಿದ್ರೆ ಆ ಮೊದಲನೇ ಬರೀಕನ್ ಸ್ವಾಮಿ ಬಂದಾಗ ಹಿ ನೆವರ್ ವಾಂಟೆಡ್ ಟು ಶೋ ಆಫ್ ತನ್ನನ್ನು ತಾನು ಪ್ರಕಟ ಮಾಡ್ಕೊಂಡು ಇದು ಮಾಡಬೇಕು ಅಂತ ಸ್ವಾಮಿ ಉದ್ದೇಶ ಆಗಿರಲಿಲ್ಲ ಅದಕ್ಕೇ ಸ್ವಾಮಿ ಅದರಿಂದ ಹೊರಟೋಗಿದ್ದನ್ನು ನಾವು ನೋಡ್ತೀವಿ ಆಮೇಲೆ ಆ ಮನುಷ್ಯ ಏನು ಮಾಡ್ತಾನಂತೆ ಅವನು ಸ್ಟ್ರೈಟಾಗಿ ಹೋಗ್ಬಿಟ್ಟು ಒಂದು ದೇವಾಲಯಕ್ಕೆ ಹೋಗ್ತಾನೆ ದೇವಾಲಯಕ್ಕೆ ಹೋಗ್ಬಿಟ್ಟು ಅಲ್ಲಿ ದೇವರಿಗೆ ಪ್ರಾರ್ಥನೆ ಸಲ್ಲಿಸೋದನ್ನು ನಾವು ನೋಡ್ತೀವಿ ಇದರಲ್ಲಿ ನಾವೇನು ನೋಡ್ತೀವಿ ಆ ಮನುಷ್ಯ ಸ್ವಸ್ಥ ಹೊಂದಿದ ಮೇಲೆ ನೋಡಿ ಆತನ ಮನಸ್ಸಿನಲ್ಲಿ ಆ ಒಂದು ಗುಣ ಇತ್ತು ಏನಂದರೆ ದೇವರನ್ನು ಸ್ವಸ್ಥ ಮಾಡಿದೆ ಯಾವುದೋ ಮನುಷ್ಯ ದೇವರು ಆತನ ಮುಖಾಂತರ ಬಂದು ನನಗೆ ವಾಸಿ ಮಾಡಿದ್ದಾರೆ ನಾನು ದೇವರಿಗೆ ಕೃತಜ್ಞತೆ ಹೇಳಬೇಕು ದೇವರನ್ನು ಆರಾಧನೆ ಮಾಡಬೇಕು ಅಂತ ಹೇಳ್ಬಿಟ್ಟು ಒಂದು ಕಾಲದಲ್ಲಿ ನಡೆಯೋಕ್ಕೆ ಸಾಧ್ಯ ಆಗಿಲ್ಲ 38 ವರ್ಷ ಕ್ರಿಪ್ಪಲ್ ಆಗಿದ್ದಂಥ ಮನುಷ್ಯ ನಡೆಯೋಕ್ಕೆ ಸಾಧ್ಯ ಆಗಿದ ತಕ್ಷಣ ದೇವಾಲಯಕ್ಕೆ ಹೋಗ್ಬಿಟ್ಟು ದೇವರನ್ನ ಆರಾಧಿಸಿ ದೇವರಿಗೆ ತನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದನ್ನು ನಾವಿಲ್ಲಿ ನೋಡ್ತೀವಿ ಇದಕ್ಕೆ ಒಂದು ಕೆಲವು ಯಾವ ರೀತಿ ಇದನ್ನು ವ್ಯಾಖ್ಯಾನ ಮಾಡ್ತಾರೆ ಅಂತ ಹೇಳ್ಬೇಕಾದ್ರೆ ಯಾಕೆ ಕ್ರೈಸ್ಟು ಆ ರೀತಿಯಾಗಿ ಅವನಿಗೆ ತಾನು ಯಾರ ಪ್ರಕಟಣೆ ಮಾಡ್ಕೊಳ್ಳೋದು ಹಾಗೆ ಹೊರಟೋದು ಅಂತ ಅನ್ನೋದಾದರೆ ಅನ್ಬೇಕಾದ್ರೆ ಬಹುಶಃ ಕ್ರೈಸ್ಟು ಆತನನ್ನು ಟೆಸ್ಟ್ ಮಾಡ್ತಾ ಇದ್ರು ಪರೀಕ್ಷೆ ಮಾಡ್ತಿದ್ರು ಅಂತ ಹೇಳ್ಬಿಟ್ಟು ನಾನು ಇವನು ವಾಸಿ ಮಾಡ್ತೀನಿ ನೋಡೋಣ ಇವನು ಯಾವ ರೀತಿ ರಿಯಾಕ್ಟ್ ಮಾಡ್ತಾನೆ ಅಂತ ಹೇಳ್ಬಿಟ್ಟು ಅದೇ ವರ್ಕ್ ಆಫ್ ಗ್ರೇಸ್ ಹ್ಯಾಡ್ ಬೀನ್ ರಾಟ್ ಇನ್ ಇಸ್ ಸೋಲ್ ಆಸ್ ವೆಲ್ ಆನ್ ಇಸ್ ಬಾಡಿ ಇದು ಆ ಮನುಷ್ಯ ಅದನ್ನು ರಿಯಲೈಸ್ ಮಾಡಿಕೊಂಡು ಇಮಿಡಿಯೇಟಾಗಿ ಈ ವೆಂಟ್ ದಿ ಹೌಸ್ ಆಫ್ ಪ್ರೇಯರ್ ಆ ಟೆಂಪಲ್ ಹೋಗ್ತಾರೆ ದೇವಾಲಯಕ್ಕೆ ಹೋಗ್ಬಿಟ್ಟು ದೇವರ ತನ್ನ ಕೃತಜ್ಞತೆಗಳನ್ನ ಸಲ್ಲಿಸೋದು ನಾವು ನೋಡ್ತೀವಿ ದಿಸ್ ಈಸ್ ದ ಮೋಸ್ಟ್ ಬೆಸ್ಟ್ ಆಸ್ಪೆಕ್ಟ್ ಇನ್ ದಿಸ್ ಆಕ್ಷನ್ ಪ್ಯಾರಬಲ್ ಯಾಕಂದರೆ ಸ್ವಾಮಿ ನಮ್ಮನ್ನು ಕೂಡ ಸ್ವಸ್ಥ ಮಾಡ್ತಾರೆ ನಾವೇನು ಮಾಡಬೇಕು ಅಂದರೆ ವಿ ಹ್ಯಾವ್ ಟು ಡೂ ಇಟ್ ಮಸ್ಟ್ ಡೂ ಇಟ್ ದೇವರಿಗೆ ನಮ್ಮ ಕೃತಜ್ಞತೆಗಳನ್ನ ಸಲ್ಲಿಸ್ಬೇಕು ದಟ್ ಈಸ್ ವಾಟ್ ಗಾಡ್ ಎಕ್ಸ್ಪೆಕ್ಟ್ಸ್ ಫ್ರಮ್ ಅಸ್ ಆಮೇಲೆ ಈಗ ನೆಕ್ಸ್ಟ್ ಇಲ್ಲಿ ಏನಾಗ್ತದೆ ಅಂದ್ಬೇಕಾದ್ರೆ ಸ್ವಾಮಿ ತನ್ನ ಕೃಪೆ ತೋರಿಸ್ಬಿಟ್ಟು ಅವನ್ನ ಕಾಯಿಲೆ ವಾಸಿ ಮಾಡಿದ್ರು ಆದರೆ ತನ್ನ ಸತ್ಯತೆಯನ್ನು ತೋರಿಸಿಲ್ಲ ಈ ದೇವಾಲಯದಲ್ಲಿ ಅದನ್ನು ತೋರಿಸ್ತಾರೆ 14ನೇ ವಚನ ಇದಾದ ಮೇಲೆ ಯೇಸು ಅವನನ್ನು ದೇವಾಲಯದಲ್ಲಿ ಕಂಡುಕೊಂಡು ನಿನಗೆ ಸ್ವಸ್ಥವಾಯಿತಲ್ಲ ಇನ್ನು ಮೇಲೆ ಪಾಪ ಮಾಡಬೇಡ ನಿನಗೆ ಹೆಚ್ಚಿನ ಕೇಡು ಬಂದೀತು ಅಂದನು ಸ್ವಾಮಿ ಅಂತ ದೇವಾಲಯದಲ್ಲಿ ನೋಡ್ಬಿಟ್ಟು ನಿನಗೆ ಸ್ವಸ್ಥ ಆಯ್ತಲ್ಲಪ್ಪ ನೀನು ಇವಾಗ ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಇನ್ ಮೇಲೆ ನೀನು ಪಾಪ ಮಾಡಬೇಡ ಒಂದು ವೇಳೆ ನೀನು ಪಾಪ ಮಾಡಿದ್ರೆ ಇನ್ನೂ ಹೆಚ್ಚಿನ ಕೇಡು ನಿನಗೆ ಬಂದೀತು ಅಂತ ಹೇಳ್ತಾರೆ ಅಂದರೆ ಐ ಆಮ್ ಡೆಲ್ಟ್ ಇನ್ ಗ್ರೇಸ್ ವಿತ್ ಅ ಪೂರ್ ಸಫರರ್ ಕ್ರೈಸ್ಟ್ ಏನು ಮಾಡ್ತಾನೆ ಹಿ ಅಪ್ಲೈಸ್ ಟ್ರೂತ್ ಸತ್ಯವನ್ನು ಅಲ್ಲಿ ತೋರಿಸು ಏನು ಸತ್ಯ ಅಂದರೆ ಸಿನ್ ನೋ ಮೋರ್ ಇನ್ನು ನೀನು ಪಾಪ ಮಾಡಬೇಡ ಇನ್ನು ಪಾಪ ಮಾಡಬೇಡ ಒಂದು ವೇಳೆ ಪಾಪ ಮಾಡಿದ್ರೆ ನಿನಗೆ ಇನ್ನೂ ಹೆಚ್ಚಿನ ಕೇಡು ಬಂದಿತ್ತು
ಅಲ್ಲಿ ಸ್ವಸ್ಥ ಮಾಡಿದ್ದು ಆತನ ಶಾರೀರಿಕವಾದ ದೌರ್ಬಲ್ಯಗಳನ್ನ ಸ್ವಾಮಿ ವಾಸಿ ಮಾಡಿ ಆತನ ಬಲಪಡಿಸ್ತಾರೆ ಇಲ್ಲಿ ಆತನ ಆತ್ಮೀಯವಾಗಿರತಕ್ಕಂತ ಕೊರತೆಯನ್ನು ನೀಗಿಸೋದಕ್ಕೆ ಸ್ವಾಮಿ ಏನು ಹೇಳ್ತಾರೆ ಇನ್ಮೇಲೆ ನೀನು ಪಾಪ ಮಾಡಬೇಡ ಒಂದು ವೇಳೆ ನೀನು ಪಾಪ ಮಾಡಿಬಿಟ್ಟು ಇನ್ನೂ ಹೆಚ್ಚಾದಂಥ ಕಷ್ಟಕ್ಕೆ ಸಿಕ್ಕಾಕೊಂಡ್ಬಿಡ್ತೀಯ ಕೇಳಿ ಬಂದ್ಬಿಡುತ್ತೆ ಆದ್ದರಿಂದ ನೀನು ಪಾಪ ಮಾಡಬೇಡ ಹೋಗು ಅಂತಾರೆ ಇದೇ ಸ್ವಾಮಿ ಯೋಹಾನ್ ಸುವಾರ್ತೆ 8ನೇ ಅಧ್ಯಾಯದಲ್ಲಿ ಆ ವ್ಯಭಿಚಾರಣೆ ಸ್ತ್ರೀಯು ಕೂಡ ಇದನ್ನು ಹೇಳಿದ ನಾವು ನೋಡ್ತೀವಿ ಆಯ್ತು ಮಗಳೇ ನಾನು ನಿನ್ನ ಮೇಲೆ ತಪ್ಪು ಕೊರಿಸೋದಿಲ್ಲ ಹೋಗು ಇನ್ಮೇಲೆ ನೀನು ಪಾಪ ಮಾಡಬೇಡ ಅಂತ ಕಳಿಸ್ಕೊಡ್ತಾರೆ ಅಂದರೆ ಸ್ವಾಮಿ ಈ ಒಂದು ದೃಷ್ಟಾಂತ ಈ ಒಂದು ಕಾರ್ಯದಲ್ಲಿ ಶಾರೀರಿಕವಾಗಿದ್ದಂತಹ ಕಾಯಿಲೆಯನ್ನು ಕೂಡ ವಾಸಿ ಮಾಡ್ತಾರೆ ಅದಕ್ಕೆ ಅವನು ಕೃತಜ್ಞತೆ ಹೇಳ್ತಾನೆ ಯಾವಾಗ ಅವನ ಮನಸ್ಸು ಕೃತಜ್ಞತಾ ಮನೋಭಾವದಿಂದ ಕೂಡುತ್ತೋ ಆಗ ಸ್ವಾಮಿ ಆತನಿಗೆ ಸತ್ಯವನ್ನು ತಿಳಿಸ್ತಾರೆ ಏನು ಸತ್ಯ ಅಂದರೆ ನೀನು ಬರೀ ಕಾಯಿಲೆ ಮಾತ್ರ ವಾಸಿಯಾಗಿದ್ದಲ್ಲ ನಿನ್ನ ಪಾಪವನ್ನು ಕೂಡ ಕ್ಷಮಿಸಲ್ಪಡುತ್ತೆ ಆದ್ದರಿಂದ ಇನ್ಮೇಲೆ ನೀನು ಪಾಪ ಮಾಡಬೇಡ ಪಾಪ ಮಾಡಿದ್ರೆ ಇನ್ನೂ ಹೆಚ್ಚಾದ ಕೇಳಿನಲ್ಲಿ ಸಿಕ್ಕಾಕೊಡ್ತೀಯ ಹೋಗು ಅಂತ ಹೇಳ್ಬಿಟ್ಟು ಅದಕ್ಕೆ ಸ್ವಾಮಿ ಕೂಡ ಇದು ಪೌಲ ಕೂಡ ನಮಗೊಂದು ಎಚ್ಚರಿಕೆ ಮಾತು ಕೊಡ್ತಾರೆ ಮೊದಲನೇ ಕೊರಿಂಥ ಕೊರಿಂಥದವರು ಬರೆದ ಮೊದಲನೇ ಪತ್ರಿಕೆ 15ನೇ ಅಧ್ಯಾಯ 34ನೇ ವಚನ ನೀತಿವಂತರಾಗಿರಿ ಪಾಪವನ್ನು ಬಿಟ್ಟು ಬಿಡಿರಿ ಕೆಲವರಿಗೆ ದೇವರ ವಿಷಯದಲ್ಲಿ ಜ್ಞಾನವೇ ಇಲ್ಲ ನಿಮಗೆ ನಾಚಿಕೆ ಹುಟ್ಟಬೇಕೆಂದು ಇದನ್ನು ಹೇಳುತ್ತೇನೆ ಸ್ವಾಮಿ ಪೌಲ್ ಹೇಳ್ತಾರೆ ನಮಗೆ ನೀತಿವಂತರಾಗಿರಿ ಪಾಪವನ್ನು ಬಿಟ್ಟು ಬಿಡಿರಿ ಅಲ್ಲೇ ಅವರು ಸ್ವಾಮಿ ಆ ಇವನಿಗೆ ರೋಗಿ ಹೇಳ್ತಾರೆ ಸಿನ್ ನೋ ಮೋರ್ ಇನ್ಮೇಲೆ ಪಾಪ ಮಾಡಬೇಡ ಒಂದು ವೇಳೆ ನೀನು ಪಾಪ ಮಾಡಿಬಿಟ್ರೆ ಹೆಚ್ಚಿನ ಕೇಳಿ ಬರುತ್ತೆ ಅಂದ್ಬಿಟ್ಟು ನಮಗೆ ಹೇಳ್ತಾರೆ ನೀವು ನೀತಿವಂತರಾಗಿದ್ದೀರ ಕ್ರಿಸ್ತ ನಿಮ್ಮ ನೀತಿವಂತರಾಗಿ ಮಾಡಿದ್ದಾರೆ ನೀತಿವಂತರಾಗೇ ಇರಿ ಪಾಪವನ್ನು ಬಿಟ್ಬಿಡ್ರಿ ತಿರಿ ಅದನ್ನು ಮಾಡಕ್ಕೆ ಹೋಗ್ಬೇಡಿ ಅಂತ ಹೇಳ್ತಾರೆ ಅದಕ್ಕೆ ಹಿಂದೆ ಅದೇ ಗಲಾತಿಯವ್ರ ಪತ್ರಿಕೆ ಹೇಳ್ತಾರೆ ಒಬ್ಬ ಮನುಷ್ಯ ಏನನ್ನು ಬಿಚ್ಚುತ್ತಾನೋ ಅದನ್ನೇ ಕೊಯ್ತಾನೆ ಗಲಾತಿ 6:7 ಓದೋದ್ಬೇಡಿ ಮನುಷ್ಯ ಏನನ್ನು ಬಿಚ್ಚುತ್ತಾನೋ ಅದನ್ನೇ ಕೊಯ್ತಾನೆ ಅಲ್ಲಿ ಇನ್ನೊಂದು ಹೇಳ್ತಾರೆ ಡು ನಾಟ್ ಮಾಕ್ ಯುವರ್ ಲಾರ್ಡ್ ದೇವರನ್ನು ಅದು ಹಂಗಿಸಬೇಡಿ ಅಂತಾರೆ ದೇವರನ್ನು ಹಂಗಿಸಬೇಡಿರಿ ಯಾಕಂದ್ರೆ ನೀವು ಏನನ್ನು ಬಿಚ್ಚುತ್ತೀರೋ ಅದನ್ನೇ ಕೊಯ್ತೀರಿ ಒಂದು ಸಾರಿ ಪಾಪದಿಂದ ಬಿಡುಗಡೆ ಹೊಂದಿ ರಕ್ಷಣೆ ಹೊಂದಿರತಕ್ಕಂಥ ನಾವು ಬಹಳ ಎಚ್ಚರಿಕೆ ಆಗಿರಬೇಕಾಗುತ್ತೆ ಯಾಕೆ ನಾವು ನೀತಿವಂತರಾಗೇ ಇರಬೇಕು ಪಾಪವನ್ನು ಬಿಟ್ಟು ಬಿಡಬೇಕು ಮತ್ತು ದೇವರನ್ನ ಯಾವತ್ತೂ ಕೂಡ ಹಂಗಸಕ್ಕೆ ಹೋಗಬಾರ್ದು ಯಾಕಂದ್ರೆ ನಾವು ಏನು ಬಿತ್ತುತ್ತೀವೋ ಅದನ್ನೇ ನಾವು ಕೊಯ್ತೀವಿ ಕೊನೆಯ ಒಂದು ವಚನ ನೋಡ್ಬೋಣ ಯೋಹಾನ 5:15 ವಚನ ಆ ಮನುಷ್ಯನು ಅಲ್ಲಿಂದ ಹೋಗಿ ನನ್ನನ್ನು ಸ್ವಸ್ಥ ಮಾಡಿದವನು ಯೇಸುವೆ ಎಂದು ಯಹೂದ್ಯರಿಗೆ ತಿಳಿಸಿದನು ಎಷ್ಟು ಚೆನ್ನಾಗಿದೆ ಕಂಪ್ಲೀಟ್ನೆಸ್ ಟು ಹೋಲ್ ಇನ್ಸಿಡೆಂಟ್ ಹೇಗೆ ಅಂದರೆ ಮನುಷ್ಯ ಖಾಲಿ ಆಗಿದ್ದ ವಾಸಿ ಆಯಿತು ಅದಕ್ಕೋ ಕೃತಜ್ಞತೆ ಹೇಳಿದ ದೇವರಿಗೆ ಸ್ವಾಮಿನ ಅದನ್ನು ಕಂಡು ಅದನ್ನು ಆಶೀರ್ವಾದ ಮಾಡ್ತಾರೆ ಇಂದ ಪಾಪ ಮಾಡಬೇಡಪ್ಪ ಹೋಗು ನೀತಿವಂತನಾಗಿರು ಅಂತ ಹೇಳ್ತಾರೆ ಸೊ ಇದು ಮಾಡಿದಾಗ ನೆಕ್ಸ್ಟ್ ಅವ್ನ ರಿಯಾಕ್ಷನ್ ಏನು ಅಂತ ಹೇಳಬೇಕಾದ್ರೆ ಇಮ್ಮಿಡಿಯೇಟ್ಲಿ ಅದೇ ನಾವು ನೋಡ್ತೀವಿ ಅವನು ತಕ್ಷಣ ಏನು ಮಾಡ್ತಾನೆ ಅಂದ್ಬಿಟ್ಟು ತನ್ನ ತುಟಿಗಳಿಂದ ತನ್ನ ಬಾಯಿಂದ ತನ್ನನ್ನು ವಾಸಿ ಮಾಡ್ದನ್ನು ಕುಣಪಡಿಸ್ತಂಥವ್ರು ಯೇಸುವೆ ಅಂತ ಹೇಳ್ಬಿಟ್ಟು ಸಾಕ್ಷಿ ಕೊಡ್ತಾರೆ ದಿಸ್ ಇಸ್ ವಾಟ್ ಈಸ್ ಎಕ್ಸ್ಪೆಕ್ಟೆಡ್ ಆಫ್ ಅಸ್ ನಮ್ಮೆಲ್ಲರೂ ಜೀವನದಲ್ಲಿ ದೇವರು ಏನೇ ಒಂದು ಒಳ್ಳೆಯ ಕಾರ್ಯ ಮಾಡಿ ನಮ್ಮನ್ನು ಆ ಒಂದು ನಾಶದ ಮಾರ್ಗದಿಂದ ತೆಗೆದು ಸರಿಯಾದ ಮಾರ್ಗದಲ್ಲಿ ತನ್ನ ಮಾರ್ಗದಲ್ಲಿ ನಿಲ್ಲಿಸಿದಾಗ ತನ್ನ ಸತ್ಯತೆಯನ್ನು ನಮಗೆ ಪ್ರಕಟ ಮಾಡಿದಾಗ ತನ್ನಲ್ಲಿ ನೀತಿ ವಸ್ತ್ರವನ್ನು ನಮಗೆ ಹೊದಿಸಿದಾಗ ಆ ಪರಲೋಕದ ವಾಗ್ದಾನಗಳನ್ನು ಆಶೀರ್ವಾದಗಳನ್ನ ವಾಗ್ದಾನಪೂರ್ವಕವಾಗಿ ನಮಗೆ ದಯಪಾಲಿಸ್ಕೊಟ್ಟಿರುವಾಗ ನಾವು ನೀತಿವಂತರಾಗಿರುವಾಗ ನಮ್ಮಿಂದ ದೇವರು ಏನು ಅಪೇಕ್ಷೆ ಪಡ್ತಾರೆ ಅಂತ ಹೇಳ್ಬೇಕಾದ್ರೆ ನೀವು ಇತರರಿಗೆ ಈ ನಿಮ್ಮ ಜೀವನದಲ್ಲಿ ನಡೆದಿರ್ತಕ್ಕಂಥ ಕಾರ್ಯವನ್ನು ಒಂದು ಸಾಕ್ಷಿಯಾಗಿ ಹೇಳ್ಬಿಟ್ಟು ಇತರಿಗೆ ದೇವರ ಬಗ್ಗೆ ತಿಳಿಸ್ಕೊಡ್ರಿ ಅಂತ ಹೇಳ್ತಾರೆ ಅದಕ್ಕೆ ಅದನ್ನೇ ಆ ಮನುಷ್ಯ ಮಾಡಿದ್ದು ಆಸ್ ಸೂನ್ ಆಸ್ ಯು ವಾಸ್ ಕ್ಯೂರ್ಡ್ ಹಿ ಸಾಟ್ ಔಟ್ ಅದು ಯಾರು ಹೇಳ್ತಾರೆ ಯಾರು ಇವನ್ನ ಪ್ರಶ್ನೆ ಮಾಡಿರ್ತಾರೋ ನೀನು ಯಾರು ಇದನ್ನು ಮಾಡಿದ್ರು ಅಂತ ಕ್ವಶನ್ ಮಾಡಿರ್ತಾರಲ್ಲ ಅಥಾರಿಟಿ ಕ್ವಶನ್ ಮಾಡಿರ್ತಾರಲ್ಲ ಅಂಥವ್ರಿಗೆ ಹೋಗಿ ಮೊದಲು ಸಾಕ್ಷಿ ಹೇಳ್ತಾನೆ ಲುಕ್ ಅಟ್ ಹಿಸ್ ಗಟ್ಸ್ ಅವ್ರಿಗೆ ಇದ್ದಂಥ ಒಂದು ಧೈರ್ಯ ಇದನ್ನು ನಮಗೂ ಕೂಡ ದೇವರು ಖಂಡಿತ ಕೊಡ್ತಾರೆ ಪ್ರೊವೈಡೆಡ್ ವಿ ಸಬ್ಮಿಟ್ ಅವರ್ ಸರ್ಚ್ ಟು ದ ಲಾರ್ಡ್ ಕಂಪ್ಲೀಟ್ಲಿ ಟೋಟಲಿ ನಮ್ಮ ದೇವ್ರ ಸೇ ಒಪ್ಪಿಸ್ಕೊಟ್ರೆ ದೇವ್ರು ನಮ್ಮನ್ನು ಇದೇ ಒಂದು ಮನೋಭಾವಕ್ಕೂ ಕೂಡ ನಮ್ಗೆ ಬೇಕಾದಂಥ ಧೈರ್ಯ ಶಕ್ತಿ ಪವಿತ್ರಾತ್ಮನ ಸಹಾಯ ಎಲ್ಲವನ್ನೂ ಕೂಡ ನಮಗೆ ದಯಪಾಲಿಸ್ಕೊಡ್ತಾರೆ ದೇವರು ಈ ವಾಕ್ಯಗಳನ್ನು ಆಶೀರ್ವದಿಸ್ರಿ ಮತ್ತೊಂದು ಆವರ್ತಿ ಈ ಒಂದು ಅವಕಾಶ ಮಾಡಿಕೊಟ್ಟಂಥ ಎಲ್ಲ ಸಭೆ ಹಿರಿಯರಿಗೂ ಮತ್ತು ತಾಳ್ಮೆಯಿಂದ ಕೇಳಿದಂಥ ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳನ್ನ ಕೃತಜ್ಞತೆಗಳನ್ನ ತಿಳಿಸ್ತೀನಿ ದೇವ್ರ ನಾಮಕ್ಕೆ ಸ್ತೋತ್ರ ಆಗಲಿ ಆಮೇಲೆ ಥ್ಯಾಂಕ್ ಯು ಸೊ ಕರ್ತನಲ್ಲಿ ಪ್ರಿಯ ಅಂತ ಸಹೋದರ ಸಹೋದರರೇ
ನೋಡ್ಬೇಕಾದ್ರೆ ಇವತ್ತು ಒಂದು ಒಳ್ಳೆ ಆತ್ಮಿಕವಾದ ಒಂದು ಪಠ ನೋಡಿದ್ರಿ ಅದರ. ಸೊ ಯೇಸು ಕ್ರಿಸ್ತು ಮಾಡಿದಂಥ ಅನೇಕ ಅದ್ಭುತಗಳು ಅದರ ನೋಡ್ಬೇಕಾದ್ರೆ ಸತ್ಯವೇದ್ಯರು ಅನೇಕ ಅದ್ಭುತಗಳನ್ನ ಯೇಸು ಕ್ರಿಸ್ತು ಮಾಡಿದ್ದಾರೆ. ಅನೇಕ ಅದ್ಭುತಗಳಲ್ಲಿ ನಮಗೇನಪ್ಪ ಆಗಿದೆ ಅಂತಂದರೆ ಒಂದೊಂದಲ್ಲ ಒಂದು ಪಾಠ ಏನಾಗಿದೆ ನಮಗೆ ಇದೆ, ನಮಗೆ ಚೆನ್ನಾಗಿ ಗೊತ್ತು. ಯೇಸು ಕ್ರಿಸ್ತು ಮಾಡಿದಂಥ ಎಲ್ಲ ಅದ್ಭುತಗಳು ಬಂದ್ಬಿಟ್ಟು ಏನ್ರಿ ಆತನ ರಾಜ್ಯದಲ್ಲಿ ಆಗುವಂಥ ಎಲ್ಲ ಒಂದು ಕೆಲಸಗಳಿಗೆ ಏನಾಗಿದೆ ಒಂದು ಕಾರ್ಯಗಳಾಗಿದೆ ಅಂತಂದ್ಬಿಟ್ಟು ನಮ್ಗೆ ಚೆನ್ನಾಗಿ ಗೊತ್ತು ಅಲ್ವರ. ಅದಕ್ಕೆ ಯೇಸು ಕ್ರಿಸ್ತು ಕಣ್ಣಿಲ್ದಿರೋರಿಗೆ ಕಣ್ಣ ಏನು ಮಾಡಿದ್ರು ತೆರೆದ್ರು, ಕಿವಿ ಇಲ್ದಿರೋರಿಗೆ ಕಿವಿ ತೆರೆದ್ರು. ಇವೆಲ್ಲ ನೋಡ್ಬೇಕಾದ್ರೆ ಯೇಸು ಕ್ರಿಸ್ತು ಆ ಕಾಲದಲ್ಲಿ ಮಾಡಿದ್ರು. ಆ ಮಾಡ್ಬೇಕಾದ್ರೆ ನಾವೇನು ಅಬ್ಸರ್ವ್ ಮಾಡ್ಬೋದು ಅಂತಂದರೆ ಅಧಿಕವಾಗಿ ಯೇಸು ಕ್ರಿಸ್ತು ಮಾಡಿದಂಥ ಅದ್ಭುತಗಳೆಲ್ಲ ಬಂದ್ಬಿಟ್ಟು ಸಬ್ಬಾತದಿಂದಲೇ ಏನಾಗಿರೋದು ಅವ್ರು ಮಾಡಿರೋದು. ಸೊ ಇವೆಲ್ಲ ಸಬ್ಬಾತದಿಂದಲ್ಲಿ ಮಾಡೋಂಥ ಎಲ್ಲ ಕೆಲಸಗಳೇನಾಗಿದೆ ಇವೆಲ್ಲ ಒಂದು ಛಾಯೆ. ಸಬ್ಬಾತ ದಿನ ಅಂತಂದರೆ ಏನ್ರಿ 6 ದಿನ ಕೆಲಸ ಮಾಡಿ ಆ ದಿನ ಏನು ಮಾಡ್ಬೇಕು ರೆಸ್ಟು ತಗೊಬೇಕು ಅಲ್ಲ. ಸದ್ಗೆ ನೋಡ್ಬೇಕಾರೆ ಏನ್ರಿ ಅದ ಇವಾಗ ಲೋಕ ಜನಗಳು 6 ದಿನ ಏನು ಮಾಡ್ತಾ ಇದ್ದಾರೆ 6000 ವರ್ಷ ಪಾಪನ ಮಾಡ್ತಾ ಇದ್ದಾರೆ. ಆದರೆ 1000 ವರ್ಷದಲ್ಲಿ ಏನು ಮಾಡ್ಬಾರ್ದು ಇದು ಯಾವುದೇ ರೀತಿ ಪಾಪಗಳನ್ನ ಅವರು ಮಾಡಬಾರ್ದು ಅಲ್ವರ. ಸದ್ಗೆ ನೋಡ್ಬೇಕಾರೆ ಏನ್ರಿ ಆ ದಿನದಲ್ಲೇ ಯೇಸು ಕ್ರಿಸ್ತ ಏನು ಮಾಡೋದು ಎಲ್ಲ ಒಂದು ಸ್ವಸ್ಥತೆನ ಅವ್ರು ಮಾಡೋದು ಅಲ್ವರ. ಅದಕ್ಕೆ ಇಲ್ಲೂ ಕೂಡ ನೋಡ್ಬೇಕಾರೆ ಏನ್ರಿ ಒಂದು ಏನು ನೋಡ್ತೀನಿ ಬೆಥೆಸ್ದ ಅಂತ ಒಂದು ಕೊಳದ ಹತ್ರ ಏನಾಗಿದಂತೆ ಅಲ್ಲಿ ನಡೆದಂಥ ಒಂದು ಅದ್ಭುತ ಅಲ್ವರ. ಆ ಬೆಥೆಸ್ದ ಅಂತ ಕೊಳದ ಹತ್ರ ಏನಪ್ಪ ಎಂತೆಂಥ ಜನಗಳಿದ್ರು ಅಂತಂದರೆ ಕುರುಡರು, ಕುಂಟರು, ಆಮೇಲೆ ಏನ್ರಿ ಕೈ ಒಣಗಿದವರು ಅಲ್ಲರ ಅಂತಂದ್ಬಿಟ್ಟು ನೋಡ್ತೀವಲ್ವರ. ಸೊ ಇವೆಲ್ಲ ಏನಪ್ಪ ನಮಗೆ ಅಂತ ನೋಡ್ದ ಅಂತಂದರೆ ಏನ್ರಿ ಕುರುಡರು, ಕುಂಟರು ಅಂತಂದರೆ ಮೊದಲನೇದಾಗಿ ನೋಡ್ಬೇಕಾರೆ ಯಹೂದ್ಯರು. ದೇವ್ರ ಮಾರ್ಗದಲ್ಲಿ ಸರಿಯಾಗಿಯೇ ನಡೆದಿರೋಂಥ ಒಂದು ಯಹೂದ್ಯರು ಹೆಂಗಪ್ಪ ಇದ್ರು ಅಂತ ನೋಡ್ತೀರಿ ಅಂದರೆ ದೇವ್ರ ದೃಷ್ಟಿಯಲ್ಲಿ ಹೆಂಗಿದ್ರಂತೆ ಅವರಲ್ಲ. ಹಾಂ ಯಹೂದ್ಯರಲ್ಲಿ ಹೆಂಗಿದ್ರು ವೆರಿ ಗುಡ್ ಅಲ್ವರ. ಯಾಕೆ ಅಂದ್ರೆ ಇವರು ದೇವ್ರ ಮಾರ್ಗದಲ್ಲಿ ನಡೀಕೆ ಆಗ್ತಾ ಇರಲ್ಲ. ಧರ್ಮಶಾಸ್ತ್ರ ಕೊಟ್ಟಿದ್ರು ಆ ಧರ್ಮಶಾಸ್ತ್ರ ಕೈಗೊಂಡು ಯಾರು ನಡೀಕೆ ಆಗ್ತಾ ಇತ್ತಾ ಅಂದ್ರೆ ಯಾರಿಗೆಲ್ಲ ಆಗ್ತಾ ಇರಲ್ಲ ಅಲ್ವರ. ಅದಕ್ಕೆ ನೋಡ್ಬೇಕಾರೆ ಅವ್ರಲ್ಲ ಏನದು ಅಂದ್ರೆ ದೇವರು ಒಂದು ದೃಷ್ಟಿಯಲ್ಲಿ ಕುಂಟರು ಅಲ್ವರ, ಕುರುಡರು, ಕಿವುಡರು ಅದರ ಏನಂತ ಧರ್ಮಶಾಸ್ತ್ರ ಸರಿಗೆ ಅರ್ಥ ಆಗ್ತಾ ಇರಲ್ಲ, ದೇವ್ರನ್ನ ಸರಿಯಾಗಿ ನೋಡಕ್ ಆಗ್ತಾ ಇರಲ್ಲ, ಅದರಿಂದ ದೇವ್ರ ಮಾರ್ಗದಲ್ಲಿ ಸಡಕ್ಕೆ ನಡೆಯಕ್ ಆಗ್ತಾ ಇರಲ್ಲ. ಅದರಿಂದ ಇವರೆಲ್ಲ ಎಲ್ಲಪ್ಪ ಇದ್ರು ಅಂತಂದ್ರೆ ಒಂದು ಕೊಳದ ಹತ್ರ ಇದ್ರಂತೆ. ಕೊಳದ ಹತ್ರ ಏನ್ರಿ ಆ ನೀರು ಇದಕ್ಕಾಗಿ ಕಾಯ್ತಾ ಇದ್ರು ಅಂತ ಹೇಳ್ತಾರೆ ಅಲ್ವರ. ಅಂದ್ರೆ ಏನೋ ಒಂದು ದೇವರ ಒಂದು ಕೆಲ್ಸಕ್ಕೋಸ್ಕರ ಏನ್ ಮಾಡ್ತಾ ಇದ್ರು ಕಾಯ್ತಾ ಇದ್ರದ್ ನೋಡ್ತೀರಿ. ಅದೇ ತರ ಇಡೀ ಇಸ್ರೇಲ್ ಜನಗಳು ಯೇಸು ಕ್ರಿಸ್ತನ ಎದುರು ನೋಡ್ತಾ ಇದ್ರು ಈ ಒಂದು ಪಾಪದ ಕಂಡೀಷನ್ ಇಂದ ವಿಮೋಚನೆ ಮಾಡಕ್ಕೆ ಒಂದು ಕರ್ತನು ಬರ್ತಾನೆ ಅಂತ ಏನ್ ಮಾಡ್ತಾ ಇದ್ರು ಎದುರು ನೋಡ್ತಾ ಇದ್ರು ಅಲ್ವರ. ಅದಕ್ಕೆ ಆ ಮನುಷ್ಯ ಎಷ್ಟು ವರ್ಷ ಬಿದ್ದಿದ್ದ ಅಲ್ಲಿ ಆ ಕಾಯಿಲೆಯಿಂದ ಎಷ್ಟು ವರ್ಷ ಬಿದ್ದಿದ್ದಂತೆ 38 ಬ್ರದರ್. 38 ವರ್ಷ. ಏನಿದು 38 ವರ್ಷ ಅಂದ್ರೆ ಏನ್ ಸೂಚನೆ ಇದ್ರೆ ಜನಗಳು 38 ವರ್ಷ ಎಸ್ ಅಲ್ವರ. ನೋಡ್ಬೇಕಾದ್ರೆ ಇಸ್ರೇಲ್ ಜನಗಳು ಅದನ್ನೇ ಅರಣ್ಯದಲ್ಲಿ ಅಲ್ದಾಟ ಮಾಡಿರೋಂತ ಒಂದು ವರ್ಷಗಳು ಏನ್ರಿ ಅದಲ್ಲಿ ಏನ್ರಿ 38 ವರ್ಷಗಳು ಈ ಒಂದು ವಾಕ್ಯನೇ ನೋಡ್ಸಿದ್ರಲ್ಲ ಅಲ್ವರ. ಅದು ನೋಡ್ಬೇಕಾರೆ ಟೋಟಲ್ ಆಗಿ ಇಸ್ರೇಲ್ ಜನಗಳು ಐಗುಪ್ತ ದೇಶ ಬಿಟ್ಟು ಕಾನಾನ್ ದೇಶ ಸೇರೋ ತನಕ 46 ವರ್ಷಗಳು ಟೋಟ್ಲು. ಅದರಲ್ಲಿ 38 ವರ್ಷ ಏನ್ರಿ ಒಂದು ಪರ್ಟಿಕ್ಯುಲರ್ ಇನ್ಸಿಡೆಂಟ್ ಅನ್ನೋ ತನಕ ಅರಣ್ಯದಲ್ಲಿ ಏನ್ರಿ 30 ಇಯರ್ಸ್ ಕಳೆದ್ರು ಅಂತ ನಾವು ನೋಡ್ತಿದ್ರು. ಹಂಗಾರೆ ಯಹೂದ್ಯರೆಲ್ಲ ಏನ್ರಿ ದೇವ್ರಿಗೋಸ್ಕರ ಕಾತ್ಕೊಂಡಿರಂತ ಒಂದು ಸಮಯ ಅದ್ರ. ಅವಾಗ ಯೇಸು ಕ್ರಿಸ್ತ ಬಂದ ಏನ್ ಕೇಳ್ಕೊಂತಾರೆ ನಿನಗೆ ಮನ್ಸಿದ್ಯಾ ಅಂತ ಕೇಳ್ತಾನೆ. ಅದಕ್ಕೊಂದೇನ್ ಉತ್ತರ ಕೊಡ್ತಾನೆ ಸ್ವಾಮಿ ಏನ್ರಿ ನನಗೆ ಹೆಲ್ಪ್ ಮಾಡಕ್ ಯಾರಿಲ್ಲ ಅಂತ. ಮನುಷ್ಯನ ಪಾಪದ ಸ್ಥಿತಿಯಿಂದ ಬಿಡುಗಡೆ ಮಾಡಕ್ಕೆ ಯಾವ ಮನುಷ್ಯನ ಕೈಲೂ ಸಾಧ್ಯ ಆಗ್ತಾ ಇರಲ್ಲ. ಅದ್ಗೆ ಹೇಳ್ತಾರಲ್ಲ ಯಾರೇ ಒಬ್ಬ ಮನುಷ್ಯ ತನ್ನ ಸಹೋದರನಿಗೆ ಈಡುಕೊಟ್ಟು ಏನ್ ಮಾಡಕ್ ಸಾಧ್ಯ ಇಲ್ಲ ವಿಮೋಚನೆ ಮಾಡಕ್ಕೆ ಸಾಧ್ಯವಿಲ್ಲ ಅಲ್ವರ. ಅವಾಗ ಯಾರ ಕೈಲಿ ಸಾಧ್ಯ ಆಯ್ತು ಯೇಸು ಕ್ರಿಸ್ತನ್ ಹೇಳ್ತಾರೆ ನಡೆ ಎದ್ದೋಳು ನಿನ್ನ ಆಸೆ ತಗೊಂಡು ಏನ್ ಮಾಡ ನೀನು ರೈಸ್ ಟೇಕ್ ಅಪ್ ದೈ ಬೆಡ್ ಅಂಡ್ ವಾಕ್ ಎದ್ ನಿಂತ್ಕೋ ಆಸೆ ನೆತ್ಕೋ ಅಲ್ವರ. ಏನ್ರೇ ನಿನ್ ನಂಬಿಕೆ ನಿನ್ ವಿಶ್ವಾಸ ಅಂದ್ರೆ ಆಸೆ ಅಂದ್ರೆ ಏನ್ ನೋಡ್ತೀರಿ ಆಸೆ ಅಂದ್ರೆ ನಂಬಿಕೆ ವಿಶ್ವಾಸ ಅಲ್ವರ. ತಗೊಂಡು ಏನ್ ಮಾಡ ನೀನು ನಿನ್ ನಡಿ ಅಂತಂತ ಹೇಳ್ತಾರೆ. ಅದನ್ನ ನೋಡ್ಬೇಕಾರೆ ಏನ್ರಿ ಯೇಸು ಕ್ರಿಸ್ತು ಮಾಡಿದಂತ ಒಂದು ಕೆಲಸ. ಆ ದಿನ ಯಾವತ್ತು ಅಂತ ನೋಡ್ತೀರಿ ಸಬ್ಬಾತ್ ದಿನ. ಅದೇ ತರ ಏನ್ರಿ ಇವೆಲ್ಲ
ಕ್ರಿಸ್ತನ್ ರಾಜಲಂಡಿ ಅಂತ ಒಂದ್ ಕೆಲ್ಸಗಳಿಗೆ ಏನಂತೆ ಒಂದ್ ಸೂಚನೆ. ಆಮೇಲೆ ಈ ಮನುಷ್ಯ ಸ್ವಸ್ಥತೆಯನ್ನ ಹೊಂಟಿದ ತಕ್ಷಣ ಅವ್ನ ಏನ್ ಮಾಡ್ದ ಹೋಗ್ಬಿಟ್ಟು ಥ್ಯಾಂಕ್ ಯು ಹೇಳ್ದ. ಆಮೇಲೆ ಇದ್ವಾಗ ಯಾರು ಹೇಳ್ತಾನೆ ನೆಕ್ಸ್ಟ್ ಪರಿಸಾಯರ್ ಅಲ್ಲಿದ್ರೆ ವೆರಿ ಗುಡ್. ಬೇರೆಯವ್ರಿಗೆ ವಿಟ್ನೆಸ್ ಮಾಡ್ತಾನೆ ನೋಡ್ರಿ ಅಲ್ವರಾ, ಯೇಸು ಕ್ರಿಸ್ತ ಇದ್ ಮಾಡಿದ್ದು ಅಂತಂದ್ಬಿಟ್ಟು ಮತ್ತೊಬ್ರಿಗೆ ಹೋಗಿ ಏನ್ ಮಾಡ್ತಾನೆ ಸಾಕ್ಷಿಯಾಗೆ ಅವನ ಹೇಳ್ತಾನೆ ಅಲ್ವರ. ಅದೇ ತರ ನೋಡ್ಬೇಕಾರೆ ಏನ್ರಿ ಒಬ್ಬ ಏನ್ರಿ ಕುರುಡ್ರನ ಕ್ಯೂಡ್ರನ ಏನ್ರಿ ಕೈ ಕಾಲು ನೆಟ್ಟಿಗಿಲ್ದಿರೋನ ಅದ್ಭುತ ಯಾವ ಯೇಸು ಕ್ರಿಸ್ತ ಮಾಡಿದಾರೋ ಇದೇ ತರ ದೇವರು ಕೂಡ ನಮ್ಮನ್ನ ಏನ್ ಮಾಡಿದ್ದಾರೆ ನಮ್ಮನ್ನು ಕೂಡ ಸ್ವಸ್ಥವಾಗಿ ಮಾಡಿದ್ದಾರೆ. ಅದ್ರ ನಾವಲ್ಲಿ ಎಂತ ಅವ್ರತ್ತೆ ಅನ್ಯ ಜನಗದವರು ಯಾವ್ದೇ ರೀತಿ ನಂಬಿಕೆ ನಿರೀಕ್ಷೆ ಇಲ್ದಿರೋ ತರ ಏನಾಗಿದ್ರಿ ನಾವು ವಾಸ ಮಾಡ್ತಾ ಇದ್ರಿ. ದೇವ್ರು ನಮ್ಗೇನ್ ಮಾಡಿದಾರೆ ಆತನ ಅಮೂಲ್ಯವಂತ ರಕ್ತದಿಂದ ಯೇಸು ಕ್ರಿಸ್ತ ರಕ್ತದಿಂದ ನಮ್ಗೆ ಮಾಡಿದ್ರೆ ನಮ್ಗೆ ಇವತ್ತು ಕೃಪೆ ಕೊಟ್ಟಿದ್ದಾರೆ. ನಮ್ಮ ಕೈ ಕಾಲುಗಳನ್ನ ಆತನ ಸೇವೆಯಲ್ಲಿ ಉಪಯೋಗಿಸೋದಿಕ್ಕೆ ನಮ್ಗೆ ಕೃಪೆ ಕೊಟ್ಟಿದ್ದಾರೆ. ಕಿವಿಗಳನ್ನ ತೆರೆದು ವಾಕ್ಯನ ಕೇಳಕ್ಕೆ ಏನ್ ಮಾಡಿದ್ರೆ ಅನುಗ್ರಹನ ಕೊಟ್ಟಿದ್ರೆ ಕಣ್ಗಳನ್ನ ತೆರೆದು ಆತರ ಒಂದು ಉತ್ಕೃಷ್ಟ ಅಂತ ಒಂದು ವಾಗ್ದಾನಗಳನ್ನ ನೋಡಕ್ ನಮ್ಗೆ ಆಶೀರ್ವಾದ ಏನ್ ಮಾಡ ನಮ್ಗೆ ನಮ್ಗೆ ದೇವ್ರು ಕೊಟ್ಟಿದ್ದಾರೆ. ಅಂದ್ರೆ ಹಂಗಿರ್ಬೇಕಾರೆ ನಾವೇನ್ ಮಾಡ್ಬೇಕು ಆ ಮನುಷ್ಯ ಯಾವ ತರ ಯೇಸು ಕ್ರಿಸ್ತನ ಮಾತನ್ನ ಕೇಳಿ ಎದ್ದು ನಡೆದ್ರು ನಾವೇನಬೇಕು ನಡಿಬೇಕು ಎದ್ ನಡೀದ್ರೆ ಏನೋ ಅದರ ಮತ್ತೊಬ್ರೆಲ್ಲ ನೋಡ್ಬಿಟ್ಟು ಎಲ್ಲ ಕೇಳ್ತಾರೆ ಏನಪ್ಪ 38 ವರ್ಷ ಅಲ್ಲಿ ಬಿದ್ದಿದ್ದೆ ಹೆಂಗೆ ಸ್ವಸ್ಥತೆ ಆಯ್ತು ಅಂತಂದ್ರೆ ನನ್ಗೆ ಯಾರು ಮಾಡಿದ್ದ ಕರ್ತನ ಮಾಡಿದ್ದ ದೇವರು ಒಂದು ಗುಣಾತಿಶಯಗಳನ್ನ ಪ್ರಚುರ ಅದೇ ತರ ನಾವು ದೇವ್ರ ಮಕ್ಕಳಾಗಿರೋ ಏನ್ ಮಾಡ್ಬೇಕಂತೆ ದೇವರು ಒಂದು ದೈವಿಕ ಯೋಜನೆ ಎಂತ ಒಂದು ಯೋಜನೆ ರೀ ಈ ಯೋಜನೆಯಲ್ಲಿ ನಮ್ಗೆ ಮಾತ್ರ ಅಲ್ಲ ಎಲ್ಲರಿಗೂ ಏನ್ ಮಾಡೋರು ಒಂದು ಪಾಲ್ ಕೊಟ್ಟಾರ ಅಂತ ವ್ಯವಸ್ಥೆ ಮಾಡಿರ್ತೀನಿ. ನಾವೆಲ್ಲ ಬಂದ್ಬಿಟ್ಟು ಯೇಸು ಕ್ರಿಸ್ತನಿಗೆ ಏನಾಗಿದ್ರಿ ಇವಾಗ ಅಂಗವಾಗಿದ್ದೀರಿ. ಆಮೇಲೆ ನಮ್ನ ಏನಂತ ಕರೀತಾರೆ ದೇವ್ರು ಅಂತಂದ್ರೆ ಯೇಸು ಕ್ರಿಸ್ತನ ಸಹೋದರಗಳು. ನಮ್ಗೆ ದೊಡ್ಡಣ್ಣ ಯಾರು ಅಣ್ಣ ಯೇಸು ಕ್ರಿಸ್ತನ. ವ್ಯವಸ್ಥೆ ಮಾಡಿರ್ತೀನಿ ಯಾರ ಯೇಸು ಕ್ರಿಸ್ತ ಪರಿಶುದ್ಧವಾಗಿರೋರು ಎಂಥ ಮಹನತ್ವದಲ್ಲಿ ಅವ್ರು ಇರೋರು ಇವತ್ತು ಅಲ್ವರ ಅವ್ರಿಗೂ ನಮ್ಗೂ ಏನಾರ ಒಂದು ಹೋಲಿಕೆ ಇದೆಯಾ? ಇಲ್ಲ. ಆದ್ರೂ ಕೂಡ ದೇವರು ನಮ್ನ ಏನ್ ಮಾಡ್ತಾರೆ ಯೇಸು ಕ್ರಿಸ್ತನ ತಮ್ಮಂದಿರು ಅಲ್ವರ ತಂಗಂದಿರು ಅಂತ ನಮ್ಮನ್ನ ಕರೀತಾರೆ ಅಂತಂದ್ರೆ ಬಾಲಿಗರು ಕರೀತಾರೆ ಅಂತಂದ್ರೆ ನಮ್ಗೇನ್ ಗೌರವ ದೇವ್ರೇನ್ ಮಾಡ್ತಾವ್ರ ನಮ್ಗೆ ಕೊಡ್ತಾವ್ರೆ ಅಲ್ವರ. ಸೊ ಅದಕ್ಕೆ ಅದನ್ನ ಇಮ್ಯಾಜಿನ್ ಮಾಡ್ಕೊಳಕ್ಕೆ ಆಗಲ್ಲ. ಅವಾಗ ನಾವೇನ್ ಮಾಡ್ಬೇಕು ಅಂದ್ರೆ ಆ ಒಂದು ಏನ್ರಿ ಆ ಒಂದು ಕುಂಟ ಏನ್ರಿ ಅಸ್ವಸ್ಥವಾಗಿರೋನು ಪಾಪ ಇದು ಆಶೀರ್ವಾದ ಮಾಡಿದ ತಕ್ಷಣ ಎಲ್ಲಾರ್ಗು ಹೋಗಿ ಮಾಡ್ದಂತೆ ಅವನು ತಿಳಿಸ್ತಾ ಅದರ ಅದಕ್ಕೆ ರೀತಿ ನೋಡ್ಬೇಕಾರೆ ನಾವು ಕೂಡ ಏನ್ ಮಾಡ್ಬೇಕಂದ್ರೆ ದೇವರ ದೈವಿಕ ಯೋಜನೆನ ಏನ್ ಮಾಡ್ಬೇಕು ಎಲ್ಲಾರ್ಗೂ ತಿಳಿಸೋರಾಗಿರ್ಬೇಕು ದೇವ್ರ ಮಕ್ಕಳು ಅಲ್ರ. ಅದಕ್ಕೆ ಕೊಟ್ಟಂತ ಒಳ್ಳೆ ದೇವ್ರ ವಾಕ್ಯ ಸಂದೇಶಕ್ಕಾಗಿ ನಾವು ತಂದೆಯ ದೇವ್ರಿಗೆ ನಮ್ಮ ರಕ್ಷಕನಂತ ಯೇಸು ಕ್ರಿಸ್ತನ್ಗೆ ತುಂಬಾ ಕೃತಜ್ಞತೆ ಉಳ್ಳವರಾಗಣ. ಅದು ಮಾತ್ರ ಅಲ್ಲ ವಾಕ್ಯನ ಹಂಚಿಕೊಂಡಂತ ಸಹೋದರಿಗೂ ಕೂಡ ನಾವು ಧನ್ಯವಾದ ಸಲ್ಲಿಸ್ತೇವೆ. ದೇವರು ಅವ್ರನ್ನ ಇನ್ನೂ ಹೆಚ್ಚಾಗಿ ಮುಂದೆ ಬಂದಂತ ದಿನಗಳಲ್ಲಿ ಆತನ ಸೇವೆಯಲ್ಲಿ ಉಪಯೋಗಿಸ್ತೇವೆ ಅಂತ ನಾವು ಪ್ರಾರ್ಥನೆ ಮಾಡೋರಾಗಣ.